र्यन्तं गुरूणामाकृतिं स्मरेत् तेन विज्ञा प्रणश्यन्ति सिद्ध्यन्ति च मनोरथाः योऽन्तः प्रविश्य ममवाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् भवती यदनुभा मोको वगम्मीजडमतिर जंतु प्राजमौलि सकलवचन चेतोदेवता भारती सा मम वच निधत्ता सन्नि मानसे नम श्रीपादराजा नमस्ते व्यासोगिने नम पुरंदरारय विजयराजा ते नम आगतालग्न आगमाथ विशारद ಸಮಾಯುಕ್ತ ಭಾಗಣ್ಣಾರ್ಯ ಗುರುನ್ ಭಜೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಉಭಯ ಚರಣಾರವಿಂದಗಳಲ್ಲಿ ಚರಣಿಂದಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಪರಮ ಪವಿತ್ರವಾದ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಮತ್ತು ವರ್ಧಂತಿ ಮಹೋತ್ಸವವನ್ನು ನಿಮಿತ್ತ ಮಾಡಿಕೊಂಡು ನಡೆಯುವ ಈ ಸಪ್ತಾಹ ಕಾರ್ಯಕ್ರಮ ಪರಮಾದ್ಭುತವಾಗಿ ದೇಶದ ನಾನಾ ಕಡೆಗಳಲ್ಲಿ ಜನರಲ್ಲಿ ಗುರುಭಕ್ತಿಯನ್ನು ಹರಿಭಕ್ತಿಯನ್ನು ಜಾಗೃತ ಮಾಡುತ್ತಾ ಅನೇಕ ಸಾಂಸ್ಕೃತಿಕ ವಿಚಾರಗಳಿಂದ ಭಾರತೀಯ ಸಂಪದವನ್ನು ಅಭಿವೃದ್ಧಿ ಮಾಡುತ್ತಾ ಇರತಕ್ಕಂತಹ ರಾಘವೇಂದ್ರ ಕಾರ್ಯಾಚರಣ ಸಮಿತಿಯವರು ಧರ್ಮದ ಜಾಗೃತಿಯ ಬಗ್ಗೆ ದೊಡ್ಡ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈ ಒಂದು ನಡಿಗೆಯಲ್ಲಿ ನಾವು ಒಂದೆರಡು ಹೆಜ್ಜೆಯನ್ನಿಟ್ಟರೆ ಬಹಳ ಪುಣ್ಯಪ್ರದವಾದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಒಂದು ಕಿಂಚಿತ್ ಅಳಿಲು ಸೇವೆಯನ್ನು ಮಾಡಲಿಕ್ಕೆ ಇದ್ದೀನಿ ಜೊತೆಗೆ ಚಿತ್ರದುರ್ಗದ ಹರಿದಾಸ ಹಬ್ಬದವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ತಾವು ಇದರಲ್ಲಿ ತಮ್ಮ ಹೆಗಲನ್ನು ಕೊಟ್ಟು ಬಹಳ ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ಹರಿದಾಸರ ಹಬ್ಬ ಅಂತ ಅವರು ಹೆಸರಿಟ್ಟಿದ್ದರಿಂದ ಅನೇಕ ಹರಿದಾಸರ ಕೃತಿಗಳ ಚಿಂತನೆ ಈಗ ಅನೇಕ ದಿವಸಗಳಿಂದ ಇಲ್ಲಿ ನಡೆದಿದೆ ಇಂದು ದಾಸ ಚತುಷ್ಟಯರಲ್ಲಿ ಒಬ್ಬರಾದ ದಾಸವರೆಣ್ಯ ಗೋಪಾಲದಾಸರ ಕೃತಿಗಳಲ್ಲಿ ವೈರಾಗ್ಯ ಎನ್ನುವ ವಿಚಯದ ಬಗ್ಗೆ ಚಿಂತನೆಯನ್ನು ಮಂಡಿಸಲಿಕ್ಕೆ ನಾನು ಬಂದಿದ್ದೇನೆ ಗೋಪಾಲದಾಸರು ಒಂದು ಕೂಡಲೇ ಭಕ್ತಿಯಲ್ಲಿ ಭಾಗಣ್ಣ ಎಂಬುದಾಗಿ ಇವರ ಬಗ್ಗೆ ಬಹಳ ದೊಡ್ಡ ಉದ್ಗಾರವನ್ನು ಎಲ್ಲರೂ ತೆಗೆದಿದ್ದಾರೆ ವಿಜಯದಾಸರ ಉತ್ಸವ ಮೂರ್ತಿ ಗೋಪಾಲದಾಸರು ಎಂಬುದಾಗಿ ನಮ್ಮಲ್ಲಿ ಪ್ರಸಿದ್ಧಿ ವಿಜಯದಾಸರು ವಿರಾಟ್ ಮೂರ್ತಿಯಾದರೆ ಗೋಪಾಲದಾಸರು ಇವರಿಗೆ ಉತ್ಸವ ಮೂರ್ತಿ ಎಂಬುದನ್ನು ಸಂಪ್ರದಾಯಿಕರು ಇದನ್ನು ಹೇಳ್ತಾ ಇರ್ತಾರೆ ವಿಜಯದಾಸರಿಗೆ ಬಂದ ಅನೇಕ ವಿಧವಾದ ಕಾಣಿಕೆಗಳ ಎಲ್ಲದರ ಭೋಗ ನಮ್ಮ ಗೋಪಾಲದಾಸರೇ ಇದ್ದರು ಹಾಗಾಗಿ ಅನೇಕರು ಗೋಪಾಲದಾಸರನ್ನೇ ವಿಜಯದಾಸರು ಅಂತ ತಿಳಿದಾಗ ಗೋಪಾಲದಾಸರು ಹೇಳ್ತಿದ್ದರಂತೆ ಇದು ಉತ್ಸವ ಮೂರ್ತಿ ಮೂಲ ವಿರಾಟ್ ಹಿಂದೆ ಬರ್ತಾ ಇದೆ ಅಂತ ಗೋಪಾಲದಾಸರ ಕೃತಿಗಳು ತುಂಬ ಕಮ್ಮಿ ನಮಗೆ ತುಂಬ ಸಿಗೋದಿಲ್ಲ ಆದರೆ ಊಟದಲ್ಲಿ ಹುಳಿ ಸಾರು ಬಡಿಸಿದಷ್ಟು ಸಿಹಿಯನ್ನು ಬಡಿಸೋದಿಲ್ಲ ಸ್ವಲ್ಪವೇ ಬಡಿಸ್ತಾರೆ ಹಾಗೆ ನಮ್ಮ ಗೋಪಾಲದಾಸರ ಕೃತಿಗಳು ಸುಳಾದಿಗಳು ಉಗಾಭೋಗಗಳು ಅನೇಕವೂ ಇದ್ದರೂ ಕೂಡ ಅದು ನಮ್ಮಂಥ ಹಸಿದವರಿಗೆ ಅದು ಸ್ವಲ್ಪವೇ ಅನೇಕ ವಿಷಯಗಳ ಬಗ್ಗೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಚಿಂತನೆ ಮಾಡುವ ಅದ್ಭುತವಾದ ಸರಳಿ ಗೋಪಾಲದಾಸರದು ಅಂತಹ ಗೋಪಾಲದಾಸವರೆಣ್ಯರ ಕೃತಿಗಳಲ್ಲಿ ಅನೇಕ ವಿಷಯಗಳನ್ನು ಮಾತಾಡಿದ್ದಾರೆ ಅವರ ಬೇರೆ ಬೇರೆ ವಿಷಯಗಳ ಪರಿಚಯವನ್ನು ನಾವು ಮಾಡಲಿಕ್ಕೆ ಹೋದರೆ ತುಂಬ ಸಮಯ ತಗೊಳ್ಳುತ್ತೆ ನಾನು ಸೀದ ವಿಷಯಕ್ಕೆ ಮುಖ್ಯ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ ದೇವರ ಜೊತೆಗೆ ತುಂಬ ಮಾತಾಡ್ತಾರೆ ಗೋಪಾಲದಾಸರು ಅವರು ಪರಮಾತ್ಮನ ದಶಾವತಾರಗಳ ಬಗ್ಗೆ ಮಾತಾಡುವಾಗ ನೀರೊಳಗೆ ನಿಂತು ನಿಡುಗುಷ್ಟು ನಾರುವಗೆ ನೀರಲ್ಲಿ ನಿಂತು ನೀರಿನ ವಾಸನೆಯಿಂದ ಒಂದು ಮೈಯೆಲ್ಲ ವಾಸನೆ ಬಂದ ನಿನಗೆ ಚಾರು ಕಸ್ತೂರಿ ಗಂಧ ಲೇಪನದ ಮದವೋ ದೇವರಿಗಂತ ಅಯ್ಯ ನಿನಗೆ ಕಸ್ತೂರಿ ಹಚ್ಚುತ್ತಾರೆ ಶ್ರೀನಿವಾಸ ತಿರುಮಲೇಶ ನಿನಗದರ ಲೇಪನದ ಮದವೋ ಜೊತೆಗೆ ಎಲ್ಲ ದಶಾವತಾರಗಳ ಬಗ್ಗೆ ಹೇಳಿ ಕರುಳಮಾಲೆಯನ್ನು ಹಾಕಿಕೊಂಡ ನಿನಗೆ ಹೊರ ಕಂಠೀಸಾರವನ್ನು ನಿನಗೆ ಹಾಕ್ತಾರೆ ಅದನ್ನು ಹಾಕಿದ್ದಕ್ಕೆ ನಿನಗೆ ಮದವೋ ದೇವರನ್ನು ಕೇಳ್ತಾ ಮಗವ ತಿರುವಯ್ಯ ನನ್ನ ಕಡೆಗೆ ಮಖ ತಿರುಗಿಸಿ ನೋಡು ಯಾಕೆ ನೋಡ್ತಾ ಇಲ್ಲ ಅನ್ನುವುದನ್ನು ಹೇಳುವ ಗೋಪಾಲದಾಸರು ಕೊನೆಗಂತಾರೆ ಬಾರದಿರವೋ ನಿನಗೆ ಈ ಭಂಗಗಳು ಅಂತಾರೆ ನಿನಗೆ ಮತ್ತೆ ಈ ಹತ್ತು ಅವತಾರಗಳನ್ನು ಮಾಡುವ ವಿಚಾರ ಬರದೇ ಇರೋದಿಲ್ಲ ಹೀಗೇ ಇರ್ತೀನಿ ಅಂತ ತಿಳಿಬೇಡ ತಿರುಪತಿಯಲ್ಲಿ ನಿನಗೆ ಭೋಗಗಳು ನೈವೇದ್ಯಗಳು ಮತ್ತು ಆಭರಣಗಳು ವಸ್ತ್ರಗಳು ಪುಷ್ಪಮಾಲಿಕೆಗಳು ಇವನ್ನೆಲ್ಲ ನೀನು ಹಾಕಿಕೊಂಡು ಈಗ ಹಿಂದಾದ ಬವಣೆಗಳ ಮರೆಯದಿರಾ ಅಂತಾರೆ ಹಿಂದೆ ನೀನು ಏನೇನು ಬವಣೆ ಪಟ್ಟಿದ್ದಿ ಹೆಂಡತಿಯನ್ನು ಕಳ್ಕೊಂಡು ಊರೂರು ಸುತ್ತಿದ್ದಿ ನೀನು ಕಳ್ಳ ಅನ್ನೋದು ನಮಗೆಲ್ಲ ಗೊತ್ತು ಬೈದರೆ ಓಡ್ ಹೋಗ್ತೀ ಅಂತ ಗೊತ್ತು ನೀನು ಬಹಳ ನಾಚಿಕೆ ಇಲ್ಲದೇ ಇದ್ದವನು ಬಟ್ಟೆ ಬಿಚ್ಚಿ ನಿಲ್ತೀಯಂತಲೂ ನಮಗೆ ಗೊತ್ತು ನೋಡು ನಮ್ಮ ಕಡೆಗೆ ಕಣ್ ತೆಗೆದು ನೋಡು ಹೀಗೆ ನೀ ನಮ್ಮನ್ನು ಬಹಳ ದೂರ ಮಾಡಬೇಡ ಅಂತ ಹೀಗೆಲ್ಲ ಭಕ್ತಿ ಸಾಹಿತ್ಯದಲ್ಲಿ ನಿಂದಾಸ್ತುತಿಯ ರೂಪದಲ್ಲಿ ದೇವರ ಜೊತೆಗೆ ದಶಾವತಾರಗಳನ್ನು ಅವರು ದೇವರನ್ನು ಪ್ರಾರ್ಥನೆ ಮಾಡುತ್ತಾರೆ ದೇವರ ಬಳಿಯಲ್ಲಿ ಪ್ರಾರ್ಥನೆ ಅನೇಕ ಸಜ್ಜನರನ್ನು ಎಚ್ಚರ ಮಾಡುವ ವಿಚಾರ ಕೆಲವೊಮ್ಮೆ ಬೆನ್ನು ಸವರಿ ಹೇಳುತ್ತಾರೆ ಕೆಲವೊಮ್ಮೆ ಬಡದು ಹೇಳ್ತಾರೆ ಕೆಲವೊಮ್ಮೆ ತಿದ್ದುತ್ತಾರೆ ನಮ್ಮಲ್ಲಿರೋದನ್ನೆಲ್ಲ ಕೆಟ್ಟ ವಿಚಾರಗಳನ್ನು ತಿದ್ದಿ ಹೇಳಿ ದೇವರ ಬಳಿಯಲ್ಲಂತಾರೆ ಧನದ ಅಪೇಕ್ಷೆಗೆ ನಿನ್ನ ಪೂಜೆಯೂ ಬೇಡ ವನಿತೆ ಅಪೇಕ್ಷೆಗೆ ನಿನ್ನ ಪೂಜೆಯೂ ಬೇಡ ಕೇವಲ ನಿನ್ನನ್ನು ನಾನು ಕೇಳುವುದು ಈ ಸಂಸಾರದಲ್ಲಿ ವ್ಯಾಮೋಹವನ್ನು ಕಳೆದು ಅನುಗ್ರಹವನ್ನು ಮಾಡು ಅಂತ ಗೋಪಾಲದಾಸರು ಕೇಳ್ತಾರೆ ಮುಖ್ಯವಾಗಿ ಸಾಧಕನಿಗೆ ಅವನು ಮಾನವ ದೇಹದಲ್ಲಿ ಬಂದಾಗ ಇದು ಭೋಗದ ದೇಹವಲ್ಲ ಇದೊಂದು ಸಾಧನೆಯ ದೇಹ ಅನ್ನುವ ಅರಿವನ್ನು ಮಾಡಿಕೊಡಲಿಕ್ಕೆ ಎಲ್ಲ ದಾಸವರಣ್ಯರು ಪ್ರಯತ್ನ ಮಾಡಿದ್ದಾರೆ ನಮ್ಮ ಮನಸ್ಸಿಗೆ ಶುದ್ಧವಾದ ಕನ್ನಡದ ನುಡಿಯಲ್ಲಿ ಶಾಸ್ತ್ರೀಯ ವಿಚಾರಗಳನ್ನು ಮಗುವಿಗೆ ಅಡುಗೆ ಮಾಡಿದ್ದು ಬಹಳವಾಗಿದ್ದರೂ ಕೂಡ ಅದರ ಯೋಗ್ಯತೆಗೆ ತಕ್ಕಂತೆ ಉಣಿಸುವಂತೆ ನಮ್ಮ ಗೋಪಾಲದಾಸರು ವಿಜಯದಾಸರು ಇವರೆಲ್ಲರೂ ಕೂಡ ಪುರಾಣ ವೇದಗಳ ಇತಿಹಾಸದ ಸಾರವನ್ನು ಸರಳವಾದ ಕನ್ನಡಿಯಲ್ಲಿ ಕೊಟ್ಟಿದ್ದಾರೆ ಈ ಒಂದು ಅನೇಕ ವಿಚಾರಗಳಲ್ಲಿ ಗೋಪಾಲದಾಸರು ಮಡಿಯ ಬಗ್ಗೆ ಮಾತಾಡ್ತಾರೆ ಮಡುವಿನೊಳಗಿದ್ದ ಗಜರಾಜನ್ನು ನೋಡು ಕಡುಪಾಪಿ ಅಜಾಮಿಳನ್ನು ನೋಡು ಹರಿನಾಮ ನುಡಿದರಲ್ಲದೆ ಮಡಿಮಾಡಿ ದಣಿಯಲಿಲ್ಲ ಅಂತಾರೆ ಕೊನೆಗೆ ದೇವರಲ್ಲಂತಾರೆ ಒಂದು ಸುಳಾದಿಯಲ್ಲಂತಾರೆ ಸ್ವಾಮಿ ನಾನು ಇಂಥ ಅಯೋಗ್ಯ ಅಲ್ಪ ಅಜ್ಞಾನಿ ನಾನು ನಾನಿನ್ನಲ್ಲಿ ಕೇಳುವುದಿಷ್ಟೇ ನನಗೆ ನೀನು ಬೇಕೆಂಬ ಆಸೆ ಇದೆ ನಿನಗೆ ಬೇಕಾದರೆ ನನ್ನನ್ನು ಗೋಪಾಲ ವಿಠಲ ನಿನಗೆ ಬೇಕಾಗಿದ್ದರೆ ನನ್ನನ್ನು ಸಲಹೆ ಇಲ್ಲದ್ರೆ ಬಿಟ್ಟುಬಿಡು ಅಂತ ಇಲ್ಲಿಯೇ ತನಕ ತಮ್ಮ ಭಕ್ತಿಯ ಮಾರ್ಗವನ್ನು ಎಳೆದೊಯ್ತಾರೆ ಗೋಪಾಲದಾಸರು ಬಹಳ ಸರಳವಾದ ನುಡಿಯಲ್ಲಿ ನಿಷ್ಠುರವಿಲ್ಲದೆ ವಿಷಯಗಳ ಮಂಡನೆ ಮಾಡುವುದು ಗೋಪಾಲದಾಸರ ಪದ್ಧತಿ ಅಲ್ಲಿ ಗೋಪಾಲದಾಸರು ಸಾಧನೆಗೆ ಬಂದ ವ್ಯಕ್ತಿಗೆ ದೇವರ ಬಳಿಯಲ್ಲಿ ಏನು ಕೇಳಬೇಕು ಅನ್ನುವುದನ್ನು ಪುರಾಣಗಳು ನಮಗೆ ಹೇಳಿಕೊಡುತ್ತೆ ಪುರಾಣಗಳು ಶುದ್ಧ ವೈಷ್ಣವರು ಅಂದರೆ ಯಾರು ಅನ್ನುವುದನ್ನು ನಮ್ಮ ಭೀಮಸೇನ ದೇವರು ತೋರಿಸುವಾಗ ದೇವರಲ್ಲಿ ಏನು ಕೇಳಬೇಕು ಏನು ಕೇಳಬಾರದು ಅನ್ನುವುದರ ಬಗ್ಗೆ ಭಾಳ ದೊಡ್ಡ ಹರಿಭಕ್ತರು ಭೀಮಸೇನ ದೇವರು ವಾಯುದೇವರು ಅವರು ದೇವರ ಬಳಿಯಲ್ಲಿ ಏನು ಆಪತ್ತು ಬಂದರೂ ಕೇಳೋದಿಲ್ಲ ಅಂತ ಆದರೆ ಒಂದು ಮಾತ್ರ ಕೇಳ್ತಾರಂತೆ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯಿಷ ಮೇಹ್ ರಾಸ ವಿವರ್ಜಿತಾ ಸದಾ ಜ್ಞಾನಭಕ್ತಿ ಹರೇಸ್ತೃಪ್ತಿಂ ದೇವರಲ್ಲಿ ಕೇಳುವುದು ವೈಷ್ಣವ್ರತ ಜ್ಞಾನಭಕ್ತಿ ವೈರಾಗ್ಯಾದಿಗಳ ವಿನಃ ಮತ್ತೊಂದನ್ನು ಕೇಳಬಾರದು ಅಂತ ನರಹರಿ ತೀರ್ಥರು ಒಂದು ಕಡೆ ತಮಾಷೆ ಮಾಡ್ತಾರೆ ದೇವರಲ್ಲಿ ಭಕ್ತಿ ದೇವರ ವಿಷಯಕವಾದ ಜ್ಞಾನ ಸಾಂಸಾರಿಕ ವಿಷಯಗಳಲ್ಲಿ ವೈರಾಗ್ಯ ಇದು ಶಾಸ್ತ್ರ ಮಂಡನೆ ಮಾಡಿದ್ದು ಆದರೆ ನಮಗೂ ಇದೆ ರೀ ಜ್ಞಾನಭಕ್ತಿ ವೈರಾಗ್ಯ ಇಲ್ಲ ಅಂತೇನು ಅನ್ನಬೇಡ್ರಿ ತುಂಬ ತಿರಸ್ಕಾರ ಮಾಡಬೇಡ್ರಿ ನಿಮಗೆ ನಮ್ಮನ್ನು ನಮಗೂ ಇದೆ ನಮಗೆ ಸತಿಯಲ್ಲಿ ಭಕುತಿ ಸತಿಯಲ್ಲಿ ಭಕುತಿ ಧನದಲ್ಲಿ ಜ್ಞಾನ ಸತಿಯಲ್ಲಿ ಭಕುತಿ ಧನದಲ್ಲಿ ಜ್ಞಾನ ನಿನ್ನಲ್ಲಿ ವೈರಾಗ್ಯ ನಮಗೂ ಜ್ಞಾನಭಕ್ತಿ ವೈರಾಗ್ಯ ಇದೆ ಎಲ್ಲೆಲ್ಲಿದೆ ಅಂದರೆ ಹೆಂಡತಿಯಲ್ಲಿ ತುಂಬ ಭಕ್ತಿ ಏನು ಕಷ್ಟಪಟ್ಟಾದರೂ ಧನ ಸಂಪಾದನೆ ಮಾಡಬೇಕು ಯಾರಿಗಾದರೂ ಹೇಗಾದರೂ ಮಾಡಿ ಧನ ಸಂಪಾದನೆ ಮಾಡಬೇಕು ಅದೇ ರೀತಿ ವೈರಾಗ್ಯ ಸಾಂಸಾರಿಕ ವಿಷಯದಲ್ಲಿರಬೇಕು ನಮಗೂ ಇದೆ ವೈರಾಗ್ಯ ದೇವರಲ್ಲಿ ವೈರಾಗ್ಯ ಅಂತ ನರಹರಿ ತೀರ್ಥರು ಎಂತು ಮರುಳಾದೆ ನಾನು ನಾನೆಂತೂ ಮರುಳಾದೆ ಏನು ಮರಳಾಗಿದ್ದೀನಿ ನಾನು ದೇವರಲ್ಲಿ ವೈರಾಗ್ಯ ದುಡ್ಡು ಸಂಪಾದನೆಯಲ್ಲಿ ಜ್ಞಾನ ಯಾರನ್ನು ಹೊಗಳಿ ಏನು ಮಾತಾಡಿ ಯಾವ ರೀತಿಯಲ್ಲಿ ಧನ ಸಂಪಾದನೆ ಮಾಡಬೇಕು ಪ್ರವಚನಕ್ಕೆ ಬಹಳ ಹೊತ್ತು ಕೂಡಲಿಕ್ಕಾಗಲ್ಲ ಮಧ್ಯದಲ್ಲಿ ಬಿಡ್ತಾರೆ ಟೈಮ್ ನೋಡಿ ನೀವು ಸ್ಟಾರ್ಟ್ ಮಾಡಿದ್ದು ಲೇಟು ಹೆಂಡ್ ಮಾಡೋದು ಲೇಟ್ ಮಾಡ್ತಾರೆ ನಾವು ಎಂಟಕ್ಕೆ ಮನೆಗೆ ಹೋಗಬೇಕು ಯಾಕ್ರಿ ಅಂದರೆ ಇಲ್ಲರಿ ಆಚಾರ ಅಷ್ಟೇ ಅದು ಪಬ್ಲಿಕ್ಕಾಗಿ ಹೇಳಲ್ಲ ಸತಿಯಲ್ಲಿ ಭಕುತಿ ಅದು ಹೆಂಡತಿಯಲ್ಲಿ ಭಕ್ತಿ ಹೀಗೆ ನಮಗೆ ಎಂತು ಮರುಳ ಆದ ನಾನೆಂತೂ ಮರುಳ ಅದೆ ಅಂತಾರೆ ಗೋಪಾಲದಾಸರು ಮುಖ್ಯವಾಗಿ ನಮಗೆ ಬೇಕಾದದ್ದು ಜ್ಞಾನಭಕ್ತಿ ವೈರಾಗ್ಯಗಳಲ್ಲಿ ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿರ್ನಚಾನ್ಯಥ ಅಂತ ಆಚಾರ ಆಚಾರಪಣೆ ಕೊಡ್ತಾರೆ ಮಹಾತ್ಮ ಜ್ಞಾನಪೂರ್ವಕವಾಗಿ ದೃಢವಾದ ಪ್ರೀತಿಯನ್ನು ದೇವರಲ್ಲಿ ಮಾಡುವುದಕ್ಕೆ ಭಕ್ತಿ ಎಂಬುದಾಗಿ ಕಲಿತಾರೆ ಈ ಭಕ್ತಿ ಮತ್ತು ಜ್ಞಾನ ಮತ್ತು ಸಾಂಸಾರಿಕ ವಿಷಯಗಳಲ್ಲಿ ವೈರಾಗ್ಯ ಇವು ಪ್ರಾರ್ಥನೆ ಮಾಡಿದರೆ ಮಾತ್ರ ದೇವರು ಕೊಡ್ತಾನೆ ಪ್ರಾರ್ಥನೆ ಮಾಡದೇ ಇದ್ದರೆ ಕೊಡೋದಿಲ್ಲ ಭಗವಂತ ನಾವು ಮಿಕ್ಕಿದ್ದೆಲ್ಲ ಪ್ರಾರ್ಥನೆ ಮಾಡ್ತೀವಿ ಇದನ್ನು ಕೇಳಲ್ಲ ನಾವು ಪುರಾಣ ಸಾಹಿತ್ಯದಲ್ಲಿ ಸ್ತೋತ್ರ ಸಾಹಿತ್ಯವನ್ನು ಕೈಬಿಟ್ಟಿದ್ದೀವಿ ಪ್ರವಚನಗಳಲ್ಲಿ ಯಾಕೆಂದರೆ ಜನರಿಗೆ ಅದರ ಬಗ್ಗೆ ಆಸಕ್ತಿ ಕಡಿಮೆಯಾಗಿದೆ ಹೇಳಿದ್ರೆ ನಿದ್ದೆ ಬರುತ್ತೆ ಅಂಥೇಳಿ ಆದರೆ ಸ್ತೋತ್ರ ಸಾಹಿತ್ಯದಲ್ಲಿ ದೇವರಲ್ಲಿ ಕೇಳುವುದು ಏನು ಎನ್ನುವುದನ್ನು ತೋರಿಸಿಕೊಡ್ತಾರೆ ಇಂದ್ರಿಯಗಳ ಉಪಟಳ ವಿಷಯಗಳ ಹಾರಾಟ ಅವುಗಳಿಂದ ನೊಂದ ಮನಸ್ಸು ಹೀಗೆಲ್ಲ ಹೇಳ್ತಾರೆ ಪ್ರಹ್ಲಾದರಾಜರು ಅಂತಾರೆ ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ಮಸಾಧು ತೀವ್ರಂ ಕಾಮಾತುರಂ ಹರ್ಷ ಶೋಕ ಭಯೇಶ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೇವರನ್ನು ಕೇಳ್ತಾರೆ ಸ್ವಾಮಿ ಕೆಟ್ಟ ಮನಸ್ಸು ನಿನ್ನ ಕಥೆ ಕೇಳಲಿಕ್ಕೆ ನಿನ್ನ ಕೆಲಸ ಮಾಡಲಿಕ್ಕೆ ಇದಕ್ಕೆ ಸಾಂಸಾರಿಕ ವಿಷಯದಲ್ಲಿ ವೈರಾಗ್ಯ ಬಂದೇ ಇಲ್ಲ ಹಾಗಾಗಿ ನಿನ್ನ ದಾಸನಾಗುವ ಭಾಗ್ಯವನ್ನು ಕೊಡಿ ಅಂತ ವದಮೇ ತ ತವದಾಸ್ಯ ಯೋಗಂ ಪ್ರಿಯಾಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲಯೋನಿಷು ದಹ್ಯಮಾನಂ ದುಃಖೌಷಧಂ ತದಪಿ ದುಃಖ ಅತದ್ದಿಯಹಂ ಭೂಮನ್ ಭ್ರಮಾಮಿ ವದಮೇ ತವದಾಸ್ಯ ಯೋಗಂ ಅಂತಾರೆ ಬೇಡ ಬೇಡಾಂದದ್ದೆಲ್ಲ ಬಳಿಗೆ ಇದೆ ಬೇಕು ಅಂದದ್ದೆಲ್ಲ ದೂರ ಇದೆ ನಿನ್ನ ದಾಸನಾಗಬೇಕು ಅಂತ ಅಪೇಕ್ಷೆ ಆದರೆ ಇದರ ಮಧ್ಯದಲ್ಲಿ ತೊಳಲಾಡ್ತಾ ಇದ್ದೀನಿ ಹೀಗೆ ನಿನಗೆ ದಾಸನಾಗಬೇಕಾದರೆ ಏನು ಮಾಡಬೇಕು ಪರಮಾತ್ಮ ಅಂತಾನೆ ನಿನಗೆ ಸಾಂಸಾರಿಕ ವಿಷಯದಲ್ಲಿ ವೈರಾಗ್ಯ ಬರಬೇಕು ಆದರೆ ಈ ಸಾಂಸಾರಿಕ ವಿಷಯದಲ್ಲಿ ಹೆಚ್ಚು ಅಭಿಮಾನ ಕೊಟ್ಟವನು ನೀನೇ ನಾವಾಗೇನು ಅಭಿಮಾನ ಪಟ್ಟಿಲ್ಲ ನೀನು ಹೆಚ್ಚಿನ ಅಭಿಮಾನವನ್ನು ಕೊಟ್ಟು ನಮ್ಮನ್ನು ಈ ಒಂದು ಜಾಲದಲ್ಲಿ ಬೀಳಿಸಿಬಿಟ್ಟಿದ್ದೀಯ ನಮಗೆ ಜ್ಞಾನ ಅಂದ್ರೇನು ಗೊತ್ತಿಲ್ಲ ಭಕ್ತಿ ಅಂದ್ರೇನು ಗೊತ್ತಿಲ್ಲ ವೈರಾಗ್ಯ ಅಂದರೆ ಏನು ಗೊತ್ತಿಲ್ಲ ಹೀಗೆ ನಮ್ಮನ್ನು ಕೆಡವಿದ ನೀನೇ ಈ ವಿಷವೃತ್ತದಿಂದ ನಮ್ಮನ್ನು ಹೊರಗೆ ಹಾಕಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಅನೇಕ ಸ್ತೋತ್ರ ಸಾಹಿತ್ಯದಲ್ಲಿ ಬ್ರಹ್ಮದೇವರು ಕುಂತಿದೇವಿ ಕುಂತಿದೇವಿ ಅಂತಾಳೆ ನನಗೇನು ಬೇಡ ಸ್ವಾಮಿ ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶುಮೆ ಸ್ನೇಹಪಾಶಮಿಮಂ ಮಿಮಂ ಛಿಂದಿ ದೃಢಂ ವೃಷ್ಣಿಷು ಪಾಂಡುಷು ಅಂತ ಕುಂತಿದೇವಿ ಕೇಳ್ತಾಳೆ ಭೀಷ್ಮಾಚಾರ್ಯರು ಅರ್ಜುನ ಬ್ರಹ್ಮದೇವರು ಕೇಳ್ತಾರೆ ಏನು ವಿಷಯದ ಆಸೆ ಈ ಜನರಿಗೆ ನಾನು ನನ್ನ ವಯಸ್ಸನ್ನ ಆಯುಷ್ಯವನ್ನು ನೋಡಿ ದೇವರ ಮುಂದೆ ಹೆದರುತ್ತೇನೆ ಲೋಕೋ ವಿಕರ್ಮನಿರತಃ ಕುಶಲೇ ಪ್ರವೃತ್ತ ಕರ್ಮಣ್ಯಂ ತದುದಿದೆ ಭವದಿರ್ಚನೆ ಸ್ವೇ ಎಸ್ ತಾವದಸ್ಯ ಬಲವಾನಿ ಹ ಜೀವಿತಾಶಾಂ ಸದ್ಯಚ್ಛಿ ನಮೋಸ್ತು ತಸ್ಮೈ ವಿಷಯಗಳ ಆ ಜಾಲದಲ್ಲಿ ಬಿದ್ದು ಕೊನೆಗೆ ಜೀವನದ ವಯಸ್ಸನ್ನೇ ಹಾಳು ಮಾಡಿಬಿಡ್ತೀಯ ನೀನು ಅದಕ್ಕೆ ನಮಗೆ ವಿಷಯಗಳಿಂದ ಹೊರಗೆ ಹಾಕು ಅದಕ್ಕಾಗಿ ಏನು ಮಾಡಬೇಕು ವೈರಾಗ್ಯದ ವಿಷಯಗಳನ್ನು ಪುರಾಣಗಳಲ್ಲಿ ಅನೇಕ ಕಡೆ ಸಾಂಸಾರಿಕ ವಿಷಯಗಳಿಂದ ಹೊರಗೆ ಬಂದು ಪರಮಾತ್ಮನ ಕಡೆಗೆ ಮನಸ್ಸನ್ನು ಕೊಟ್ಟ ಅನೇಕರ ವಿಷಯಗಳನ್ನು ಪ್ರವಚನದಲ್ಲಿ ಹೇಳುತ್ತಾರೆ ಜರತ್ಕಾರು ಕರ್ದಮಋಷಿಗಳು ಕರ್ದಮಋಷಿಗಳು ಹೇಳಿದರು ಮದುವೆಯಾಗಬೇಕು ಪಿತೃಋಋಣದಿಂದ ವಿಮುಕ್ತರಾಗಲಿಕ್ಕೆ ಮಕ್ಕಳನ್ನು ಪಡೆಯಬೇಕು ನನಗೆ ಮಗು ಆದ ಕೂಡಲೇ ನಾನು ವಿರಕ್ತನಾಗಿ ಸನ್ಯಾಸ ತೊಗೊಳ್ಳುತ್ತೆ ನಿಂತಿದ್ದರು ಕರ್ದಮರು ಎಲ್ಲರೂ ಒಂದು ಟೈಮ್ ಹಾಕ್ಕೊಂಡಿದ್ದರು ನಮಗಿಲ್ಲ ಟೈಮೇ ಇಲ್ಲ ನಮಗೆ ಮಕ್ಕಳಾಯಿತು ಮೊಮ್ಮಕ್ಕಳಾಯಿತು ಮೊಮ್ಮಗನಿಗೆ ಕೆಲಸ ಸಿಗಲಿಲ್ಲ ಮೊಮ್ಮಗನಿಗೆ ಹೆಣ್ಣು ಸಿಗಲಿಲ್ಲ ಇಲ್ಲೇ ಬಿದ್ದಿರ್ತೀವಿ ನಾವು ನಾವೆಂದಿಗೂ ಹೊರಗೆ ಬರೋದಿಲ್ಲ ಕಶ್ಯಪರು ಅಂತಾರೆ ಇಂದ್ರನಿಗೆ ರಾಜ್ಯ ಇಲ್ಲ ರಾಜ್ಯ ಸಿಗುವಂತೆ ಏನಾರು ಮಾಡ್ರಿ ಅಂದರೆ ಕೊದೆಹೋ ಭೌತಿಕೋನಾತ್ಮ ಕ್ವಚಾಯಂ ಕಿತವಹ ಅಂತಾರೆ ಈ ದೇಹವೇ ನಿಂದಲ್ಲ ಅದಿತಿ ಇನ್ನು ಈ ದೇಹದಿಂದ ಹುಟ್ಟಿದ ಮಕ್ಕಳು ಇಂದ್ರ ಏನು ಬೇಬಿ ಸಿಟ್ಟಿಂಗ್ ಸೆಂಟರ್ ಕೂಸ ಅದು ಎಲ್ ಕೆ ಜಿನ ಅದು ದೊಡ್ಡ ಇಂದ್ರ ದೈತ್ಯರ ವಧೆ ಮಾಡಿದ ಇಂದ್ರ ಇದ್ದಾನೆ ಅವನಿಗೆ ರಾಜ್ಯ ಬೇಕು ಅಂತ ಇನ್ನೂ ಅಳಿತಿಯಲ್ಲ ನೀನು ಬಿಡು ಈ ಮಕ್ಕಳು ಮರಿ ಅನ್ನುವ ವ್ಯಾಮೋಹವನ್ನು ಬಿಡು ಅಂತ ಕಶ್ಯಪರು ಅದಿತಿಗೆ ಹೇಳಿದ್ರೆ ಅದು ನಿಮಗಿರಲಿ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತಾಳು ಅದಿತಿ ದೇವಮಾತ ಅದಿತಿ ಮಾತನಾಡುತ್ತಾಳೆ ಹೀಗೆ ಅನೇಕ ಕಡೆ ವೈರಾಗ್ಯ ಎಲ್ಲರಿಂದಲೂ ಪ್ರಾರ್ಥ್ಯವಾಗಿದೆ ಈ ವೈರಾಗ್ಯ ಅಂದರೆ ಲೋಕದಲ್ಲಿ ಇದು ನಾನಾ ರೀತಿಯಿಂದ ಇದು ಬೇರೆ ಬೇರೆ ಬಣ್ಣವನ್ನು ಹಚ್ಚಿಕೊಂಡಿದೆ ವೈರಾಗ್ಯ ವೈರಾಗ್ಯ ಅಂದರೆ ಹರಕಲು ಬಟ್ಟೆ ಉಡೋದು ಹಲ್ಲುಜ್ಜದೇ ಇರೋದು ಕೊಳಕು ಕೊಳಕಾಗಿ ಗಡ್ಡ ಬಿಡೋದು ಇದು ವೈರಾಗ್ಯ ಅಂತ ಅನಿಸ್ಕೊಳ್ಳಿಕ್ಕೆ ಅನೇಕರು ಮಾಡ್ತಾರೆ ಎಲ್ಲಂದ್ರಲ್ಲಿ ಮಲಗೋದು ಢಾಳ್ ಢಾಳಾಗಿ ಗೋಪಿಚಂದ್ರ ಅಂಗಾರಾಕ್ಷತೆ ಮುದ್ರೆ ಹಚ್ಚಿಕೊಳ್ಳೋದು ಇವೆಲ್ಲ ಅಪಭ್ರಂಶವಾಗಿದೆ ವೈರಾಗ್ಯದ ಪದ ದೇವರು ಕೊಟ್ಟರೂ ಭೋಗ ಮಾಡದೇ ಇರುವುದು ಹೀಗೆ ಅನೇಕ ಅಪಭ್ರಂಶವಾದಾಗ ವೈರಾಗ್ಯ ನಮ್ಮಲ್ಲಿ ಮಡಿಯೂ ಹಾಗೆ ಆಗಿದೆ ವೈರಾಗ್ಯವೂ ಹಾಗೆ ಆಗಿದೆ ಮಡಿಯ ಬಗ್ಗೆ ನಾನು ಹೇಳಲ್ಲ ಪರಿಮಳಾಚಾರ್ಯ ಬೈತಾರೆ ಈಗೇನೋ ಒಂದಿಷ್ಟು ನಡೀತಾ ಇದ್ದೀನಿ ಬೈದು ಅದನ್ನು ಮತ್ತೆ ಹೇಳಬೇಡ ಅಂತ ನಾನು ಅದ್ರ ಬಗ್ಗೆ ಹೇಳಲ್ಲ ಒಮ್ಮೆ ಹೇಳಿದಾಗ ಬೈದು ಬಿಟ್ರು ಅವರು ನೀ ಸುಮ್ಮನೆ ಮಾರ ಇದನ್ನೆಲ್ಲ ಹೇಳಬೇಡ ಅಂತ ಅವ್ರು ಹೋದರು ಬೇಡ ರಿಕಾರ್ಡ್ ಆಗ್ತದೆ ಆಮೇಲೆ ಬೇಡ ಹಾಗಾಗಿ ಅವ್ರು ಹೇಳ್ತಾರೆ ಮಡಿ ಮಾಡಬೇಕು ಒಳ್ಳೆ ನಡತೆ ಕಲಿಯಬೇಕು ಗೋಪಾಲದಾಸರಂತಾರೆ ಮಡಿ ಅಂದರೆ ಅದೇನೋ ಒಂದು ಒದ್ದೆ ಬಟ್ಟೆ ಉಡೋದಲ್ಲ ಎಲ್ಲರನ್ನ ಮುಟ್ಕೊಳ್ಳದೆ ಇರೋದಲ್ಲ ಎಲ್ಲ ವೈಷ್ಣವರು ಇದ್ದಾಗ ಮಡಿ ಮಡಿ ಅಂತ ಏನು ಹೊರಾಡ್ತಿ ಅಂತ ಬೈತಾರೆ ಎಲ್ಲ ವೈಷ್ಣವರೇ ಇದ್ದಾರೆ ಗೋಪಾಲದಾಸರು ಅಂತಾರೆ ಗೋಪೀಚಂದನ ಲಿಪ್ತಾಂಗ ಎಂ ಎಂ ಪಶ್ಯತಿ ಚಕ್ಷುಷ ಕೃಷ್ಣಾಮೃತ ಮಹಾಣವಾದಲ್ಲಿ ಆಚಾರ ಅಂತಾರೆ ಗೋಪೀಚಂದನ ಇಟ್ಟವನು ಯಾರ್ಯಾರನ್ನು ಕಣ್ಣಿನಿಂದ ನೋಡ್ತಾನೆ ಅವೆಲ್ಲ ಶುದ್ಧಿ ಆಗತ್ತೆ ಅಂತ ಎಷ್ಟು ನಂಬಿಕೆ ಇದೆ ನಿಮಗೆ ಇದರ ಬಗ್ಗೆ ಹೀಗೆ ಕೆಲವು ಶಬ್ದಗಳು ಇವತ್ತು ಭಟ್ಟರು ಅಂದರೆ ಜ್ಞಾನಿಗಳು ಅಂತಿತ್ತು ಇದಕ್ಕೆ ಆದರೆ ಇವತ್ತು ಅಡುಗೆಯವರಿಗೆ ಭಟ್ಟರು ಅಂತಾರೆ ಹಾಗೆ ವೈರಾಗ್ಯದ ಪದ ಅಪಭ್ರಂಶವಾಗಿದೆ ಅದನ್ನು ಗೋಪಾಲದಾಸರು ಭಾಳ ಸುಂದರವಾದ ರೀತಿಯಲ್ಲಿ ವೈರಾಗ್ಯ ಅಂದರೆ ಏನು ಚೆನ್ನಾಗಿ ತಿದ್ದುತ್ತಾರೆ ನಾನೇನು ಹೇಳಬೇಕಾಗಿಲ್ಲ ಸರಳವಾದ ಕನ್ನಡದಲ್ಲಿ ಬಹು ಸುಂದರವಾಗಿ ನಮ್ಮ ವೈರಾಗ್ಯ ಅಂದ್ರೇನು ನಮ್ಮ ಸ್ವಾತಂತ್ರ್ಯ ಅಂದ್ರೇನು ನಾವು ಹೇಗಿರಬೇಕು ವೈರಾಗ್ಯದ ಪಾಠ ಹೇಗೆ ಎಂತಾರೆ ಪ್ರಾರಂಭ ಮಾಡುವುದೇ ಅವರು ಒಳ್ಳೆ ಟೀಚರರು ನಮ್ಮ ಗೋಪಾಲದಾಸರು ವೈರಾಗ್ಯ ಮಾರ್ಗ ಕೇಳು ದಾರಿದ್ರ್ಯ ಮಾರ್ಗ ಕೇಳು ಶ್ರೀರಾಮನ ಪಾದ ಆರಾಧಿಸುವುದಕ್ಕೆ ನಾರಿಯ ಧಾರುಣೀಯ ಧನವಾ ಬಿಟ್ಟಾರಾಯೀತೆ ವೈರಾಗ್ಯವಲ್ಲ ಖಂಡ್ಯ ಧೀರಾರಿಗೆ ವೈರಾಗ್ಯ ಮಾರ್ಗ ಕೇಳು ವೈರಾಗ್ಯದ ಪದ್ಧತಿಯನ್ನು ಕೇಳೆಯ ಮಾರ್ಗ ಅಂದರೆ ಪದ್ಧತಿ ವೈರಾಗ್ಯದ ಪದ್ಧತಿಯನ್ನು ಕೇಳು ದಾರಿದ್ರ್ಯಪಟ್ಟು ಇದ್ದದ್ದನ್ನು ಬಿಡುವುದು ವೈರಾಗ್ಯವಲ್ಲ ಭೀಮಸೇನ ದೇವರು ಒಂದು ಕಡೆ ಹೇಳ್ತಾರೆ ದೇವರು ಕೊಟ್ಟದ್ದನ್ನು ಬಿಟ್ಟು ಇರುವವನು ಮೂರ್ಖ ಅಂತಾರೆ ಅನಿಷಿದ್ಧ ಸುಖತ್ಯಾಗಿ ಪಶುರೇವನ ಸಂಶಯ ನಿಷಿದ್ಧವಲ್ಲದೇ ಇದ್ದ ಭೋಗ ನಾಲ್ಕು ತಿಂಗಳು ವ್ರತ ಆಯಿತು ಕೊನೆಯ ವ್ರತವನ್ನು ವರ್ಷ ಪೂರ್ತಿ ಮಾಡ್ತೀನಿ ಅಂದರೆ ನೀನೊಬ್ಬ ಮೂರ್ಖ ಅಂತಾರೆ ನೀನೊಬ್ಬ ಪಶು ಅಂತಾರೆ ಮುಗೀತು ನಾಲ್ಕು ತಿಂಗಳಲ್ಲಿ ಕಾರ್ತೀಕ ಮಾಸದಲ್ಲಿ ಉತ್ಥಾನ ದ್ವಾದಶಿ ಬಂದರೂ ವ್ರತ ಮುಗೀತು ಇನ್ನೂ ಗೆಣಸಿದ್ದಾವೆ ಅಂತಲೇ ತಿಂತಾ ಮನೆಯಲ್ಲಿ ಮನೇಲಿ ಮಿಕ್ಕೋಗ್ಬಿಟ್ಟಿದೆ ಮೆಣಸು ಮಿಕ್ಕಿದೆ ಜೀರಿಗೆ ಮಿಕ್ಕಿದೆ ಗೆಡ್ಡೆಗಳು ಮಿಕ್ಕಿದೆ ವರ್ಷ ಪೂರ್ತಿ ತಿನ್ನೋಣ ಅಂತ ಅದಕ್ಕೆ ಅನಿಷಿದ್ಧ ಪರಿತಿಯಾಗಿ ದೇವರು ಹಾಲು ಮೊಸರು ದಂಡಿಯಾಗಿ ಒಳ್ಳೆ ಬಟ್ಟೆ ಆ ಬಟ್ಟೆಗಳಂತಗೂ ನೋಡ್ಬೇಕ್ರಿ ಹೆಂಡತಿ ಗೌರವ ಕೊಡಲ್ಲ ಬಟ್ಟೆಗಳು ಗೌರವ ಕೊಡ್ತಾವ್ರಿ ಬಾಗಿಲು ತೆಗೆದುಕೂಡಲೆ ದಪ್ಪಂತ ಕಾಲ ಮೇಲೆ ಬೀಳ್ತಾವೆ ಕಬಾರ್ಡ್ ಬಾಗಿಲು ತೆಗೆದುಕೂಡಲೇ ಗಂಡನ ಮೇಲೆ ರಪ್ಪಂತ ಬೀಳ್ತಾವೆ ಹೆಂಡತಿ ಬೀಳೋದಲ್ಲ ಅವಳು ಯಾವಾಗಲೂ ಗೋಣಿಚೀಲ ಹಾಕ್ಕೊಂಡೇ ಇರ್ತಾಳೆ ಅದು ವೈರಾಗ್ಯ ಅಲ್ಲ ಅಂತಾರೆ ವೈರಾಗ್ಯ ಅಂದರೆ ಗೊಣಿಚೀಲ ಹಾಕ್ಕೊಂಡು ತಿರುಗೋದಲ್ಲ ಇದ್ದದ್ದನ್ನು ಉಟ್ಕೋಬೇಕು ತೊಟ್ಕೋಬೇಕು ಅದು ವೈರಾಗ್ಯ ದಾರಿದ್ರ್ಯ ಮಾರ್ಗ ಕೀಳು ಶ್ರೀರಾಮಣನ್ನ ಪಾದ ಆರಾಧಿಸುವುದಕ್ಕೆ ನಾರಿಯ ಧಾರೂಣಿಯ ಧನವ ಬಿಟ್ಟಾರ ಈತೆ ಹೆಂಡತಿಯನ್ನು ಬಿಡೋದು ವೈರಾಗ್ಯ ಅಲ್ಲ ದುಡ್ಡನ್ನು ಮುಟ್ಟದೇ ಇರುವುದು ವೈರಾಗ್ಯವಲ್ಲ ವೈರಾಗ್ಯವಲ್ಲ ಖಂಡ್ಯಾಧೀರೀಗೆ ಮುಂದಿನ ಮಾತಿಗೆ ಹೋಗೋಣ ಕಾಪಾರ ಭಸ್ಮಧಾರೀಸಿಕೊಂಡು ಇದನ್ನೇ ಗೋಪಾಲದಾಸರ ಮಾತನ್ನೇ ಜಗನ್ನಾಥದಾಸರಂತಾರೆ ಬೆಳಗಿದೂಜಿಯು ನೋಳ್ಪರಿಗೆ ಥಳಥಳಿಸುವಂದದಲ್ಲಿ ತೊಳೆದು ದೇಹವ ನಾಮ ಮುದ್ರೆಗಳಿಂದಲಂಕರಿಸಿ ಶಾಸ್ತ್ರ ಶಾಸ್ತ್ರಮರ್ಮವ ಹಲವೋಧನ ಶಾಸ್ತ್ರಮರ್ಮವ ಹರಿ ಅಧಿಘನರ ಶಾಸ್ತ್ರ ಮರ್ಮವ ಅಧಿಘನರ ಬರಿದೆ ಇದರೊಳು ಶಂಕಿಸಿದರೇನು ಮಧ್ವಮತ ಸುಲಭವಾಗಿ ಮೋಕ್ಷವನ್ನು ಪಡೆಯಲಿಕ್ಕೆ ಭಗವದ್ ಅನುಗ್ರಹವನ್ನು ಪಡೆಯಲಿಕ್ಕೆ ಇರುವ ಮತ ಇದನ್ನು ಕೆಲವರು ತುಂಬ ಕಠಿಣ ಮಾಡಿಟ್ಟುಬಿಟ್ಟಿದ್ದಾರೆ ಮಾತಾಡಿದರೆ ನರಕ ಮಾತಾಡಿದರೆ ಅಂಧಂತಮಸ್ಸು ಇಷ್ಟೇ ಏನಿದೆ ರೀ ಏನು ಸುಲಭವಾಗಿ ಮಾಡಬೇಕು ಹೇಳ್ರಿ ಅಂದ್ರೆ ಹೇಳಲ್ಲ ನೀ ಕೇಳಿದ್ರೆ ನರ್ಕಕ್ಕೆ ಬೀಳ್ತೀಯ ಅಂತಾರೆ ಎಷ್ಟು ಸುಲಭ ನಮ್ಮ ಮಧ್ವಮತ ಅದಕ್ಕೆ ದಾಸರಲ್ಲಿ ಬಂದು ಕೇಳಿದ ಸ್ವಾಮಿ ನಾನು ಹೆಂಗೆ ಉದ್ಧಾರ ಆಗಬೇಕು ಅಂದ ಏನಿಲ್ಲ ಮಂದನ ಆದರೂ ಸರಿಯೇ ಗೋಪೀಚಂದನ ಅಲವಿಂದೆ ದಡ್ಡ ದಡ್ಡಾದರೂ ಪರವಾಗಿಲ್ಲಪ್ಪ ಗೋಪಿಚಂದನ ಹಚ್ಕೋ ತುಳಸಿ ಮಲ ಹಚ್ಕೋ ಹಾಕೋ ಹಾಕ್ಕೊಂಡ್ಬಂದ ದಪ್ಪ ದಪ್ಪ ತುಳಸಿ ಮಣಿ ಭಾರೀ ಗೋಪಿ ಚಂದನ ಇಟ್ಕೊಂಡು ಬಂದ ದಾಸರಂದ್ರು ಇದೇನೋ ಬೆಳಗಿದ ಹೂ ಜೀವನ ಮಕ್ಕಳು ಹೆದರುತ್ತಾವೋ ಹೀಗೆಲ್ಲ ಹಚ್ಕೊಂಡ್ರೆ ಓಡೋ ಮಕ್ಕಳು ಹತ್ರ ಬರಂಗಿಲ್ಲ ಬೇಡ ಸ್ವಾಮಿ ಏನು ಮಾಡಬೇಕು ವಿದ್ಯಾಪೀಠಕ್ಕೆ ಸೇರು ಓದಿ ಬಂದ ಮೊದಲು ದಾಸರಿಗೆ ನಮಸ್ಕಾರ ಮಾಡುವಾಗ ಬಗ್ಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಿದ್ದ ಸುಧಾಮಂಗಳ ಆಯಿತು ನೋಡ್ರಿ ನಮಸ್ಕಾರ ಸ್ಟೈಲೇ ಚೇಂಜ್ ಆಯಿತು ಬರೀ ಹಾಫ್ ಬೆಂಡಿಂಗ್ ಫುಲ್ ಇಲ್ಲ ದಾಸರಂದರು ವೇದಶಾಸ್ತ್ರಯುಕ್ತಿ ಗ್ರಂಥಗಳ ಓದಿ ಕೇಳಿದರೇನು ಸಾಧುಗಳ ಸಹವಾಸ ಮಾಡೇನು ಓದನಂಗಳ ಜರಿದು ಶಾಸ್ತ್ರ ಕಾಮ ಕಾಮಕ್ರೋಧ ಬಳಿಯದೆ ದಾಸರಿಗ ಅಂದರು ಶಾಸ್ತ್ರವನ್ನು ಓದುವುದು ಯಾಕೆ ಯಾಕೆ ಅಂದರೆ ನಾ ಕಡೆ ಉಪನ್ಯಾಸ ಕರೀತಾರೆ ಊಟ ಕರೀತಾರೆ ಎಲ್ಲಾರೊಂದು ಕಡೆ ಕೆಲಸಕ್ಕೆ ಸೇರ್ಕೋಬೋದು ಅಲ್ಲ ಶಾಸ್ತ್ರ ಓದುವುದೇ ಕಾಮಕ್ರೋಧಗಳನ್ನು ಬಿಡಲಿಕ್ಕೆ ಬೇಸಿಕ್ ನಾಲೆಡ್ಜೇ ಇಲ್ಲ ನಮಗೆ ಹಾಗಾಗಿ ನಮಗೆ ಮುಖ್ಯವಾಗಿ ಬೇಕಾದದ್ದು ಮೇಲ್ಗಡೆಯ ದೀಕ್ಷೆಯ ಜೊತೆಗೆ ಅಂತರಂಗ ದೀಕ್ಷೆಯೂ ಬೇಕು ಎರಡು ದೀಕ್ಷೆಗಳಿ ತಿಳಿದ ಬುಧರಿಂದ ದೀಕ್ಷಿತನಾಗು ಎರಡು ದೀಕ್ಷೆ ಇದೆ ಒಂದು ಅಂತರಂಗ ದೀಕ್ಷೆ ಒಂದು ಬಾಹ್ಯ ದೀಕ್ಷೆ ದೀಕ್ಷೆಯೂ ಬೇಕು ಅಂತರಂಗ ದೀಕ್ಷೆಯು ಅವಶ್ಯವಾಗಿ ಬೇಕು ನಮಗೆ ಅಂತರಂಗದಲ್ಲಿ ದೀಕ್ಷೆ ಇದೆ ಬಾಹ್ಯದೀಕ್ಷೆ ಬೇಡ ಅನ್ನುವ ಹಾಗಿಲ್ಲ ಬಾಹ್ಯದೀಕ್ಷೆ ಸಾಕು ಅಂತರಂಗದ ದೀಕ್ಷೆ ಬೇಡ ಅಂತ ಅನ್ನಬಾರದು ಅದಕ್ಕೆ ದಾಸರು ಬರೀ ಬಾಹ್ಯದೀಕ್ಷೆಯಲ್ಲಿ ಬಿದ್ದವರಿಗಂತಾರೆ ಶರೀರ ಕಾಪಾರ ಭಸ್ಮಧ ಹರಿಸಿಕೊಂಡು ಚೀರಾವಸ್ತ್ರಾವ ತಿರುಗು ತಿರುಗಾಡುತ್ತಿರಲಾಗ ಬರೀ ಹರಕಲು ಬಟ್ಟೆ ಹುಟ್ಟಾರ್ದು ಒಬ್ಬರು ಆಚಾರ್ಯರು ಕೇಳಿದೆ ಯಾಕಾಚಾರ್ಯ ಮನೆಯಾಗೆ ಎಷ್ಟು ಮಂಗಳದಲ್ಲಿ ಬಟ್ಟೆ ಕೊಡ್ತಾರೆ ಕೊಳಕು ಬಟ್ಟೆ ಉಟ್ಕೊಂಬರ್ತಿರಲ್ಲ ಯಾಕೆ ಹೀಗೆ ಅಂತ ಒಳ್ಳೆ ಪಂಚೆ ಉಟ್ಕೊಂಬಂದರೆ ಮತ್ತೆ ಕೊಡಂಗಿಲ್ಲ ಅಂದ್ಬಿಟ್ರು ಒಳ್ಳೆ ಪಂಚೆ ಒಳ್ಳೆ ಸೀರೆ ಗಂಡ ಹೆಂಡತಿ ಕೆಟ್ಟ ಸೀರೆ ಪಂಚೆ ಉಟ್ಕೊಂಬರ್ತಿದ್ರು ಮಂಗಳಕ್ಕೆ ಕೂಡ ನಾ ಕೇಳಿದೆ ಯಾಕಾಚಾರ್ಯ ಡೈರೆಕ್ಟ್ ಕೇಳೋದು ಭಾಳ ಸತೆ ಇತ್ತು ಯಾಕಾಚಾರ್ಯ ಹಿಂಗೆ ಉಟ್ಕೊಂಬರ್ತೀರಿ ನಾವು ಚೆನ್ನಾಗಿದ್ದೀವಿ ಒಳ್ಳೆ ವಾಚ್ ಕಟ್ಕೊಂಡು ಬ್ರೇಸ್ಲೆಟ್ ಹಾಕ್ಕೊಂಡು ಉಂಗುರ ಹಾಕ್ಕೊಂಡು ಸರ ಹಾಕ್ಕೊಂಡು ಒಳ್ಳೆ ಪಂಚ ಉಟ್ಕೊಂಬಂದರೆ ನಮಗೆ ಯಾರು ದಕ್ಷಿಣ ಕೊಡ್ತಾರೆ ಆಚಾರ್ಯರು ವೆಲ್ ಸೌಂಡೆಡ್ ಪಾರ್ಟಿ ಅಂತಾರೆ ನಮಗೆ ಯಾರು ಏನು ಕೊಡಲ್ಲ ಇದು ಅದಕ್ಕೆ ದಾಸರಂತಾರೆ ಚೀರಾವಸ್ತ್ರಾವ ನುಟ್ಟು ತಿರುಗಾಡುತ್ತಿರಲಾಗ ಆರಾದಾರೂ ಅವನ ಅವಧೂತನೆಂದು ಸಾರಿ ಸಾರಿಗೆ ಇನ್ನ ಕರವೇರೇನಯ್ಯ ಹರಕಲು ಬಟ್ಟೆ ಉಟ್ಕೊಂಡು ಅಪಾರ ದೇಹಕ್ಕೆ ಭಸ್ಮಧಾರಣೆಗಳನ್ನು ಮಾಡಿಕೊಂಡು ಹೀಗೆ ಓಡಾಡಿದರದು ವೈರಾಗ್ಯ ಅಲ್ಲಯ್ಯಾ ಅದಕ್ಕೆ ಅವರಂತಾರೆ ವೈರಾಗ್ಯವೆಂಬಂಥ ವಾರು ಒಂದಲ್ಲದೆ ಅದು ವೈರಾಗ್ಯ ಎಂಬತಕ್ಕಂಥ ಲೋಕದಲ್ಲಿ ನ್ಯೂಸ್ ಆದರೂ ಆಗಬಹುದು ಆಗದೇ ಇರಬಹುದು ಪ್ರಹ್ಲಾದರಾಜರಂತಾರೆ ಶ್ರುತ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪತಪಾದಯ ಆಪವರ್ಗ್ಯಾ ಪ್ರಾಯಃ ಪರಂ ಪುರುಷತೆ ವಾರ್ತಾ ಭವಂತ್ಯುತ ನವಾತ್ರತು ದಾಂಭಿಕಾನಾಂ ಅದು ನಿಮಗೆ ಲೋಕದಲ್ಲಿ ಒಂದು ನ್ಯೂಸ್ ಕೂಡ ಆಗಲ್ಲ ನಿಮ್ಮನ್ನು ಅವಧೂತ ಅಂತ ಯಾರೂ ಕರೆಯಲ್ಲ ಇದು ನೀಗೆ ಇದು ಪ್ರಿಯವಲ್ಲ ಈ ರೀತಿ ಮಾಡೋದು ನಾರಾಯಣನಿಗೆ ಪ್ರಿಯವಲ್ಲ ಹೆಂಡತಿನ ಬಿಡೋದು ಬಟ್ಟೆ ಬಿಡೋದು ದುಡ್ಡು ಬಿಡೋದು ವೈರಾಗ್ಯವಲ್ಲ ನಾರೀ ಸೂತಾರುಗಳು ಶರೀರ ಸಂಬಂಧಿಗಾರು ಎಂತೆಂದು ಇರಬೇಕು ಹೆಂಡತಿ ಮಕ್ಕಳಿರಬೇಕು ಅವರನ್ನು ರಕ್ಷಣೆ ಮಾಡದೆ ಬಿಡಬಾರದು ಒಬ್ಬರ ಆಚಾರ ಮನೆಯಲ್ಲಿ ಹೆಂಡತಿಗೆ ಭಯಂಕರವಾದ ಜ್ವರ ಆಚಾರ್ಯರು ಕಟ್ಟೆ ಮೇಲೆ ಕೂತಿದ್ದಾರೆ ಕಟ್ಟೆ ಅಂದರೆ ಮುಂದಗಡೆ ಕಟ್ಟೆ ಅಲ್ಲ ದೇವರ ಮನೆ ಕಟ್ಟೆ ದೇವರ ಕಟ್ಟೆಯಲ್ಲಿ ಕೂತು ಭಾರೀ ಪೂಜೆ ಮಾಡ್ತಾ ಇದ್ದಾರೆ ಪಕ್ಕದ ಮನೆಯವರು ಬಂದು ನೋಡಿದರು ಹೆಂಡತಿಗೆ ಜ್ವರ ಬಂದಿತ್ತು ಆಚಾರ್ಯೇ ಹೆಂಡತಿಗೆ ಜ್ವರ ಬಂದಿದೆ ಬೇಗ ಪೂಜೆ ಮುಗಿಸಿ ಬರ್ರಿ ಸರಕ್ಷಿತ ಆ ಯೋಹಿ ಗರ್ಭೆ ಎಂದರು ಆಚಾರ್ಯ ಗರ್ಭದಲ್ಲಿ ರಕ್ಷಣೆ ಮಾಡುವ ದೇವರೇ ರಕ್ಷಣೆ ಮಾಡ್ತಾನೆ ಆಕೆಗೆ ಸಿಟ್ಟು ಬಂತು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಔಷಧ ಕೊಡಿಸ್ಕೊಂಡು ಕರ್ಕೊಂಡು ಬಂದ ಮೇಲೆ ಆಕೆಯನ್ನು ಮಲಗಿಸಿ ಒಂದಿಷ್ಟು ಆಹಾರ ಹಾಕಿ ಇಷ್ಟಾದರೂ ಆಚಾರ ಕಟ್ಟಿಂದ ಇಳಿಲಿಲ್ಲ ಆಕೆಗೆ ಒಂದು ವಿಚಾರ ಬಂತು ಬಂದವಳೆ ದೇವ್ರ ಮನೆಗೆ ಬಂದವಳೆ ಆಚಾರ್ರೆ ನೀವೇನು ಕೂತಿರಲ್ಲ ಮಣಿ ಮಣಿ ಕೆಳಗಡೆ ದೊಡ್ಡ ಹಾವಿದೆ ನೋಡಿರಿ ಇಂದ್ಲು ರಪ್ಪಂತ ಹಾರಿದ ಮನುಷ್ಯ ಅಲ್ಲಿಂದ ರಪ್ಪಂತ ಹಾರಿ ಕೆಳಗೆ ಬಿಂದ ಎಲ್ಲಿ 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 ಮಡಿ ಸಾಲಿಗ್ರಾಮ ಒದ್ದ ಗಂಟೆ ಆ ಕಡೆಗೆ ಬಿತ್ತು ಪಂಚತ್ರಿ ಉದ್ಧರಣೆ ಈ ಕಡೆ ಚೆಲ್ತು ಏನು ದೀಪ ಎಲ್ಲ ಚೆಲ್ಲಿ ಎಣ್ಣೆ ಎಲ್ಲ ಚೆಲ್ಲಿ ಹೊರಗೆ ಬಂದ ಹೊರಗೆ ಬಂದ ಮೇಲೆ ಹಾಕಿ ಕೇಳ್ದು ಯಾಕಾಚಾರ್ಯ ನಿಮ್ಮನ್ನು ಸರಕ್ಷಿತ ಆರಕ್ಷತಿ ಗರ್ಭೆ ಇಲ್ವಾ ನಿಮ್ಮ ಹೆಂಡತಿನ ಮಾತ್ರ ರಕ್ಷಣೆ ಮಾಡಲಿಕ್ಕೆ ದೇವರಿದ್ದಾನೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ದೇವರಿಲ್ವಾ ಇದು ನಮ್ಮ ವೈರಾಗ್ಯ ಅದಕ್ಕೆ ಪರರಿಗೆಲ್ಲ ಹೋಮಿಯೋಪತಿ ತಂಗ್ ಮಾತ್ರ ಅಲೋಪತಿ ಇದು ನಿಜವಾದ ಹೆಂಡತಿ ಮಕ್ಕಳಿಗೆ ಅಲ್ಲದೆ ಅದಕ್ಕೆಂತಾರೆ ದಾಸರಂತಾರೆ ನಾರೀ ಸುತರುಗಳು ಶರೀರ ಸಂಬಂಧಿಗರು ಎಂತೆಂದಿರಬೇಕು ಜಗನ್ನಾಥ ದಾಸರಂತಾರೆ ಇದನ್ನು ವಾತಾತಪಾದಿಗಳಿಂದ ಅವಿರತ ಪೋಷಿಸುತ್ತಾ ಈ ತನುವಿನೊಳಗೆ ಮಮತೆ ಬಿಟ್ಟವನೇ ಮಹಾಯೋಗಿ ವಿತ್ತ ದೇಹಾಗಾರ ದಾರಾಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನಾಗಿದ್ದಾನೆ ಅಂತ ತಿಳ್ಕೊಂತ ಹಾಗಾದ್ರೆ ಹೇಗಿರಬೇಕು ಅಂದರೆ ನೀರೊಳಗೆ ಇನ್ನೂ ಕಮಲವು ಇದ್ದಂತೆ ಕಾರಣನಾಗಿ ಕಾರ್ಯದಲ್ಲಿರಬೇಕು ಇಲ್ಲದಿರಬೇಕು ಹಾಲು ಹಾಕಬೇಕು ಹೆಂಡತಿ ಹಾಲು ಚೆಲ್ಲಿದರೆ ಏನು ಮಾತಾಡಬಾರ್ದು ಕಾರಣನಾಗಿ ಕಾರ್ಯದಲ್ಲಿರ ಇರಬೇಕು ಇರಬಾರ್ದವನು ಅದರಂತೆ ಮಾರಜನಕನಮ್ಮ ಗೋಪಾಲ ವಿಠಲ ತೋರಿಕೊಟ್ಟ ವೈರಾಗ್ಯವನ್ನು ತೋರುವೇ ಮುಂದಿನ ತಾಳದಲ್ಲಂತಾರೆ ವೈರಾಗ್ಯ ಅಂದರೆ ಏನು ಅಂತ ನಿಜವಾದ ಡೆಫರೇಷನ್ ಕೊಡ್ತಾರೆ ತುಂಬ ಚೆನ್ನಾಗಿದೆ ಇದು ಇದನ್ನು ಬಿಟ್ಟಿದ್ದೇವೆ ನಾವು ಬೇರೆ ವೈರಾಗ್ಯವನ್ನು ತಗಲಾಕ್ಕೊಂಡಿದ್ದೇವೆ ಸ್ವಯೋಗ್ಯತೆಯೊಳಗೆ ಆಯಾತವಾದದ್ದ ನೋಯಾದ ಉಣುವುದೇ ನ್ಯಾಯಾದ ವೈರಾಗ್ಯ ಸ್ನೇಹಾದಿ ಹರಿಕೊಟ್ಟ ಕರ್ತೃತ್ವವು ಎನಗೆ ಏನು ಸುಂದರವಾದ ಮಾತ್ರಿ ಇದು ಭೀಮಸೇನ ದೇವರ ವಾಕ್ಯಾರ್ಥ ಇದು ಭೀಮಸೇನ ಅಂತಾರೆ ನಮ್ಮ ಯೋಗ್ಯತೆ ನಮ್ಮ ಪ್ರಾರಬ್ಧ ಕರ್ಮ ನಾವೇನೇನು ಮಾಡಿದ್ದೀವಿ ಅದನ್ನು ಪರಮಾತ್ಮ ನಮಗೇನು ಕೊಟ್ಟಿದ್ದಾನೆ ಅದನ್ನು ನೋಯದೆ ಉಣಬೇಕು ಅಯ್ಯೋ ಹೀಗಾಯಿತು ಅಂತ ಮುಂದೆ ಮುಂದೆಳೋದು ತುಂಬ ಅದರ ಬಗ್ಗೆ ಚಿಂತೆ ಮಾಡೋದು ವೈರಾಗ್ಯವಲ್ಲ ಸ್ವಯೋಗ್ಯತೆಯೊಳಗೆ ಆಯತವಾದದ್ದು ಬಂದದ್ದು ಆಯತ ಅಂದರೆ ಬಂದದ್ದು ಸ್ವಯೋಗ್ಯತೆಯೊಳಗೆ ಆಯತವಾದದ್ದು ನೋಯದೆ ಉಣುವುದೇ ನ್ಯಾಯಾದ ವೈರಾಗ್ಯ ಅದಕ್ಕೆ ವಿಜಯದಾಸರಂತಾರೆ ನಿನ್ನ ಪ್ರಾರಬ್ಧ ಕರ್ಮಕ್ಕೆ ಚಿಂತಿಸದಿರು ಯಾವತ್ತೂ ಅದರ ಬಗ್ಗೆ ಚಿಂತೆ ಮಾಡಬೇಡ ಸ್ನೇಹಾದಿ ಹರಿಕೊಟ್ಟ ಕರ್ತೃತ್ವವು ನೀ ಎನ್ನಿಂತ ಆಗ ದೆಂಪು ತಿಪ್ಪುವುದೇ ನ್ಯಾಯಾದ ವೈರಾಗ್ಯ ನಿಜವಾದ ವೈರಾಗ್ಯ ಅಂದರೆ ಪರಮಾತ್ಮನ ಕರ್ತೃತ್ವವನ್ನು ಎಲ್ಲ ಕಾಲಗಳಲ್ಲೂ ಒಪ್ಪುವುದೇ ಗೋಪಾಲದಾಸರೇ ಅಂತಾರೆ ಸಾಧನೆಯಲ್ಲಿ ದೊಡ್ಡ ಸಾಧನೆ ಯಾವುದು ಅಂತಂದರೆ ಅಧೀನ ಚಿಂತಿಪುದಕ್ಕಿಂತ ಅಧಿಕ ಸಾಧನವಿಲ್ಲ ಇದು ನಿಜವಾಗಲೂ ನಾವು ಮನೆಯಲ್ಲಿ ಬರೆದಿಟ್ಟುಕೊಳ್ಳಬೇಕಾದ ಮಾತಿದು ಏನೇನೋ ಮಾತಾಡ್ತಾ ಇರ್ತೀವಿ ಆ ಬೋರ್ಡ್ ನೋಡಬೇಕು ಕೆಲವರು ಮನೆಗಳಿಗೆ ಹೋದಾಗ ಬೋರ್ಡ್ ಹಾಕ್ಕೊಂಡಿರ್ತಾರೆ ಒಬ್ಬರ ಮನೆಯಲ್ಲಿ ಶೋಕೇಸ್ ಮೇಲೆ ಒಂದು ಬೋರ್ಡ್ ಹಾಕಿದ್ರು ಹೀಗೇ ಇರುವುದಿಲ್ಲ ಅದನ್ನು ನೋಡಿದರೆ ದುಃಖ ಹೀಗೇ ಇರುವುದಿಲ್ಲ ಅತಿ ಮೆರೆದಾಡ್ತಾ ಇರೋನು ಅದನ್ನು ಓದಿದರೆ ಬೀಳ್ತೀಯ ಒಂದು ದಿವಸ ಹೀಗೇ ಇರುವುದಿಲ್ಲ ಸಣ್ಣ ಸ್ಲೋಗನ್ ಹೀಗೇ ಇರುವುದಿಲ್ಲ ಎಚ್ಚರ ಅಂತ ಅದಕ್ಕೆ ಗೋಪಾಲದಾಸರಂತಾರೆ ಸಾಧನೆ ಅಂದರೆ ಏನೇನೂ ಅಲ್ಲ ಇದು ಬರಲಿಕ್ಕಾಗಿ ಎಲ್ಲ ದಾನ ತೀರ್ಥ ತಪೋಯಜ್ಞ ಪೂರ್ವ ಸರ್ವೇಪಿ ಸರ್ವದ ದಾನ ತೀರ್ಥದಲ್ಲಿ ಸ್ನಾನ ಯಜ್ಞಯಾಗ ಜಪತಪಾದಿಗಳು ಎಲ್ಲ ಯಾವುದಕ್ಕೆ ಇನ್ನೊಬ್ಬರನ್ನ ಬೈಲಿಕ್ಕಲ್ಲ ಇನ್ನೊಬ್ಬರನ್ನ ಟೀಕೆ ಮಾಡಲಿಕ್ಕಲ್ಲ ಇವತ್ತು ನಮ್ಮಲ್ಲಿ ಆಗಿರೋದೇ ಹಾಗೆ ಉಪವಾಸ ಮಾಡಿ ಇಡೀ ಕಾಸಿ ಮಾಡದೇ ಇದ್ದವ್ರನ್ನ ಬೈತಾ ಕೂತಿರ್ತೀವಿ ವ್ರತ ಮಾಡಿ ಮಾಡದೇ ಇದ್ದವರನ್ನು ಬೈತಾ ಕೂತಿರ್ತೀವಿ ಮಡಿ ಮಾಡಿ ಮಾಡದೇ ಇದ್ದವರನ್ನ ಬೈತಾ ಕೂತಿರ್ತೀವಿ ಇದಕ್ಕಲ್ಲ ಇದು ನಿನ್ನ ಇರುವುದೇ ಹೊರತು ಇನ್ನೊಬ್ಬರನ್ನ ಬೈಲಿಕ್ಕಾಗಲ್ಲ ಅದು ನಮಗೆ ವ್ಯತ್ಯಾಸ ಆಗಿದೆ ನೋಡಿ ಹೆಂಗೆ ಕೂತ್ಕೊಂಡು ತಿಂತಾನೆ ಮಡಿ ಇಲ್ಲ ಮೈಲಿಗೆ ಇಲ್ಲ ಅವನು ಬೈತೀವಿ ಹಂದಿ ಬೆಳೆದಂಗೆ ಬೆಳೆದಾನ ವ್ರತ ಮಾಡಬಾರ್ದ ಯಾಕೆ ಏನು ಮಾಡಿದ್ರಿ ಏನು ಕಡಿಮೆ ಆಗಿಬಿಡ್ತಾನ ಹೀಗೆ ಜನರು ನಮ್ಮ ಸಾಧನೆಗಾಗಿ ಭಗವಂತ ಕೊಟ್ಟ ಈ ಕರ್ಮಗಳನ್ನು ಬೇರೊಬ್ಬರನ್ನು ತಿರಸ್ಕಾರ ಮಾಡಲಿಕ್ಕೆ ನಾವು ಇಟ್ಕೊಂಡಿದ್ದೇವೆ ಅದಕ್ಕೆ ದಾಸರಂತಾರೆ ಇದೆಲ್ಲ ಯಾಕೆ ಅಂತ ನಿನಗೆ ಗೊತ್ತಾ ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶ್ರುತಾನಿ ಕರ್ಮಾಣಿ ಚ ಸದೃತಾನಿ ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ ದಾನ ಕೊಡುವುದು ಇನ್ನೊಬ್ಬರಿಗೆ ಗತಿ ಇಲ್ಲ ಅಂತಲ್ಲ ತೀರ್ಥಯಾತ್ರೆ ಮಾಡುವುದೊಂದು ಹ್ಯಾಬಿ ಅಲ್ಲ ಕೃತನೇಮಗಳನ್ನು ಮಾಡುವುದು ದೇಹದ ಆರೋಗ್ಯಕ್ಕಾಗಲ್ಲ ಎಲ್ಲವೂ ಮನೋನಿಗ್ರಹಕ್ಕಾಗಿ ಎಲ್ಲ ವಿಧಿ ನಿಷೇಧಗಳ ಆಚರಣೆ ಮುಖ್ಯವಾಗಿ ನಮಗೆ ಹೇಳಿರುವುದು ಮಡಿವುಟ್ಟು ಊಟ ಮಾಡಬೇಕು ಕಂಡ ಕಂಡದ್ದನ್ನು ನಿಷಿದ್ಧ ಪದಾರ್ಥಗಳನ್ನು ತಿನ್ನದೇ ಇರಬೇಕು ಇವೆಲ್ಲ ಯಾಕೆ ಹೇಳಿದ್ದಾರೆ ಇನ್ನೊಬ್ಬರನ್ನು ಬಯಲಿಕ್ಕಲ್ಲ ನಮ್ಮ ಮನೋನಿಗ್ರಹಕ್ಕೋಸ್ಕರವಾಗಿ ಯಸ್ಯ ಮನೋವಿನಶ್ಯೇತ್ ಇದು ಮಾಡಿಯೂ ನಿನ್ನ ಮನೋನಿಗ್ರಹ ನಿನಗೆ ಬರಲಿಲ್ಲ ಅಂದರೆ ನೀ ಮಾಡಿದ್ದು ವ್ಯರ್ಥ ಅಂತರ್ಥ ಹಾಗಾಗಿ ನಮ್ಮ ಎಲ್ಲ ಸಾಧನೆಗಳ ಹಿನ್ನೆಲೆ ಮುಖ್ಯವಾಗಿ ನಮಗಿರತಕ್ಕಂಥ ಸಾಧನೆಯ ಹಿನ್ನೆಲೆ ದೇವರ ಅಧೀನತ್ವವನ್ನು ಚಿಂತನೆ ಮಾಡಬೇಕು ನಾವು ದೇವರಿಗೆ ದಾಸ 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 ಹೆಸರಲ್ಲಿ ದಾಸ ಅಲ್ಲ ಕಾಲಲ್ಲಿ ಗೆಜ್ಜೆ ಅಲ್ಲ ಕೈಯಲ್ಲಿ ಚುಟಿಕೆ ಅಲ್ಲ ತಲೆಯಲ್ಲಿ ಮುಂಡಾಸಲ್ಲ ದಾವೆಲ್ಲ ಇದು ಮೇಲ್ಗಡೆಯ ಜನರಿಗೆ ತನ್ನನ್ನು ದಾಸ ಅಂತ ತಿಳಿಯಲಿ ಅಂತ ಇಂಥ ಅಂತಾರೆ ದಾಸರಾಯರೊಂದು ಕಡೆ ಆದ್ದರಿಂದ ಈ ಒಂದು ಕರ್ತೃತ್ವ ಭಗವದ್ ಅಧೀನತ್ವ ಚಿಂತನೆ ಮತ್ತಿನ್ನೊಂದು ಮಾತು ಅಂತಾರ್ರೀ ವೈರಾಗ್ಯ ಅಂದರೆ ಏನು ಅಂತ ಹೇಳ್ತಾರೆ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾದ ಮಾತು ಈ ತಾಳದಲ್ಲಿ ಬರುವ ಎಲ್ಲವೂ ಬಹಳ ಸುಂದರ ಆಯಾಸ ಪಡದೆ ಆಯಾಸ ಪಡದೆ ಪರರ ಶ್ರೇಯಸ್ಸು ನೋಡಿ ಶ್ರೀಯರಸ ನೆಂಬುವುದೇ ವೈರಾಗ್ಯ ಇನ್ನೊಬ್ಬರು ಚೆನ್ನಾಗಿರೋದನ್ನು ನೋಡಿ ದುಃಖ ಪಡಬೇಡ ಅವರ ಯೋಗ್ಯತೆಯಲ್ಲಿದೆ ದೇವರು ಕೊಟ್ಟಿದ್ದಾನೆ ಭೋಗ ಮಾಡ್ತಾರೆ ನಮ್ಮ ದೇಶದಲ್ಲಿ ಗೋಪಾಲದಾಸರ ಭಾಷೆಯಲ್ಲಿ ಆಯಾಸ ಅಂದರೆ ಉಬ್ಬಸ ರೋಗ ಅಂತ ಆಯಾಸ ಅಂದರೆ ಉಬ್ಬಸ ರೋಗ ಆಯಾಸ ಪಡದೆ ಪರರ ಶ್ರೇಯಸ್ಸು ನೋಡಿ ಶ್ರೀಯರಸ ನಿತ್ತನೆಂಬುವುದೇ ವೈರಾಗ್ಯ ಮಾಯಾರಹಿತ ದೇವ ಗೋಪಾಲ ವಿಠಲನ್ನ ಇನ್ನೊಂದು ಮಾತು ಹೇಳ್ತಾರೆ ಈ ಸುಳಾದಿಗಳಲ್ಲಿ ಒಂದು ವೈಲಕ್ಷಣ್ಯ ಪ್ರತಿ ಸುಳಾದಿಯ ಕೊನೆಯ ಎರಡು ಸಾಲು ಇಡೀ ಸುಳಾದಿಯ ಅರ್ಥವನ್ನು ಅದರ ಆಂತರ್ಯವನ್ನು ತಿಳಿಸುತ್ತೆ ಹಾಗೆ ಇಡೀ ಐದು ಏಳು ಹನ್ನೊಂದು ತಾಳಗಳಲ್ಲಿ ಬರುವ ಸುಳಾದಿಗಳ ಅಂತ್ಯ ಜತೆ ಇಡೀ ಸುಳಾದಿಯ ರಹಸ್ಯವನ್ನು ತಿಳಿಸುತ್ತೆ మాయారహిత దేవ గోపాలవిట్టలన్న ప్రియ ప్రియది ప్రీయ దినెచ్చి అన్యకెరగ దిప్పే వైరాగ్య ఎంత మాతు దేవరన్న ను కాచి కూచి అల్ప స్వల్ప దేవతల కడే హేడా మాయారహిత దేవ గోపాల విఠలన్న ప్రియది దినెచ్చి ఇవనే నమగే పుత్రాత్ ప్రేయ మిత్రాత్ ప్రేయ ಸರ್ವಸ್ಮಾತ್ ಪ್ರೇಯ ಅಂತ ದೇವರನ್ನು ಮೆಚ್ಚಿ ನೆಚ್ಚಿ ಕಂಡವರ ಮುಂದೆ ಬೇಡಬೇಡ ಕೈ ಚಾಚಬೇಡ ಕೇಳಬೇಡ ಇನ್ನೊಬ್ಬರನ್ನು ದೇವರನ್ನೇ ನೀ ಬೇಡು ಇನ್ನೊಬ್ಬರಿಗೆ ನಮಸ್ಕಾರ ಮಾಡದೇ ಇರುವುದೇ ವೈರಾಗ್ಯ ಹೀಗೆ ಹೇಳುವ ಗೋಪಾಲದಾಸರು ಮುಂದಿನ ತಾಳದಲ್ಲಿ ಧನವಾ ಬರಿತ್ಯಾಗವನ್ನು ಮಾಡಿದಾಡಾಯೀತೆ ಅಲ್ಲಿ ದುಡ್ಡು ಬಿಟ್ಟವ್ರನ್ನ ವೈರಾಗ್ಯವಂತರು ಅಂತಾರೆ ದುಡ್ಡೇ ಮುಟ್ಟಲ್ಲ ಅವ್ರ ಕೈಯಲ್ಲಿ ಅವ್ರ ಹೆಂಡ್ತಿನೇ ತೊಗೊಂಡೋಗ್ತಾರೆ ಪುರಾಣಕ್ಕೆ ಬರ್ತಾರೆ ನಾವು ದುಡ್ಡು ಮುಟ್ಟಲ್ಲ ಹೆಂಟಿ ಎಲ್ಲ ತೊಗೊಂಡು ಹೋಗ್ತಿರ್ತಾಳೆ ಹೆಂಡತಿ ತೊಗೊಂಡೋಗಿ ಯಾರು ಕೊಡ್ತಾಳೆ ಗಂಡಂಗೆ ದಾಸರಂತಾರೆ ಧನವಾ ಪರಿತ್ಯಾಗವನ್ನು ಮಾಡಿದ ಡಾಯೀತೆ ಘನವಾದ ವೈರಾಗ್ಯ ಅವಲ್ಲ ನೋಡಿ ದುಡ್ಡು ಬಿಡುವುದು ವೈರಾಗ್ಯ ಅಲ್ಲಪ್ಪ ಧನವಾ ಬಿಟ್ಟೀರಾವೆ ಧನವಾ ಬಿಟ್ಟೀರಾವೆ ದನಗಾಳು ಅನುದೀನ ಹಸುಗಳಿಗೆ ನಾಯಿಗಳಿಗೆ ಪ್ರಾಣಿಗಳಿಗೆ ದುಡ್ಡಿದೆಯಾ ದುಡ್ಡು ಬಿಟ್ಟಿದ್ದಾವ ಘನವೇನೋ ಇವಾಗೇ ಅವಕ್ಕೇಗೆ ನೋಡೋ ನಿನಗೂ ಅದಕ್ಕೂ ಏನು ಸಂಬಂಧ ನೀನು ಅಷ್ಟೇ ನೀನು ದುಡ್ಡು ಬಿಟ್ಟಿದ್ದೀಯಾ ಪ್ರಾಣಿಗಳು ಬಿಟ್ಟಿದೆ ಪಶುಗಳು ಬಿಟ್ಟಿದೆ ಏನು ಸಂಬಂಧ ಇಲ್ಲ ಅದಕ್ಕೆ ಅಂತಾರೆ ಜನ ಬಿಟ್ಟೇಕಾಂತದಲ್ಲಿ ಕುಳಿತಾರಾ ಈತೆ ಎಲ್ಲರನ್ನು ಬಿಟ್ಟು ದೊಡ್ಡ ಸಂಭ್ರಮ ನಡೀತಾ ಇರುತ್ತೆ ಇವಾಗ ಒಂದು ಹೊಸ ಟ್ರೆಂಡ್ ಪ್ರಾರಂಭ ಆಗಿದೆ ರೀ ಪುರಾಣ ಕೂತ್ಕೊಂಡು ಜಪ ಮಾಡ್ತಾ ಇರೋದು ನಾವೇನಾರು ಇಲ್ಲಿ ಚಿತ್ರಗೀತೆಗಳು ಹೇಳ್ತಾ ಇರ್ತೀವ ಫಿಲಮ್ ಸಾಂಗ್ಸ್ ಹೇಳ್ತಿರ್ತೀವ ಇದು ಇಲ್ಲದೇ ಇದ್ದಾಗ ಅದನ್ನು ಮಾಡಬೇಕು ಇನ್ನು ಕೆಲವರು ಪಾರಾಯಣ ಪುರಾಣ ಕೂತ್ಕೊಂಡು ಆಚಾರ್ಯದರಿಗೆ ಎಷ್ಟು ಇನ್ಸಲ್ಟ್ ಇರಿ ಪ್ರವಚನ ಮಾಡೋರಿಗೆ ಬಗಲಾಗಿ ಹೋಗಿ ಕೂತ್ಕೋಬಾರ್ದೆ ಇನ್ನು ಕೆಲವರು ಪ್ರವಚನಕ್ಕೆ ಬರಲ್ಲ ಯಾಕೆ ಅಂದರೆ ನಮಗೆ ಏಕಾಂತ ಹೋಗ್ಬಿಡುತ್ತೆ ಆಚಾರ್ಯನ ಬೇರೆ ಕೂತ್ಕೋತ್ಕೋತೀವಿ ಅದಕ್ಕೆ ಅಂತಾರೆ ಜನ ಮನೆಯ ಬಿಟ್ಟು ಏಕಾಂತದಲ್ಲಿ ಕುಳಿತರಾಯಿತೆ ಘನವಾದ ವೈರಾಗ್ಯವಲ್ಲ ನೋಡಿ ಇದು ಘನವಾದ ವೈರಾಗ್ಯ ಅಲ್ಲ ಜನರನ್ನ ಮನೆಯನ್ನು ಎಲ್ಲ ಬಿಟ್ಟು ಏಕಾಂತದಲ್ಲಿ ಕುಳಿತುಕೊಂಬೋದಲ್ಲ ಘನವೆಂದು ಕರ ಜನರ ಮನೆಯ ಬಿಟ್ಟಿರವೆ ಅನುಗಾಲ ಗೂಗೆಯೂ ಗೂಗೆ ಊರಲ್ಲಿರಲ್ಲ ಯಾರ ಜೊತೆಗೂ ಇರಲ್ಲ ನೀನೊಂದು ಗೂಬೆ ಏನು ಡೈರೆಕ್ಟಾಗಿ ಹೇಳ್ತಾರೆ ನೋಡ್ರಿ ವೈರಾಗ್ಯದ ಡೆಫಿನೇಷನ್ನನ್ನು ಅದ್ಭುತವಾದ ಸಾದೃಶ್ಯಗಳ ಜೊತೆಗೆ ಹೇಳ್ತಾರೆ ನಮ್ಮ ದಾಸರು ಘನವೆಂದೂ ಕರವಾರೆ ಗುಗೆಯನ್ನು ಘನ ಅಂತ ಕರೀತಾರ ತನುಮಾನಾದ ಅಭಿಮಾನ ವಾನು ಈತೆ ಇಲ್ಲ ನಾವು ದೇಹದ ಅಭಿಮಾನ ಬಿಟ್ಟಿದ್ದೇವೆ ಮನದ ಮೇಲೆ ಅಭಿಮಾನ ಬಿಟ್ಟಿದ್ದೇವೆ ಮಡದಿಯ ಮೇಲೆ ಅಭಿಮಾನ ಬಿಟ್ಟಿದ್ದೇವೆ ಘನವಾದ ವೈರಾಗ್ಯವಲ್ಲ ನೋಡಿ ಇದು ಘನೀಭೂತವಾದ ವೈರಾಗ್ಯವಲ್ಲ ತನುಮಾನದ ಅಭಿಮಾನವನು ಬಿಟ್ಟು ಕುನ್ನೀತ ಮನೆ ಮನೆಯ ತಿರುಗಾದೆ ಅನುಗಾಲವು ನಾಯಿ ಅದಕ್ಕೆ ದೇಹದ ಮೇಲೆ ಅಭಿಮಾನ ಇಲ್ಲ ಮನದ ಮೇಲೆ ಅಭಿಮಾನ ಇಲ್ಲ ಮನೆ ಮನೆಗೆ ತಿರುಗತ್ತೆ ನಾಯಿ ನಾಯಿ ಹಾಗೆ ತಿರುಗುವುದನ್ನು ನೋಡಿ ಏನಪ್ಪ ಏನು ವೈರಾಗ್ಯ ಈ ನಾಯಿಗೆ ದೇಹದ ಮೇಲೆ ಅಭಿಮಾನ ಇಲ್ಲ ಮನದ ಮೇಲೆ ಅಭಿಮಾನ ಇಲ್ಲ ಬನ್ನಿ ನಾರಾಯಣಮ್ಮ ನಾರಾಯಣಾಚಾರ್ಯ ಅಂತ ಕರೆದ ಯಾರು ಕುಕ್ಕಗಾರು ರಾಂಡಿ ಅಂತ ಕರೀತಾರದನ್ನು ಯಾರೂ ಕುಕ್ಕಗಾರು ಅಂತ ಕರೆಯಲ್ಲ ದಾಸರಂತಾರೆ ಮನೆ ಮನೆಯ ತಿರುಗದೆ ಅನುಗಾಲವು ಘನಮಹಿಮಾ ಚಲ್ವ ಗೋಪಾಲ ವಿಠಲನ್ನ ಏನು ಮಾಡಬೇಕು ನೆನೆದು ಏಕಾಂತದಲ್ಲಿ ನಿರ್ಮಲ ಮನನಾಗೋ ಹೀಗೆ ನೀನು ನಿರ್ಮಲ ಮನನಾಗಬೇಕು ಇಷ್ಟು ಸುಂದರವಾದ ವೈರಾಗ್ಯದ ಬಗ್ಗೆ ನಮಗೆ ಸರಳವಾಗಿ ಎಲ್ಲೂ ಶಾಸ್ತ್ರದಲ್ಲಿ ಸಿಗಲ್ಲ ಕೆಲವೊಂದು ಮಾತಲ್ಲಿ ಹೇಳಿಬಿಟ್ಟುಬಿಡ್ತಾರೆ ಎಲ್ಲರೂ ವಿರಕ್ತರಾಗಿದ್ದಾರೆ ಪರೀಕ್ಷಿದ್ರಾಜ ವಿರಕ್ತನಾದ ಐವತ್ತು ಜನ ಮಡ ಮಡದಿಯರನ್ನು ಆದಿ ಸಾವಿರಾರು ಮಕ್ಕಳನ್ನು ಪಡೆದ ಸೌಭರಿರುಗಳು ವಿಷಯ ಅವರು ವಿರಕ್ತರಾದರು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಕೂತಿದ್ದ ಪ್ರೇವ್ರತ ರಾಜ ವಿರಕ್ತನಾದ ಸ್ವಪುತ್ರೇಭ್ಯ ಇಮಾಂ ಗಾಂ ಯಥಾಧಾಯಂ ವಿಭಜ್ಯ ಭುಕ್ತಭೋಗಾಂ ಮಹಿಷೀಂ ಮೃತಕಮಿವ ಸ ವಿಭೂತಿಂ ಅಪಹಾಯ ಸ್ವಯಂ ನಿಹಿತ ನಿರ್ವೇದ ಹೃದಿ ಗೃಹೀತ ರುಚಿರಹರಿವಿಹಾರಾಭವ ಭಗವತೋ ನಾರದಸ್ಯ ಪದವೀಂ ಅನುಸಸಾರ ಧ್ರುವರಾಜ ಆತ್ಮಸ್ತ್ರಪಸ್ಥ್ಯು ಸುಹೃದ ಬಲಮೃದ್ಧಕೋಶಂ ಅಂತಃಪುರಂ ಪರಿವಿಹಾರ ಭುವಶ್ಚರಮ್ಯಾ ಭೂಮಂಡಲಂ ಜಲಧಿ ಮೇಕಲ ಮಾಕಲೇಯ್ಯ ಕಾಲೋಪಸೃಷ್ಟ್ಯಮಿ ಸಪ್ರೇಯವು ವಿಶಾಲಾಂ ಮೂವತ್ತಾರು ಸಾವಿರ ವರ್ಷ ಭೂಮಂಡಲವನ್ನು ಆಳಿದ ಧ್ರುವರಾಜನು ಇದನ್ನು ಬಿಟ್ಟು ಹೋದ ವೈರಾಗ್ಯ ಅಂತ ಬಟ್ ವೈರಾಗ್ಯ ಅಂದರೆ ನಮಗೆ ಸ್ಪಷ್ಟವಾದ ಮಾಹಿತಿ ಸಿಗಲ್ಲ ದಾಸರಾಯರ ಮಾತಲ್ಲಿ ನಾವಿದನ್ನು ಹೇಳ್ತಾ ನಿಮಗೆ ರಾಗಗಳು ಭೋಗಗಳು ಆಗಲಿ ಆಗದೇ ಇರಲಿ ಅದನ್ನು ನೀನು ಚಿಂತನೆ ಮಾಡಬೇಡ ನೀನು ಮಾಡಿದ್ದನ್ನೆಲ್ಲ ದೇವರಿಗೆ ಅರ್ಪಿಸು ಸಮಭಾಗವೆರಡು ಹರಿಯಿಂದಾದು ಎಂದು ಭೋಗೀಸು ತಿಪ್ಪುವುದೇ ವೈರಾಗ್ಯ ವೈರಾಗ್ಯ ಎಲ್ಲವೂ ದೇವರಿಂದ ಆಯಿತು ಆಯಿತು ಎನ್ನುವುದೇ ವೈರಾಗ್ಯ ಕಾಗೆ ಎಂತೆ ಮೈಯ್ಯ ಕರ್ರಾಗೆ ಮಾಡಿನ್ನು ಒಳ್ಳೆ ಬಣ್ಣ ಇತ್ರಿ ಬೆಳ್ಳಗಿದ್ದ ಸೂರ್ಯ ಅರ್ಘ್ಯ ಕೊಡೋ ತನಕ ಅಲ್ಲಿರುವಂತ ಹೇಳ್ತಾರೆ ಶ್ರೀಮದ್ ಆಚಾರ ಸದಾಚಾರ ಸ್ಮೃತಿಯಲ್ಲಿ ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರಾಂ ಅರ್ಘ್ಯಪ್ರದಾನ ಮಾಡಿದ ಮೇಲೆ ಮನೆಗೆ ಬಂದು ಗಾಯತ್ರಿ ಮಾಡು ಅಂತ ಮಧ್ಯಾಹ್ನ ಮೂರು ಗಂಟೆ ತನಕ ಬಿಸಿಲಲ್ಲಿ ನಿಂತು ಕರ್ರಗಾಗಿ ಕಾಗೆ ಎಂತೆ ಮಯ್ಯ ಕರ್ರಾಗೆ ಮಾಡಿನ್ನು ರೋಗ ಬಂದೆಮ್ಮೆ ಎಂತ ನಾಮ ಬರಕೊಂಡು ಎಮ್ಮೆಗೆ ನಾಮ ಬಳೀತಾರಲ್ಲ ಹಂಗೆ ನಾಮ ಬಳಕೊಂಡು ಓ ಮಕ್ಕಳು ಹೆದರು ಓಡೋಗಿಬಿಡ್ತಾವ್ರೆ ಅಮ್ಮ ಬೂಚಿ ಬಂದದೆ ಬೂಚಿ ಬಂದ ಅಲ್ಲೇ ಹೆದರೊಡ ಬಿಡ್ತವೆ ಅದಕ್ಕೆ ಭೋಗಾದ ವಸ್ತು ಪರಿತ್ಯಾಗ ಮಾಡಿನ್ನು ಆಗುವ ಕಾರ್ಯಗಳಾಗುತ್ತೀಲೀರೇ ಅಂತೆ ಹೇಗೆ ಜನರು ಕಂಬ ಹಾಗೇವೇ ಬಾಹಿರ ಅಂತಾರೆ ನೋಡ್ರಿ ನೀನು ವೈರಾಗ್ಯವನ್ನು ಹೊರಗೆ ತೋರಿಸಬೇಕಾಗಿಲ್ಲ ವೈರಾಗ್ಯ ಹೊರಗೆ ತೋರಿಸುವ ಪದಾರ್ಥವಲ್ಲ ದುಡ್ಡಿದೆ ಎನ್ನುವುದನ್ನು ತೋರಿಸ್ಬೋದು ಲ್ಯಾಂಬರ್ಗನಿ ಕಾರ್ ತೊಗೋಬೋದು ಬಿ ಎಮ್ ಡಬ್ಲ್ಯೂ ಕಾರ್ ತೊಗೋಬೋದು ಕೂತ್ಕೊಂಡು ಓಡಾಡ್ಬೋದು ಮೈ ತುಂಬ ಬಂಗಾರ ಬ್ರೇಸ್ಲೆಟ್ಟು ಉಂಗುರ ಏನು ಬೇಕಾದ್ರು ಅವನು ಯಾವನೊಬ್ಬ ಎಂಟು ಕೆ ಜಿ ಬಂಗಾರ ಹಾಕ್ಕೊಂಡು ತಿರುಗ್ತಾ ಇದ್ದ ಇದು ಪ್ರದರ್ಶನ ಮಾಡ್ಬೋದು ಆದರೆ ವೈರಾಗ್ಯ ಪ್ರದರ್ಶನ ಮಾಡಬೇಕಾಗಿ ಅವರಂತಾರೆ ಆಗುವ ಕಾರ್ಯಗಳಾಗುತ್ತಲೇರೇ ಅಂತೆ ಹೇಗೆ ಜನರು ಕಾಂಬ ಹಾಗೇವೇ ಬಾಹಿರ ವೈರಾಗ್ಯವನ್ನು ಮಾಡದೆಲೆ ಹೊರಗಡೆ ವೈರಾಗ್ಯ ಪ್ರದರ್ಶನದ ವೈರಾಗ್ಯ ಬೇಡಯ್ಯ ಕೆಲವರಿಗೆ ಪ್ರದರ್ಶನದ ವೈರಾಗ್ಯದಲ್ಲೇ ಬಹಳ ದೊಡ್ಡ ಚಿಂತೆ ಬಾಹ್ಯ ವೈರಾಗ್ಯ ಬಾಹ್ಯ ಜನರು ನೋಡಿ ಏನು ವಿರಕ್ತರು ಏನು ವಿರಕ್ತರು ಅಂತ ಒಳಗೆ ಕೂತ್ಕೊಂಡು ಮುಸುಗಾಕೊಂಡು ಚಿಲ್ಲರೆ ಎಣಿಸ್ತಾ ಕೂತಿರ್ತಾರೆ ಇದಲ್ಲ ಮಾಡಿ ವೈರಾಗ್ಯವಲ್ಲವೋ ನಾಗಶಯನ ನಮ್ಮ ಗೋಪಾಲ ಗೋಪಾಲವಿಟ್ಟಲ ಸಮ್ಮತಾಗಿ ಉಣಿಸಿದ್ದು ಉಂಡು ಇಪ್ಪುದೇ ವೈರಾಗ್ಯ ದೇವರಿಗೆ ಸಮ್ಮತವಾಗಿ ದೇವರ ಮನಸ್ಸಿಗೆ ಏನು ಬಂದಿದೆ ಅದನ್ನು ದೇವರು ಉಣಿಸ್ತಾನಲ್ಲ ಅದನ್ನು ನೀವು ಊಟ ಮಾಡ್ತಾ ಇದು ಬೇಡ ಏನೇನು ಕೊಡ್ತಾನೆ ದೇವರ ಆ ಕಾಲದಲ್ಲಿ ಮಾನ ಆಗಲಿ ಅಪಮಾನ ಆಗಲಿ ಭೋಗ ಆಗಲಿ ಆಗದೇ ಹೋಗಲಿ ಬಿಡಿಸ್ತಾನ ಪದಾರ್ಥಗಳಿಂದ ಬಿಡಿಸಲಿ ಅದನ್ನೆಲ್ಲವನ್ನು ದೇವರು ಮಾಡಿದ್ದ ಮರ್ಯಾದೆಯನ್ನು ಸ್ವೀಕಾರ ಮಾಡ್ತಾ ಹೀಗಾಯಿತು ಅಂತ ಬೇಜಾರು ಮಾಡದಂತೆ ಬಂದದ್ದಕ್ಕೆ ಹಾರಾಡದಂತೆ ಇರುವುದೇ ದೊಡ್ಡವಾದ ವೈರಾಗ್ಯ ಕೊನೆಯ ತಾಳದಲ್ಲಿ ಏನು ಹೇಳ್ತಾರ್ರಿ ದಾಸರು ಪರಮಾದ್ಭುತ ಓದಬೇಕು ದಿನ ಇದನ್ನು ಟೈಮ್ ಇಲ್ಲದೆ ಇದ್ದಾಗ ಮೊಬೈಲ್ ತಿಕ್ಕಿ 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 ಹೆಬ್ಬೆಟ್ಟಿಗೆ ಗಾಯ ಆಗಿ ನಿಂಬೆಹಣ್ಣು ಹಚ್ಚಿಕೊಂಡು ಅವನ ಯಾವನೊಬ್ಬ ಇನ್ಸ್ಟಾಗ್ರಾಮ್ನವನಿಗೆ ಪೋಸ್ಟ್ ಮಾಡಿದ್ದ ದಯವಿಟ್ಟು ಎರಡು ನಿಮಿಷ ಆದಮೇಲೆ ಪೋಸ್ಟ್ ರೀಲ್ಸ್ ಹಾಗೇ ಹೋಗಬೇಕು ನಾವು ದಬ್ಬೋ ಅವಶ್ಯಕತೆ ಇರಬಾರ್ದು ಹಾಗೆ ಮಾಡು ಅಂತ ಅವನು ಇನ್ಸ್ಟಾಗ್ರಾಮ್ ಕ್ರಿಯೇಟ್ರ್ ಅವನ ಕೈಗೂ ತೋರಿಸ್ದ ನನ್ನ ಕೈ ನೋಡು ಹಾಗೆ ಇದೆ ನಾನು ನಿಂಬೆಹಣ್ಣು ಹಚ್ಕೊಂಡಿದ್ದೀನಿ ಅಂತ ವೈರಾಗ್ಯದ ಪದಗಳ ಬಗ್ಗೆ ಸರಿಯಾದ ಮಾಹಿತಿ ಪಡ್ಕೊಂಡು ವೈರಾಗ್ಯ ಮಾಡಬೇಕು ನಮ್ಮ ನಮ್ಮ ಇಷ್ಟ ಬಂದಂತೆ ವೈರಾಗ್ಯಗಳನ್ನು ಮಾಡ್ತಾರೆ ನಾನು ಇದನ್ನು ಬಿಟ್ಟಿದ್ದೀನಿ ಅದನ್ನು ಬಿಟ್ಟಿದ್ದೀನಿ ಊಟದಲ್ಲಿ ಕೆಲವರು ಮೌನ ಮಾಡ್ತೀವಿ ಅಂತಾರೆ ಅಡುಗೆ ಹೇಳಿ ಬಂದಿರ್ತಾರೆ ನಾನು ಇದನ್ನು ತೋರಿಸ್ತೀನಿ ಇದನ್ನೇ ಹಾಕು ಅಂತ ಅವನು ಅಡುಗೆ ಅವನು ಭಾರಿ ಕಿಲಾಡಿ ಅವನು ಹಿಂಗೆ ಹಿಂಗೆ ತೋರಿಸ್ತಾನೆ ಚಟ್ನಿ ಬೇಕಾಗಿರುತ್ತೆ ಅವನು ಉಪ್ಪು ತಂದು ಹಾಕ್ತಾನೆ ಬೇಕು ಅಂತ ನೋಡಬೇಕು ಅವಂದು ಡ್ಯಾನ್ಸ್ ಆವಾಗ ಕುಣಿದಾಡ್ತಾ ಇರ್ತಾನೆ ಇದೆಲ್ಲ ಅನ್ನೋ ಆಗಿಲ್ಲ ಇವನಿಗೆ ಪಾಯಸ ಬೇಕಾಗಿರುತ್ತೆ ಹಿಂಗಂತಾನೆ ದರಿದ್ರ ಅಡಿಗೆ ಅವನು ತಂದು ಬಡಿಸ್ತಾನೆ ಎದ್ದ ಮೇಲೆ ನೋಡ್ಬೇಕ್ರಿ ರೀ ಅವನಿಗೆ ಕ್ಲಾಸು ನಾನು ಹಿಂಗೆ ಹೇಳಿರಲಿಲ್ಲ ಮೊದಲೇ ಮೌನವಾಗಿಂತ ಆಚಾರ್ಯ ಅದು ಏನು ಅಂತ ಸ್ಪಷ್ಟವಾಗಿ ಒಂದು ಸ್ವಲ್ಪ ಉಳಿಸ್ಕೊಡ್ರಿ ಮೇಲೆ ಉಳಿಸ್ಕೊಂಡು ಎಲ್ಲ ಬಿಟ್ಟು ಇದನ್ನು ಹಾಕು ಅಂದರೆ ಹೇಳಲಿಕ್ಕಾಗಲ್ಲ ಪರ್ಟಿಕ್ಯುಲರ್ ಪದಾರ್ಥ ನೀವು ತೋರಿಸಿ ಹೇಳ್ರಿ ನಮಗೆ ಮಾಡಲಿಕ್ಕಾಗತ್ತೆ ನೀವು ಅದನ್ನು ತೆಗೆದು ನುಂಗಿಬಿಟ್ಟು ಹಿಂಗೆ ಹಿಂಗೆ ಅಂದ್ರೆ ಅದು ತವ್ವೇನೋ ಪಲ್ಯನೋ ಉಪ್ಪಿನಕಾಯೋ ಉಪ್ಪೋ ಏನು ಗೊತ್ತಾಗಬೇಕು ಅದಕ್ಕೆ ವೈರಾಗ್ಯ ಅಂದರೆ ನಿಜವಾದ ವೈರಾಗ್ಯ ಒಬ್ಬ ವ್ಯಕ್ತಿ ಆರು ತಿಂಗಳು ಈಶಾವಾಸ ಪಾಠ ಮಾಡಿದ್ದ ಸಕಲ ಟೀಕಾ ಟಿಪ್ಪಣಿಗಳ ಜೊತೆಗೆ ಗುರುಗಳ ಮನೆಯಲ್ಲಿ ಓದಿ ಬಂದಿದ್ದ ಇಶಾವಾಸ್ ಉಪನಿಷತ್ತಿನ ಮಂಗಳ ಆಚಾರ್ಯರಿಗೆ ಸ್ವಯಂಪಾಕ ಕೊಟ್ಟು ಎಲ್ಲ ಮನೆಗೆ ತಾನು ಊಟಕ್ಕೆ ಬಂದ ಊಟಕ್ಕೆ ಬಂದಾಗ ಹೆಂಡತಿ ಅಡುಗೆ ಮಾಡಿಟ್ಟು ಹೋಗಿದ್ಲು ಗಂಡ ಹೆಂಡತಿ ಕೂತು ಊಟಕ್ಕೆ ಕೂತಿದ್ದಾರೆ ಹೆಂಡತಿ ಬಡಿಸ್ತಾ ಇದ್ದಾಳೆ ಗಂಡನಿಗೆ ಮಂಗಳ ಮಾಡಿ ಬಂದಿದ್ದಾನೆ ಆಚಾರ್ಯರಿಗೆ ಹತ್ತಾರು ಸಾವಿರ ರೂಪಾಯಿ ದಕ್ಷಿಣೆ ರೇಷ್ಮೆ ಸೀರೆ ಪಂಚೆ ಸಾಕಷ್ಟು ಹಣ್ಣು ಇದೆಲ್ಲ ಕೊಟ್ಟು ಬಂದಿದ್ದ ಕೊಟ್ಟು ಬಂದವನಿಗೆ ಹೆಂಡತಿ ಬಡಿಸುವಾಗ ಸಾರಿಗೆ ವಿಪರೀತ ಉಪ್ಪು ಸಿಟ್ಟು ಬಂದು ತಟ್ಟೆ ಝಾಡಿಸಿ ಒದ್ದ ಅದು ಹಾರಿ ಹೆಂಡತಿ ಮೂಗಿಗೆ ಬಡದು ರಕ್ತ ಬಂದು ಕೊನೆಗೆ ಗಂಡ ತಟ್ಟೆ ಒದ್ದನಲ್ಲ ಸಮಾಧಾನ ಮಾಡ್ಕೊಳಿ ಹೆಂಡತಿ ಮೂಗೆಲ್ಲ ಒರೆಸ್ಕೊಂಡು ಪಾಪ ರಕ್ತ ನಿಂತ ಮೇಲೆ ಒಂದು ದೊಡ್ಡ ಲೋಟದಲ್ಲಿ ಹಾಲು ತಂದು ಊಟ ಮಾಡಲಿಲ್ಲ ನೀವು ಎಷ್ಟು ಹೆಂಗಸರು ಇದಿರ್ತಾರೆ ನೋಡ್ರಿ ಮೂರ್ತಿಗಳು ಗಂಡನಿಗೆ ಹಾಲು ತಂದು ಕೊಟ್ಟು ಸಣ್ಣ ಮಾತು ದಯವಿಟ್ಟು ನಡೆಸ್ಕೊಡ್ರಿ ಇಂದು ಗಂಡು ಏನು ಹೇಳು ಏನಿಲ್ಲ ಈಶಾವಾಸ್ಯ ಉಪನಿಷತ್ತನ್ನು ಇನ್ನೊಂದು ಸರಿ ನೀವು ಪಾಠ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಏನು ಹಂಗಂದ್ರೆ ಅಲ್ರಿ ಆಚಾರ್ಯ ಉಪನ್ಯಾಸದ ಮಂಗಳವಾಗಿ ಮಂಗಳದಲ್ಲಿ ಹೇಳ್ತಾ ಇದ್ದರು ತೇನ ತೆಕ್ತೇನ ಪುಂಜಿಯಿತಾಹ ಮಾಗೃದ ಕಸ್ಯ ಸಿದ್ಧನಂ ಈಶಾವಾಸ್ಯ ಮಿದಂ ಸರ್ವಂ ದೇವರು ಎಲ್ಲರಲ್ಲೂ ನಿಂತು ಎಲ್ಲವನ್ನು ಅವನು ಮಾಡಿಸ್ತಾನೆ ಎನ್ನುವ ಅನುಸಂಧಾನ ಅಲ್ವ ಬರಬೇಕಾದದ್ದು ನೀವೇನು ಮಾಡಿದಿರಿ ನಾನು ನನಗೆ ಬೇರೆ ಸಾರು ಇಟ್ಕೊಂಡಿದ್ದೀನಾ ನಾನು ಇದೇ ಸಾರು ತಾನೇ ನಿಮಗೆ ಮಾತ್ರ ಹಾಕಿದ್ದೀನಾ ಇದ ನೀವು ಈಶಾವಾಸೋ ಪರಿಷತ್ತು ಓದಿದ್ದನ್ನು ನಾವು ಓದುವುದೊಂದು ಆಚರಣೆಗೆ ತರುವುದೊಂದು ನಮದು ನಿಜವಾಗಲೂ ನಾವು ಈಶಾವಾಸ್ಯ ಪರಿಷತ್ತನ್ನು ಚಿಂತನೆ ಅಂದರೆ ಊಟಕ್ಕೆ ಕೂತಾಗ ಬಡಿಸುವವನು ಏನು ಬಡಿಸ್ತಾನೆ ಸಾಕು ಬೇಕು ಎರಡರ ವಿನಃ ಇದು ಬೇಕು ಇದು ಬೇಡ ಅಲ್ಲ ಅದು ಅದು ಮೌನದ ಲಕ್ಷಣ ಅಲ್ಲ ಅದು ಮೌನ ಹೆಂಡತಿಯಲ್ಲೂ ಇರಬೇಕು ಹೆಂಡತಿ ತಿಳ್ಕೊಂಬಿಟ್ಟಿರ್ತಾಳೆ ನೀವು ಕೇಳೋಂಗಿಲ್ಲ ಎರಡೆರಡು ಸರಿ ಇದು ಬೇಕೋ ಇದು ಬೇಕೋ ಇದು ಬೇಕಾ ಹೆಂಡತಿ ಬಡಿಸ್ತಾಳೆ ಅಡುಗೆವನ್ನ ಯಾಕೆ ಬಡಿಸ್ತಾನೆ ಅದಕ್ಕೆ ನಾವು ಹೇಗೆ ವೈರಾಗ್ಯದಲ್ಲಿ ಇರಬೇಕು ಅಂತ ಕೊನೆ ತಾಳದಲ್ಲಿ ಹೇಳ್ತಾರೆ ಎಷ್ಟು ಸುಂದರ ನೋಡ್ರಿ ಅವ್ರ ಉದಾಹರಣೆ ಧನವ ಕಟ್ಟಿದ ಚೀಲ ಧಾನ್ಯ ತುಂಬಿದ ಗೋಣಿ ಈ ಮಾತುಗಳು ನಿಮಗೆಲ್ಲೂ ಎಲ್ಲೂ ರೀ ಈ ಅನುಭವದ ಮಾತುಗಳು ನಿಮಗೆ ಸಿಗಬೇಕಾದ್ರೆ ನೂರು ಜನಮ ಎತ್ತಬೇಕು ನೀವು ಧನವ ಕಟ್ಟಿದ ಚೀಲ ಪರ್ಸಲ್ಲಿ ದುಡ್ಡಿಡ್ತೀರಿ ಥ್ಯಾಂಕ್ಸ್ ಫಾರ್ ಪುಟ್ಟಿಂಗ್ ದಿ ಮನಿ ಅಂತ ಅದೇನು ಹೇಳಲ್ಲ ಎ ಟಿ ಎಮ್ ಮಿಷನ್ನಲ್ಲಿ ದುಡ್ಡು ತಂದು ಹಾಕಿದರೆ ಎ ಟಿ ಎಮ್ ಮಿಷೀನ್ನು ಥ್ಯಾಂಕ್ಸ್ ಹೇಳಲ್ಲ ದುಡ್ಡೆಲ್ಲ ಖಾಲಿ ಆದರೆ ದುಃಖ ಪಡಲ್ಲ ದನವ ಕಟ್ಟಿದ ಚೀಲ ದುಡ್ಡಿನ ಪರ್ಸ್ ಇದ್ದಂತೆ ಇರು ನೀನು ಬಂದರೂ ನೋಡ್ರ ಮಾತಿನ ಹಿನ್ನೆಲೆ ದುಡ್ಡು ಬಂದರೂ ತುಂಬಿ ಉಬ್ಬಬೇಡ ಪರ್ಸಲ್ಲಿ ದುಡ್ಡಿಟ್ಟರೆ ಉಬ್ಬತ್ತೆ ದುಡ್ಡೆಲ್ಲ ಖಾಲಿ ಆದರೆ ತೆಳ್ಳಗಾಗತ್ತೆ ಉಬ್ಬು ತಬ್ಬಿಗಳು ನಿನಗೆ ಬೇಡ ಧನವ ಕಟ್ಟಿದ ಚೀಲ ಧಾನ್ಯ ತುಂಬಿದ ಗೋಣಿ ಗೋಣಿ ಚೀಲದಲ್ಲಿ ಏನು ಬೇಕಾದ್ರೆ ರೀ ಬ್ಯಾಡಿಗೆ ಮೆಣಸಿನಕಾಯಿ ಬರೋ ಕಾಲ ಇವಾಗ ಎಲ್ಲ ಕಡೆ ಮೆಣಸಿನಕಾಯಿ ತುಂಬುತ್ತಾರೆ ಸಕ್ಕರೆ ಬರುವ ಕಾಲದಲ್ಲಿ ಸಕ್ಕರೆ ತುಂಬುತ್ತಾರೆ ದೇವರು ಸುಖವನ್ನು ಕೊಟ್ಟಾಗ ಸಕ್ಕರೆಯಂತೆ ಉಣ್ಣು ಮೆಣಸಿನಕಾಯಿ ತುಂಬಿದರೆ ನೀನೊಂದು ಚೀಲ ನೋ ಟಾಕಿಂಗ್ ಹಿಯರ್ ಮಾತಿಲ್ಲ ದೇವರು ಮೆಣಸಿನಕಾಯಿಯಂತೆ ದುಃಖವನ್ನು ಕೊಟ್ಟರೆ ಬೇಡ ಅನ್ನ ಬೇಡ ಸಕ್ಕರೆಯಂತೆ ಸಿಹಿಯನ್ನು ಕೊಟ್ಟರೆ ಸ್ವೀಕಾರ ಮಾಡು ಪುನುಗು ಬೆಕ್ಕಿನಂತೆ ಪುಣ್ಯಾತ್ಮ ರಘದಂತೆ ಜ್ಞಾನಿಗಳಿಗೆ ಪಾಪಗಳು ಏನು ಬಂದರೂ ಅವರಿಗೆ ಏನು ಲೇಪ ಆಗೋದಿಲ್ಲ ಪರಮಾತ್ಮನ ಅಪರೋಕ್ಷ ಜ್ಞಾನಿಗಳಾದವರಿಗೆ ಕೊನೆಗಂತಾರೆ ಸಂಸಾರದಲ್ಲಿ ನಿನಗೆ ಅಭಿಮಾನಗಳು ಮತ್ತೊಂದು ಹೇಗಿರಬೇಕು ಅಂದರೆ ಎಷ್ಟು ಸುಂದರ ಉದಾಹರಣೆ ನೋಡ್ರಿ ಒಣಗಿದ ಗೋಡೆಗೆ ಹರಳು ಉಮೀಟಿದಂತೆ ಮನೆಯಲ್ಲಿ ಗೋಡೆ ಪ್ಲಾಸ್ಟ್ರಿಂಗ್ ಮಾಡುವಾಗ ಸಿಮೆಂಟಿಂದ ಹಸಿ ಇದ್ದಾಗ ಏನು ಬೇಕಾದ್ರೆ ಅಂಟಿಸ್ಬೋದು ಅದಕ್ಕೆ ಅದು ಒಣಗಿದ ಮೇಲೆ ಅದರಲ್ಲಿ ಏನೂ ಚುಚ್ಚಲಿಕ್ಕಾಗಲ್ಲ ಹಾಗೆ ನಿನ್ನ ಮನಸ್ಸು ವಿಷಯಗಳಿಂದ ತೊಯ್ದಿರಬಾರದು ವಿಷಯಗಳಿಂದ ತೊಯ್ದರೆ ನಿನ್ನ ಮನಸ್ಸಿಗೆಲ್ಲವೂ ಅಂಟಿಕೊಳ್ಳುತ್ತೆ ಎಲ್ಲೆಲ್ಲೋ ಮನಸ್ಸು ಹೋಗಿಬಿಡುತ್ತೆ ಆದ್ದರಿಂದ ದಾಸ ಸಾಹಿತ್ಯದ ಆದ್ಯಪ್ರವರ್ತಕರಾದ ಶ್ರೀಪಾದರಾಜ ಇಲ್ಲಿಗೆ ಬಂದದ್ದು ಹರಿದಾಸ ಹಬ್ಬಕ್ಕೆ ದೊಡ್ಡ ಕಳೆಯನ್ನು ಕೊಟ್ಟಿದೆ ಶ್ರೀಪಾದರಾಜರಿಗೆ ಸಮ್ಮತವಾಗಿದೆ ಎಂಬುದನ್ನು ಯಾಕೆಂದರೆ ಶ್ರೀಪಾದರಾಜರು ಕನ್ನಡದ ಭಾಷೆ ಮೈಲಿಗೆ ಭಾಷೆ ಅಂತ ದೂರ ಇಟ್ಟಾಗ ತಮ್ಮ ದೇವರ ಪೂಜೆಯ ಸಮಯದಲ್ಲಿ ಕನ್ನಡದ ದೇವರನಾಮಗಳನ್ನು ತಾವು ಮಾಡಿ ರಂಗವಿಠಲ ಅನ್ನುವ ಅಂಕಿತವನ್ನು ಹಾಕಿ ದೇವರನಾಮಗಳನ್ನು ಬರೆದು ಅದನ್ನು ತಾವೇ ಪೂಜೆಯಲ್ಲಿ ಹಾಡಿಸ್ತಾ ಇದ್ದರು ತಮ್ಮ ಶಿಷ್ಯನಿಗೆ ಅದ್ಭುತವಾದ ಪಾಠ ಪ್ರಪಂಚಗಳನ್ನೇ ತೋರಿಸಿದ್ದರೂ ಕೂಡ ನ್ಯಾಯಾಮೃತಕ ಚಂದ್ ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವದಂಥ ಉದ್ಗ್ರಂಥಗಳನ್ನು ಬರೆದವರಾದರೂ ವ್ಯಾಸರಾಜರು ಕೃಷ್ಣಾಂಕಿತದಲ್ಲಿ ಅನೇಕ ದೇವರನಾಮಗಳನ್ನು ಶ್ರೀಪಾದರಾಜರ ದೇವರನಾಮ ನೋಡಬೇಕು ದೇವರಲ್ಲಿ ಕೇಳುತ್ತಾರೆ ಶ್ರೀಪಾದರಾಜರು ಇದನಾದರೂ ನೀ ಕೊಡದಿದ್ದರೆ ನಿನ್ನ ಪದೋಪದಿಗಳ ನಂಬಿ ಬದುಕುವುದು ಎಂತಯ್ಯ ಅಂತ ಅಂತ ಗುರುವರೆಣ್ಯರ ಪೀಠದಲ್ಲಿ ಬಂದ ಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಹೇಳ್ತಾ ಉಳಿದ ಎರಡು ಮಾತುಗಳನ್ನು ನನಗೆ ಸಮಯ ಕೊಟ್ಟಿದ್ದನ್ನು ಆದ್ದರಿಂದ ಹೀಗೆ ಗೋಪಾಲದಾಸರು ಅನೇಕ ವಿಷಯಗಳನ್ನು ವೈರಾಗ್ಯ ನೀ ಹೀಗಿರಬೇಕು ಧನವ ಕಟ್ಟಿದ ಚೀಲ ಧಾನ್ಯ ತುಂಬಿದ ಗೋಣಿ ಪುನುಗು ಬೆಕ್ಕಿನಂತೆ ರಘದಂತೆ ಒಣಗಿದ ಗೋಡೆಗೆ ಹರಳು ಮೀಟಿದಂತೆ ನಿನ್ನ ಮನಸ್ಸು ವಿಷಯದಿಂದ ವಿಷಯಗಳ ಆಸ್ವಾದನೆಯಿಂದ ಅದು ಅಭಿಮಾನದಿಂದ ತೊಯ್ದಿರಬಾರದು ಇವತ್ತು ನಮ್ಮ ಮನಸ್ಸು ಯಾರ್ದಾರ ಕೈಯಲ್ಲಿ ಫೋನ್ ನೋಡಿದ್ರೆ ಎಷ್ಟು ರೂಪಾಯಿ ಹೊಸಾದ ಏನು ಫ್ಯೂಚರ್ಸು ಏನು ಬಂತು ಕೇಳುವುದು ಬಿಟ್ಟು ಇನ್ನೊಂದು ವಿಷಯ ಮಾಡಲಿಕ್ಕಾಗಲ್ಲ ಪ್ರಧಾನವಾಗಿ ಕೇಳುವುದೇ ಭಾರಿ ವಿಷಯಗಳಿಗೆ ಒಳಗಾಗಿ ನಾವು ಪಡ್ತೇವೆ ಒಣಗಿದ ಗೋಡೆಗೆ ಹರಳು ಮೀಟಿದಂತೆ ಒಂದೊಂದು ಅವರ ಉಪಮಾನಗಳನ್ನು ನೋಡಬೇಕ್ರಿ ನಮ್ಮ ಗೋಪಾಲದಾಸರ ಉಪಮಾನಗಳನ್ನು ಊಟ ಮಾಡುವಾಗ ನಾವೆಲ್ಲ ಊಟ ಮಾಡೇ ಮಾಡ್ತೀವಿ ತಿಂಡಿ ತಿಂತೀವಿ ಊಟ ಮಾಡ್ತೀವಿ ಕುಡಿತೀವಿ ಎಲ್ಲ ಮಾಡ್ತೀವಿ ನಾವು ಇದನ್ನು ಗಮನಿಸೋರದೇ ಇಲ್ಲ ಗೋಪಾಲದಾಸರು ಗಮನಿಸ್ತಾರೆ ಉಣುವ ಜಿಕ್ವೆಗೆ ಕೈ ಅನುಕೂಲವಾದಂತೆ ಎಷ್ಟು ಬೇಕಾದ್ರೂ ನೀವು ಇದನ್ನು ಎಲಾಬ್ರೇಟ್ ಮಾಡ್ಬೋದು ಊಟ ಮಾಡುವ ನಾಲಿಗೆಗೆ ಕೈ ಅನುಕೂಲವಾದಂತೆ ಸಾಧನೆಗೆ ಅನುಕೂಲವಾದ ಪದಾರ್ಥಗಳನ್ನು ಸ್ವೀಕಾರ ಮಾಡು ಬಿಡಬೇಡ ಕೈಯಂತೆ ಇರು ನೀನು ಕೈಯನ್ನು ಯಾರು ರುಚಿ ಕೇಳ್ತಾರಾ ನಾಲಿಗೆಯನ್ನು ರುಚಿ ಕೇಳುತ್ತಾರೆ ದಾಸರಂತಾರೆ ಪದಾರ್ಥವನ್ನು ಉಣ್ಣು ವಿರಕ್ತನಾಗಿರು ವಿಷ್ಣು ಪುರಾಣದಲ್ಲಿ ರುಭು ಮತ್ತು ನಿಧಾಗ ಅಂತ ಇಬ್ಬರು ಗುರು ಶಿಷ್ಯರು ಶಿಷ್ಯ ಪಾಠ ಓದಿ ಮನೆಗೆ ಬಂದು ಬಿಡ್ತಾನೆ ಬಂದ ಎಷ್ಟೋ ವರ್ಷಕ್ಕೆ ಗುರುಗಳು ಶಿಷ್ಯರನ್ನು ನೋಡ್ಕೊಂಡು ಹೋಗೋಣ ಅಂತ ಬರ್ತಾರೆ ಇವನಿಗೆ ಗುರುಗಳ ಗುರುತೆ ಹತ್ತಲ್ಲ ಯಾಕೆಂದರೆ ಅದು ಶಾಸ್ತ್ರದಲ್ಲೇ ಹೇಳಿದ್ದಾರೆ ಓದಿದ ಮೇಲೆ ಗುರುಗಳನ್ನು ದಾಟಿದ ಮೇಲೆ ಅಂಬಿಗನನ್ನು ಇವರೆಲ್ಲ ಮರೆಯುವುದು ಸಹಜ ಹಾಗಾಗಿ ಬಂದವರನ್ನು ಎಲ್ಲರನ್ನ ಆತಿಥ್ಯ ಮಾಡುವಂತೆ ಕರೆದ ಅರ್ಘ್ಯಪಾದ್ಯ ಎಲ್ಲ ಕೊಟ್ಟ ನಿಮ್ಮ ಇಚ್ಛಾ ಭೋಜನ ಏನು ಅಂದ ಶ್ರೀಖಂಡ ಮಾಡಿಸು ಅಂದರು ಒಳ್ಳೆ ಹಲ್ವ ಮಾಡಿಸು ಅಂದರು ಪೂರಿ ಮಾಡಿಸು ಅಂದರು ಜೊತೆಗೆ ಮಿಕ್ಕಿದ್ದ ಅಡಿಗೆ ಊಟ ಬಡಿಸಿದ ಬ್ರಾಹ್ಮಣ ಒಳ್ಳೆ ಹೋಗ್ತಾರ ಊಟ ಮಾಡಿದ ಆದ ಮೇಲೆ ತಾಂಬೂಲ ಇಟ್ಟು ನಮಸ್ಕಾರ ಮಾಡಿ ಶಿಷ್ಯ ಗುರುಗಳನ್ನು ಕೇಳಿದ ತಾವು ಎಲ್ಲಿಂದ ಬರ್ತಾ ಇದ್ದೀರಿ ಮುಂದೆ ಎಲ್ಲಿ ಪ್ರಯಾಣ ಬಡವ ನನ್ನ ಊಟ ಹೇಗಿತ್ತೋ ಏನೋ ನಿಮಗೆ ಅಪೇಕ್ಷೆ ಆಯಿತೋ ಇಲ್ವೋ ಅಂತ ಕೇಳಿದ ಗುರುಗಳನ್ನ ಶಿಷ್ಯ ಗುರುಗಳಂತೂ ಗೊತ್ತಿಲ್ಲ ಗುರುಗಳಂದರು ನಾನು ಎಲ್ಲಿಂದ ಬಂದಿದ್ದೀನಿ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೇನೆ ಗೊತ್ತಿಲ್ಲ ನನಗೆ ಹಸಿವೇ ಆಗಿರಲಿಲ್ಲ ನಾನು ಉಣ್ಣಲೇ ಇಲ್ಲ ಅಂದ ಇವನಂದು ಬ್ರಾಹ್ಮಣ ಎರಡು ಕೆ ಜಿ ಶ್ರೀಖಂಡ ನಾಲ್ಕು ಪಾವು ಪೂರಿ ಕಲಿಸಿದ್ದೆ ದೊಡ್ಡ ಇಪ್ಪತ್ತೈದು ಕೆ ಜಿ ಕುಂಬಳಕಾಯಿ ಹಲ್ವಾ ಮಕ್ಕಳಿಗೂ ಇಷ್ಟು ಪಾತ್ರೆ ಕೆಳಗಡೆ ಇಲ್ಲ ಇಷ್ಟು ತಿಂದಿದ್ದೀಯ ಬ್ರಾಹ್ಮಣ ತಿಂದಿಲ್ಲ ಅಂತೆಲ್ಲ ಸುಟ್ಟು ಬಂತು ಯಾರು ನೀನು ಹೇಳು ಹಾಗೆ ಹೀಗೆ ಅಂದ ನಾನು ಗೊತ್ತಿಲ್ಲ ಅಂದ ಆ ಬ್ರಾಹ್ಮಣ ಈ ಸ್ಟೈಲು ಮಾತಾಡುವುದನ್ನು ನೋಡಿ ಆ ಶಿಷ್ಯ ನಿಧಾಗನಿಗೆ ಎಚ್ಚರ ಬಂತು ಈ ಮಾತಾಡುವ ಸ್ಟೈಲ್ ನಮ್ಮ ಗುರುಗಳದು ಗುರುಗಳದೊಂದು ಕಾಲಿಡ್ಕೊಂಡು ತಪ್ಪಾಯಿತು ಸ್ವಾಮಿಯಿಂದ ನಂಗೆ ಗೊತ್ತು ಹೇಳಿಕೊಟ್ಟ ಪಾಠ ಎಲ್ಲ ಮರೆತು ಬಿಟ್ಟಿರ್ತೀನಿ ಅಂತ ಎಚ್ಚರ ಮಾಡಲಿಕ್ಕೆ ಬಂದಿದ್ದೀನಿ ಎಂದರು ಗುರುಗಳು ಇನ್ನೂ ಒಂದು ಸಾವಿರಾರು ವರ್ಷ ಆದ ಮೇಲೆ ಮತ್ತೊಮ್ಮೆ ಗುರು ಶಿಷ್ಯರ ಸಮಾಗಮ ಆಯಿತು ಶಿಷ್ಯ ತುಳಸಿ ಹೂವ ದರ್ಭೆ ಸಮಿತ್ತು ತರಲಿಕ್ಕೆ ಕಾಡಿಗೆ ಹೋಗಿದ್ದ ತಂದು ಊರೊಳಗೆ ಬರೋ ಹೊತ್ತಿಗೆ ಊರಲ್ಲಿ ದೊಡ್ಡ ಮೆರವಣಿಗೆ ಆ ಮೆರವಣಿಗೆ ಇದೆ ರಾಜ ಊರೊಳಗೆ ಪ್ರವೇಶ ಮಾಡ್ತಾ ಇದ್ದಾನೆ ಜಾಗ ಇಲ್ಲ ಪಕ್ಕಕ್ಕೆ ಗೋಡೆ ಪಕ್ಕಕ್ಕೆ ನಿಂತ ನಿಂತಾಗ ಅಲ್ಲಿಗೆ ಗುರುಗಳು ಬಂದು ನಿಂತ್ಕೊಂಡ್ರು ಪಕ್ಕದಲ್ಲಿ ಏನಿದು ಅಂದರು ಸ್ವಾಮಿ ರಾಜ ಪುರಪ್ರವೇಶ ಮಾಡ್ತಾ ಇದ್ದಾನೆ ರಾಜನಿಗೆ ಊರಿನ ಜನ ಮರ್ಯಾದೆ ಮಾಡ್ತಾ ಇದ್ದಾರೆ ಓಹೋ ಇಲ್ಲಿ ರಾಜ ಯಾರು ಅಂತ ಕೇಳಿದರು ಗುರುಗಳು ಏನು ಸ್ವಾಮಿ ರಾಜ ಗೊತ್ತಿಲ್ವ ನಿಮಗೆ ಯಾರು ರಾಜ ಇಷ್ಟು ಜನ ಕಾಣಿಸ್ತಾ ಇದ್ದಾರೆ ನೋಡೋರು ಮಾತು ಇಷ್ಟು ಜನ ಕಾಣಿಸ್ತಾ ಇದ್ದಾರೆ ಯಾರು ರಾಜ ಆನೆಯ ಮೇಲೆ ಕೂತಿದ್ದಾನಲ್ಲ ಅವನು ರಾಜ ಆನೆಯ ಮೇಲೆ ಮುಂದೊಬ್ಬ ಕೂತಿದ್ದಾನೆ ಹಿಂದಿಬ್ಬರು ಕೂತಿದ್ದಾರೆ ಅಲ್ಲಿ ನಾಲ್ಕು ಜನ ಇದ್ದಾರೆ ಆನೆ ಮೇಲೆ ಯಾರು ಕಿರೀಟ ಹಾಕ್ಕೊಂಡು ಮೇಲೆ ಕೂತಿದ್ದಾನೆ ಎಲ್ಲರಿಗಿಂತ ಎತ್ತರದಲ್ಲಿ ಅವನು ರಾಜ ಯಾವುದ್ರ ಮೇಲೆ ಕೂತಿದ್ದಾನೆ ಆನೆಯ ಮೇಲೆ ಆನೆಯ ಕಾಣಿಸ್ತಿಲ್ಲ ನನಗೆ ಅಂದರು ಕೆಳಗಿರುವುದು ಆನೆ ಮೇಲಿರುವುದು ರಾಜ ಅಂದ ಶಿಷ್ಯ ಗುರುಗಳು ಕೇಳಿದ್ರು ಮೇಲೆ ಅಂದ್ರೇನು ಕೆಳಗೆ ಅಂದ್ರೇನು ಅಂತ ಇವನಿಗೆ ಪೇಷನ್ಸ್ ಮೋದಾಯ್ತು ಹಸದು ಬ್ರಾಹ್ಮಣ ಅಲ್ವಾ ಸಿಟ್ಟು ಬಂತು ದರ್ಭೆ ಸಮಿತ್ತು ಎಲ್ಲ ಅವ್ರ ಕೈ ಕೊಟ್ಟು ಬಗ್ಗು ಅಂದ ಗುರುಗಳನ್ನು ಬಗ್ಗಿಸಿ ಮೇಲೆ ಏರಿ ಕೂತ್ಕೊಂಡು ನೀನು ಕೆಳಗೆ ನಾನು ಮೇಲೆ ಅಂದ ಗುರುಗಳು ಅಲ್ಲಿಗೂ ನಿಲ್ಲ ನಾನು ಕೆಳಗೆ ನೀನು ಮೇಲೆ ಏನು ಅಂತ ಕೇಳಿದರು ನಾನು ಕೆಳಗೆ ನೀನು ಮೇಲೆ ಏನು ಇವನಿಗೆ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಈ ನಾನು ನೀನು ಬಂದ ಕೂಡಲೇ ಮಾತಾಡುವುದು ನಮ್ಮ ಗುರುಗಳ ಸ್ಟೈಲು ಕೆಳಗಿಳದ ಕಾಲು ಹಿಡ್ಕೊಂಡೆ ನಿನಗೆ ಇನ್ನೂ ಅಹಂಕಾರ ಬಿಟ್ಟಿಲ್ಲ ನಾನು ನೀನು ಅಂತ ಮಾತಾಡ್ತಾ ಇದ್ದೀಯ ಹೀಗೆಲ್ಲ ಇರಬಾರ್ದು ಅಂತ ನೀನು ಎಚ್ಚರಿಸಲಿಕ್ಕೆ ಯಾರು ಬರ್ತಾರ್ರಿ ಗುರುಗಳು ಮುಗ್ದೋಯ್ತು ಅವನು ಮಂಗಳ ಮಾಡ್ಕೊಂಡು ಹೋದ ಅಂದ್ರೆ ಅವ್ರಿಗೂ ಇವ್ರಿಗೂ ಮುಗ್ದೋಯ್ತು ಅವನು ತರ್ಪಣ ಕೊಡೋ ಕಾಲಕ್ಕೆ ಜ್ಞಾಪಿಸ್ಕೋತಾನೆ ಅಸ್ಮತ್ ಗುರು ಆಚಾರ್ಯ ಅವಾಗಲಷ್ಟೇ ಇನ್ನಿಲ್ವೇ ಇಲ್ಲ ಇಂಥ ಗುರುಗಳು ಬಂದು ಬಂದು ಹೇಳುವುದು ಎಲ್ಲುಂಟು ಹಾಗಾಗಿ ನೀ ಸಂಸಾರದಲ್ಲಿ ಹೇಗಿರಬೇಕು ಅಂದರೆ ಕೈ ಇದ್ದಂಗೆ ಇರಬೇಕು ಗೋಪಾಲ್ ದಾಸರಂತಾರೆ ಬಾಯಿಗೆ ಊಟ ಮಾಡಿಸತ್ತೆ ಕೈ ಉಣುವ ಜಿಕ್ಕುವೆಗೆ ಕೈ ಅನುಕೂಲವಾದಂತೆ ಕೈ ದಾಸರ ಇರೋಂತಾರ್ರಿ ಜಗನ್ನಾಥ ದಾಸರಂತಾರೆ ದರ್ವಿಯಂದದಿ ಸಂಚರಿಸು ನಿಮಗಿಂಥ ಉಪಮಾನಗಳು ಮನಸ್ಸಿಗೆ ಹರುಷವಾಗುವ ಮಾತುಗಳು ನಮ್ಮ ದಾಸ ಸಾಹಿತ್ಯದಲ್ಲೇ ಸಿಗೋದು ನಿಮಗೆ ನೀವು ನೊಂದು ಬೆಂದು ದುಃಖಪಟ್ಟಾಗಲೂ ಓದಿರಿ ನಿಮ್ಮನ್ನು ದಾರಿಗೆ ತರ್ತಾವೆ ಉಂಡು ಉಬ್ಬಿ ಕೊಬ್ಬಿ ಮೆರೆದಾಡುವಾಗಲೂ ಇದನ್ನು ನೋಡ್ರಿ ಅವಾಗಲೂ ನಮ್ಮನ್ನು ದಾರಿಗೆ ತರ್ತಾವೆ ಸಾಹಿತ್ಯ ಅಂಥ ಸಾಹಿತ್ಯದಲ್ಲಿ ಉಣುವಾಜಿಕ್ವೆಗೆ ಕೈ ಅನುಕೂಲವಾದಂತೆ ಕೈ ಅನುಕೂಲ ಮಾಡಿಕೊಡುತ್ತೆ ಹಾಗೆ ನೀ ಸಂಸಾರದಲ್ಲಿ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನೇ ಅವರ ಅಭಿಲಾಷೆಗಳ ಪೂರೈಸುವುದೇ ಮಹಾಯಜ್ಞ ಹರಿಪೂಜೆ ಈ ಚಿಂತನೆ ನಿನ್ನಲ್ಲಿರಲಿ ಉಣುವ ಜಿಕ್ವೆಗೆ ಕೈ ಊಟ ಮಾಡುವ ಕೈಗೆ ಊಟ ಮಾಡುವ ನಾಲಿಗೆಗೆ ಬಾಯಿಗೆ ಕೈ ಅನುಕೂಲವಾಗುವಂತೆ ಎಲ್ಲದಕ್ಕೂ ಅನುಕೂಲನಾಗ ಇದಲ್ಲ ಇದಾಗಲ್ಲ ಇದು ಬೇಡ ಕೈ ಎಲ್ಲ ಮುಟ್ಟತ್ತೆ ನಾಲಿಗೆ ಅಪೇಕ್ಷೆ ಪಟ್ಟಿದ್ದನ್ನೆಲ್ಲ ಮುಟ್ಟತ್ತೆ ನಾಲಿಗೆ ಅಪೇಕ್ಷೆ ಪಟ್ಟತ್ತೆ ಕೈ ಕೊಳಕಾಗತ್ತೆ ಅದು ಉಪ್ಪಿನಕಾಯಿ ಬೇಕು ಅನ್ನತ್ತೆ ಕೈ ಮುಟ್ಟತ್ತೆ ಗೊಜ್ಜು ಬೇಕು ಅನ್ನತ್ತೆ ಕೈ ಮುಟ್ಟತ್ತೆ ಉಪ್ಪು ಬೇಕು ಅನ್ನತ್ತೆ ಮುಟ್ಟತ್ತೆ ಒಂದೊಂದನ್ನು ಮುಟ್ಟತ್ತೆ ಆದರೆ ರುಚಿ ಜ್ಞಾನ ಕೈಗಿಲ್ಲ ನೀ ಹಾಗಿರು ಏನ್ರಿ ಎಂಥೆಂಥ ಉದಾಹರಣೆಗಳು ಏನು ಅದ್ಭುತವಾದ ಉದಾಹರಣೆ ಧನವ ಕಟ್ಟಿದ ಚೀಲ ಧಾನ್ಯ ತುಂಬಿದ ಗೋಣಿ ನೀನೊಂದು ಗೋಣಿ ಚೀಲ ಜಡವಾದದ್ದು ನಮ್ಮಲ್ಲಿ ನಿಕೃಷ್ಟವಾಗಿದ್ದಕ್ಕೆ ಉದಾಹರಣೆ ಕೊಡುವುದು ಗೋಣಿ ಚೀಲ ಅಂತ ನೀ ಇರಬೇಕು ಯಜಮಾನನ ಮನಸ್ಸಿಗೆ ಏನು ಬರುತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಸಾಗರದೊಳಗಿದ್ದ ಹುಡುಗು ಸಾಗರದೊಳಗಿದ್ದ ಉಸುಕೀನಂತೆ ಬ್ಯಾಗಡಿ ಹಚ್ಚಿದ ಪಾದ ರಕ್ಷೆಯಂತೆ ಆಗರದೊಳಗಿದ್ದ ಹುಡುಗು ಬಾ ಹುಡುಗಿಯಂತೆ ನೀ ಹೇಗಿರಬೇಕಪ್ಪ ನಿನ್ನ ಸಂಸಾರದಲ್ಲಿ ನಿನ್ನ ಸ್ವಾತಂತ್ರ್ಯ ಎಷ್ಟಪ್ಪ ಅಂದರೆ ಸಮುದ್ರದೊಳಗೆ ಮರಳಿರುತ್ತೆ ಇವತ್ತಿಲ್ಲಿರತ್ತೆ ನಾಳೆ ಇನ್ನೊಂದು ಕಡೆ ಹೋಗುತ್ತೆ ಎಷ್ಟೇ ಸಾವಿರ ರೂಪಾಯಿ ಕೊಟ್ಟು ತೊಗೊಂಬನ್ರಿ ಚಪ್ಪಲಿ ಬಿಡೋ ಸ್ಟ್ಯಾಂಡಲ್ಲೇ ಬಿಡ್ತೀವಿ ಬ್ಯಾಗಡಿ ಹಚ್ಚಿದ ಪಾದರಕ್ಷೆಯಂತೆ ನಿನ್ನ ಜಾಗ ಮೂಲೆ ನೀನು ಅಲ್ಪ ನೀನು ದಾಸ ನಿನಗೆ ಸ್ವಾತಂತ್ರ್ಯ ಇಲ್ಲ ಮೂಲೆಯಲ್ಲಿ ಬಿದ್ದಿರು ಅಂತಾರೆ ದಾಸ ಆಗರದೊಳಗಿದ್ದ ಹುಡುಗುವ ಹುಡುಗಿಯಂತೆ ಕಸಬರಕೆ ತ್ರಿಬಲ್ ಬ್ಯಾಂಡ್ ತ್ರಿಬಲ್ ಫೈವ್ ಮಂಕಿ ಬ್ರ್ಯಾಂಡು ಭಾರೀ ಪರಕೆ ಮನೆಯಲ್ಲಿ ಎಲ್ಲ ಕಡೆ ಓಡಾಡುತ್ತೆ ದೇವ್ರ ಮನೆಗೆ ಹೋಗುತ್ತೆ ಹಾಲಿಗೆ ಬರುತ್ತೆ ಬೆಡ್ರೂಮಿಗೆ ಹೋಗುತ್ತೆ ಪರಕೆ ಆದರೆ ಕಾಣಿಸುವ ಹಾಗಿಲ್ಲ ಅದು ಮನೆಯಿಂದ ಹೊರಗೆ ಹೋಗುವಾಗ ಕಾಣಿಸಬಾರದು ಮನೆಯಲ್ಲಿ ಬಂದಾಗ ಕಾಣಿಸಬಾರದು ಎಲ್ಲ ಕೆಲಸ ಮಾಡು ಪರಕೆಯಂತೆ ನಂದೇನೂ ಕರ್ತೃತ್ವ ಇಲ್ಲ ಅಂತಿರು ಇದಕ್ಕಿಂತ ಉದಾಹರಣೆ ಇನ್ನೇನು ಕೊಡಲಿಕ್ಕೆ ಸಾಧ್ಯ ರೀ ಆಗರದೊಳಗಿದ್ದ ಹುಡುಗುವ ಉಡುಗೆಯಂತೆ ಕೊಡುವ ಕೈಯ ಕಪ್ಪಾರದಂತೆ ತೂಗಿ ಕೊಡುವ ತಕ್ಕಡಿಯಂತೆ ರಾಗದವನ ಕೈಯ ತಾಳಮದ್ದಲೆಯಂತೆ ಯಾರ್ರೀ ಏನು ಒಳ್ಳೆ ತಾಳದ ಶಬ್ದ ತಾಳ ಇದೆ ಶಬ್ದ ಮಾಡಬೇಕಾದ್ರೆ ಯಾರು ಹಾಕಬೇಕು ಅವನು ತಾಳದವನೇ ಹಾಕಬೇಕು ರಾಗದವನ ತಾಳ ಮದ್ದಲೆಯಂತೆ ಕೈಯ ತಾಳಮದ್ದಲೆಯಂತೆ ಆ ಏನು ಉದಾಹರಣೆ ಅವನು ಎರಡನ್ನು ಬಡಿದರೆ ಶಬ್ದ ದೇವರು ನಿನ್ನಲ್ಲಿ ನಿಂತು ಪ್ರೇರಣೆ ಮಾಡಿದರೆ ನಿನ್ನಿಂದ ಶಬ್ದ ಆಗು ಹೋಗುವುದೆಲ್ಲ ಆ ದೇವರಿಂದಲೇ ಇಂಥ ಒಂದು ಚಿಂತನೆಯನ್ನು ಉಣುವ ಜಿಕ್ವೇಗೆ ಕೈ ಅನುಕೂಲವಾದಂತೆ ಅದಕ್ಕೆ ದಾಸರಂತಾರೆ ಎಲ್ಲವೂ ನಾನೇ 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 ಅಂತಂದಲ್ಲ ಆಗೋದಿಲ್ಲ ನಾನು ಎಲ್ಲ ಟೈಮಲ್ಲಿ ನೀನೇ ನೀನೇ ಆಗಲ್ಲ ದಾಸರು ಬೈತಾರೆ ನಾನು ನನ್ನದು ಎಂಬ ಜಡಮತಿ ಹೀನಮಾನವನ್ನು ಮಾಡುವ ಏನೇನು ಕರ್ಮಗಳ ದಾನವರು ಷಳು ದೈವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಅದಕ್ಕೆ ನಾವು ಎಲ್ಲ ಮಾಡಿದ್ದು ನೀನು ನೀನು ತನ್ನಾಗಲ್ಲ ಸ್ವಾಮಿ ರಾತ್ರಿ ಮಲಗುವಾಗೆ ಹೇಳ್ತಾರೆ ಪ್ರಾತಪ್ರಭೃತಿ ಸಾಯಾಂತಂ ಪ್ರಾತರಂ ಪ್ರಾತರಂಥ ಯತ್ಕರೋಮಿ ಯದಷ್ಟಾಮಿ ಯಜ್ಜುಹೋಮಿ ದದಾಮಿ ಯತ್ ತಪಸ್ಯಾಮಿ ಗೋವಿಂದ ತತ್ಕುರುಶ್ವ ತ್ವದರ್ಪಣಂ ನೀನೇ ಮಾಡ್ಕೋ ಸ್ವಾಮಿ ನಿಂದು ಬೆಳಗಿಂದ ಮಾಡಿದ್ದೆಲ್ಲ ಅಂತ ನಮ್ಮ ದಾಸರು ಇನ್ನೊಂದು ಮೆಟ್ಲು ಮುಂದೆ ಹೋಗ್ತಾರೆ ಎಷ್ಟು ಬಾರಿ ನಾನು ನಾನು ಅಂದಿದ್ದೀನೋ ಗೊತ್ತಿಲ್ಲ ಎಷ್ಟು ಬಾರಿ ಅಂದಿದ್ದೀನೋ ಗೊತ್ತಿಲ್ಲ ಪುರಂದಾಸರಂತಾರೆ ಕಂಪ್ಯೂಟ್ರಲ್ಲೊಂದು ಪದ್ಧತಿ ಇದೆ ಯಾವುದಾರು ಸ್ಪೆಲಿಂಗ್ ಮಿಸ್ಟೇಕ್ ಆಗಿದ್ದರೆ ಎ ತೆಗೆದು ಬಿ ಅಂತಲೋ ಬಿ ತೆಗೆದು ಸಿ ಅಂತಲೋ ಹಾಕಬೇಕಾಗಿದ್ದರೆ ರಿಪ್ಲೇಸ್ ಆಲ್ ಹೊಡೆದು ಬಿಟ್ಟು ಎ ಹೊಡೆದ್ರೆ ಎಲ್ಲ ವರ್ಡ್ಸಲ್ಲೂ ರೀಪ್ಲೇಸ್ ಮಾಡ್ಕೊಳ್ಳತ್ತೆ ದಾಸರಂತಾರೆ ನಾನಂದದ್ದೆಲ್ಲ ನೀನ ದೇವಾ ದೇವ ಅವ್ರಿಗೆ ಅವತ್ತೇ ಗೊತ್ತಿತ್ತು ಕಂಪ್ಯೂಟರ್ ನಾ ಆದಮೇಲೆ ನೀ ಬರುತ್ತಲ್ವಾ ನೋಡು ದೇವರು ಎಷ್ಟು ಮೋಸ ಇದ್ದಾನೆ ನಾ ನಾನಾ ನೀ ಎರಡು ಆಮೇಲೆ ಬರೋದು ನಾನಂದದ್ದೆಲ್ಲ ನೀನಾಗಲು ಸ್ವಾಮಿ ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟು ಸರಿ ನಾನು 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 ಅಂದಿದ್ದೀನೋ ಗೊತ್ತಿಲ್ಲ ಅದನ್ನು ನೀನು ನೀನು ಸರ್ವಜ್ಞ ಅಲ್ವಾ ಎಲ್ಲ ಗೊತ್ತಲ್ವಾ ಎಷ್ಟು ಬಾರಿ ಹೇಳಿದ್ದೀನಿ ಲೆಕ್ಕ ಹಾಕ್ಕೊಂಡಿರ್ತಿಯಲ್ವಾ ನೀನು ಆಗಲೋ ದೇವ ಅದಕ್ಕೆ ಅಂತಾರು ಉಣುವ ಜಿಕ್ವೆಗೆ ಕೈ ಅನುಕೂಲವಾದಂತೆ ಮನಸ್ಸಿಗೆ ಹರುಷವ ಮಾಧವ ಮಾಡಿಸಿದ್ದು ದೇವರ ಮನಸ್ಸಿಗೆ ಇದು ಇವನಿಗೆ ಒಳ್ಳೆಯದು ಅಂತ ದೇವರೇನು ಮಾಡಿಸಿರ್ತಾನೆ ತನುವಿಗೆ ಸುಖವೆಂದು ತಿಳಿದು ಕೆಡದ ದೇವರು ದೇವರೇನೋ ಒಂದು ಕೊಡಿಸಿರ್ತಾನೆ ಅದನ್ನು ಬಿಟ್ಟು ಬಿಟ್ಟು ಕೆಟ್ಟು ಹಾಳಾಗಿ ಹೋಗಬೇಡ ಗುಣಿಸೂತ ಅಲ್ಲಲ್ಲಿ ಇದು ದೊಡ್ಡ ಮಾತು ಗುಣಿಸೂತ ಅಲ್ಲಲ್ಲಿ ಗುಣಗಾಳ ತಿಳಿದು ಹರಿಯ ನೆನೆದು 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 ದಿನಗಳೆವುದೇ ವೈರಾಗ್ಯ ನಿಜವಾದ ವೈರಾಗ್ಯ ಅಂದರೆ ಅಲ್ಲಲ್ಲಿ 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 ಪ್ರತಿಯೊಬ್ಬರಲ್ಲಿ ನೋಡ್ತಾ ನೋಡ್ತಾ ಅಹಂ ಸರ್ವೇಶು ಭೂತೇಶು ಭೂತಾತ್ಮ ಅವಸ್ಥಿತ ಸದಾ ತಮವಜ್ಞಾಯ ಯೋ ಮರ್ತ್ಯ ಅರ್ಚಾ ವಿಡಂಬನಂ ಜೀವಗಣ ಶ್ರೀಧನ ಪ್ರತಿಮೆಗಳು ಅವರುಂಬೋ ನೈವೇದ್ಯ ನಿತ್ಯದಿ ಹಾದಿ ನಡುವುದೇ ನರ್ತನೆಗಳೆಂದರಿತವನೇ ಯೋಗಿ ದಾಸರಂತಾರೆ ಗುಣಿಸೂತ ಅಲ್ಲಲ್ಲಿ ಗುಣಗಳ ಯಾರ್ದು ದೇವರ ಗುಣಗಳನ್ನು ಅಲ್ಲಲ್ಲಿ ಗುಣಿಸು ಮಲ್ಟಿಪ್ಲೈ ಮಾಡು ಒಬ್ಬರು ಹಾಕೂತಿರ್ತಾರೆ ಒಬ್ಬರು ಕೂತಿರ್ತಾರೆ ಒಂದೇ ಊಟದ ಹಾಲು ಎಲ್ಲ ಪದಾರ್ಥ ಬಡಿಸಿರ್ತಾರೆ ಸ್ವೀಟ್ ಬರ್ತಿರತ್ತೆ ಉಪ್ಪಿನಕಾಯಿ ಕಲಿಸ್ಕೊಂಡು ತಿಂತಿರ್ತಾನೊಬ್ಬ ಉಪ್ಪಿನಕಾಯಿ ಇರುತ್ತೆ ಬಿಟ್ಟು ಸ್ವೀಟ್ ತಿಂತಿರ್ತಾನೊಬ್ಬ ಎಲ್ಲರದು ಊಟ ಮುಗಿದಿರುತ್ತೆ ಸಾರು ಅಂತ ಒಬ್ಬ ಅಂತಾನೆ ಬುದ್ಧಿ ಇಲ್ಲ ಇಷ್ಟೊತ್ತಾಗ್ಯದ ಯಾರು ಬಡಿಸ್ತಾರೆ ಅಂತಾನೆ ಬೇಡ ಗುಣಿಸೂತ ಅಲ್ಲಲ್ಲಿ ಗುಣಗಾಳ ತಿಳಿದು ಹರಿಯ ನೆನೆದು ನೆನೆದು ದಿನಗಳುವುದೇ ವೈರಾಗ್ಯ ಇದೇ ನಿಜವಾದ ವೈರಾಗ್ಯ ಮುನಿನುತ ಸಿರಿ ಗೋಪಾಲ ವಿಠಲನು ಇನಿತೀ ಪರಿಯಿಂದ ಒಳಗಿದ್ದು ಪರವನು ಏನು ದಾಸರೇ ಇಷ್ಟೊಂದು ವೈರಾಗ್ಯದ ಬಗ್ಗೆ ಮಾತಾಡಿದ್ರಿ ಅಂದರೆ ದಾಸರು ತಮ್ಮನ್ನು ತಿದ್ದುಕೋತಾರೆ ಇನಿತೀ ಪರಿಯಿಂದ ಒಳಗಿದ್ದು ಪರವನು ಆ ದೇವರೇ ನುಡಿಸಿದ್ದಪ್ಪ ಇದು ದಾಸರಂತಾರೆ ಏನು ಹರಿಗತಾಂಸಾರ ಏನು ಬರೆದಿದ್ದೀರಿ ಬುದ್ಧಿವಿದ್ಯಾಬಲೀಪೆ ಹೇಳಿದ ಶುದ್ಧ ವಿದಲ್ಲ ಮಧ್ವವಲ್ಲಭತ ವದನದೊಳಗಿದ್ದು ನುಡಿದಂಧದಲ್ಲಿ ನಾ ನುಡಿದೆನಲ್ಲದೆ ಇಷ್ಟು ಹೇಳಿದ ಗೋಪಾಲ ದಾಸರು ಪರಿಮಳಾಚಾರ ಬಂದು ಕೂತರು ಅಂದರು ಸಿಗ್ನಲ್ಲು ಆದ್ದರಿಂದ ಜತೆಯನ್ನು ಹೇಳಿ ಸಮಯ ಬೇಕಾಷ್ಟು ಕೊಟ್ಟಿದ್ದಾರೆ ನನಗೆ ಈ ವರ್ಷ ಮೊದಲು ಹೇಳಿ ಹೆದರಿಸಿ ಕುಡಿಸಿದ್ರು ಯಾಕೆಂದರೆ ಹೆದರಿಸದೇ ಇದ್ದರೆ ನಾವು ಟೈಮ್ ಬಿಡಲ್ಲ ಸ್ಟೇಜ್ ಬಿಡಲ್ಲ ಅಂತ ಕೊರೋನಾ ಬಂದ ಮೇಲಿಂದ ಹಾಗೇನಿಲ್ಲ ರೀ ಜನ ಇದ್ರು ಇಲ್ಲದೇ ಇದ್ದರು ಸೇಮ್ ಪೊಸಿಷನ್ ನಮ್ಮದು ಜನ ಇಲ್ಲದೇ ಇದ್ದರೆ ಇನ್ನೂ ಬೇಕಾದಷ್ಟು ಮೈಕ್ ನೋಡಿ ಕ್ಯಾಮ್ರಾ ನೋಡಿಕೊಂಡು ದಂಡ್ಯಾಗ ಉಪನ್ಯಾಸ ಹೇಳ್ತೀವಿ ಜನ ಇದ್ದರೆ ಹೆದರಿಕೆ ದಕ್ಷಿಣೆ ಹಾಕ್ತಾರೋ ಇಲ್ವೋ ಚೆನ್ನಾಗಿತ್ತು ಅಂತ ಹೇಳ್ತಾರೋ ಇಲ್ಲೋ ಓ ಉಪನ್ಯಾಸ ಕೇಳ್ತಾರೆ ಯಾರೂ ಹೇಳ್ತಾ ಹೇಳೋದೇ ಇಲ್ಲ ರೀ ಅದು ಇಲ್ಲೇ ಇಲ್ಲ ನಮಗೆ ಅಪೌರುಷೇಯ ಉಪನ್ಯಾಸಗಳು ಇವಾಗೆಲ್ಲ ಪುರುಷರೇ ಇಲ್ಲದೇ ಇರುವ ಉಪನ್ಯಾಸಗಳು ನಮಗೆ ಎಲ್ಲಿ ಸಂತೋಷ ಅಂದರೆ ವ್ಯೂಸು ಲೈಕ್ಸು ಸಬ್ಸ್ಕ್ರೈಬ್ಸು ಅದು ಬಿಟ್ಟು ಮತ್ತೊಂದು ಇಲ್ಲವೇ ಇಲ್ಲ ಹಾಗಾಗಿ ಕೊನೆಯ ಜತೆಯನ್ನು ಹೇಳಿ ಗೋಪಾಲದಾಸರ ವೈರಾಗ್ಯವನ್ನು ಅಂದರೆ ವೈರಾಗ್ಯ ನಮಗೆ ಗೋಪಾಲದಾಸರ ಹೇಳ್ಕೊಟ್ರಿ ಕರೋನಾದಾಗೆ ಜನರ ಮುಂದೆ ಉಪನ್ಯಾಸ ಮಾಡ್ತೀನಿ ಇಟ್ಕೋಬೇಡ ಜನ ಇಲ್ಲದೆ ಇದ್ದಾಗಲೂ ಕ್ಯಾಮ್ರಾ ಮುಂದೆ ಉಪನ್ಯಾಸ ಮಾಡೋದು ಕ್ಯಾಮ್ರಾಮನ್ ಇಲ್ಲದೆ ಇದ್ದರೂ ನೀನೇ ಕ್ಯಾಮ್ರಾ ಇಟ್ಕೊಂಡು ನೀನೇ ಲೈಟ್ ಅಡ್ಜಸ್ಟ್ ಮಾಡಿಕೊಂಡು ನೀನೇ ಮೈಕ್ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ನೀನೇ ಮಾಡಿ ನೀನೇ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ಐದು ನಿಮಿಷಕ್ಕೆ ಹೌ ಮೆನಿ ವ್ಯೂಸ್ ಹೌ ಮೆನಿ ಸಬ್ಸ್ಕ್ರೈಬ್ಸ್ ಓಹ್ ಏನು ರೀ ಅದು ನೂರು ರೂಪಾಯಿ ದಕ್ಷಿಣೆ ಹಾಕಿದ್ದಕ್ಕಿಂತ ಖುಷಿ ಒನ್ ವ್ಯೂ ಬಂದರೆ ಬಾ 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 ಇದೆಲ್ಲ ಬಿಡು ಅಂತ ಗೋಪಾಲದಾಸರು ಹೇಳ್ತಾರೆ ಅದೇ ವೈರಾಗ್ಯದ ನಿಜವಾದ ಗುಟ್ಟು ಗೋಪಾಲದಾಸರಂತಾರೆ ಅರಿಯಾದ ವೈರಾಗ್ಯ ಹರಹಿ ಕುಂಬುವುದಕ್ಕಿಂತ ಅರಿತು ಮೊರೆಯ ಹೋಗಿರೋ ಗೋಪಾಲ ವಿಠಲನ್ನ ಎಷ್ಟು ಚೆನ್ನಾಗಿ ಅರಿಯದ ವೈರಾಗ್ಯ ಇಲ್ಲಿ ನಾನೇನು ನಿಮ್ಮನ್ನ ಇದಲ್ಲ ಇದಲ್ಲ ಅಂತ ಹೇಳಿದೆ ಅದರ ಬಗ್ಗೆ ಒಂದೇ ಮಾತ್ರ ಹೇಳ್ತಾರೆ ಅರಿಯದ ವೈರಾಗ್ಯ ಧನವ ದೇವರು ಕೊಟ್ಟಾಗ ದುಡ್ಡು ಕೊಟ್ಟಾಗ ಬಟ್ಟೆ ಕೊಟ್ಟಾಗ ಬಂಗಾರ ಕೊಟ್ಟಾಗ ದೇವರು ಏನೇನು ಕೊಟ್ಟದ್ದನ್ನು ಭೋಗ ಮಾಡುವುದೇ ಅನಿಷಿದ್ಧ ಸುಖತ್ಯಾಗಿ ನಿಷಿದ್ಧವಲ್ಲದೇ ಇದ್ದದ್ದನ್ನು ದೇವರು ಕೊಟ್ಟದ್ದನ್ನು ಭೋಗ ಮಾಡು ಬಿಡಬೇಡ ದ್ರೌಪದಿ ಧರ್ಮರಾಜನನ್ನು ಬಿಟ್ಟು ಧರ್ಮರಾಜ ಬಿಟ್ಬಿಟ್ಟೆ ದ್ರೌಪದಿಯನ್ನು ಭೀಮಸೇನ ಅಂದ ನಾ ಬಿಡಲ್ಲ ಅಂದ ನನಗೇನು ನಿಷಿದ್ಧ ಅಲ್ಲ ನಾನೇನು ಸ್ವಾಮಿ ಅಲ್ಲ ಸನ್ಯಾಸ ತೊಗೊಂಡಿಲ್ಲ ನಾನು ಯಾಕೆ ಹೆಣ್ಣು ಬಿಡಬೇಕು ನಾನು ದ್ರೌಪದಿ ಜೊತೆಗಿರ್ತೀನಿ ನೀ ಬಿಟ್ಕೋ ಧರ್ಮರಾಜ ಬಿಟ್ಟ ಅರ್ಜುನ ಬಿಟ್ಟ ನಕುಲಸಹ ದೇವರು ಬಿಟ್ಟರು ಬಿಟ್ಕೊಳ್ರಿ ನನ್ನ ಹೆಂಡತಿ ದ್ರೌಪದಿ ಭಾರತಿ ನಾ ಸ್ವೀಕಾರ ಮಾಡ್ತೀನಿ ಅವರಂತಾರೆ ಅನಿಷಿದ್ಧ ಸುಗತ್ಯ ಆಗಿ ದೇವರಿವಾಗ ರಾಜ್ಯ ಕೊಟ್ಟಿದ್ದಾನೆ ಭೋಗ ಮಾಡಬೇಕು ನಿಂಗಿಲ್ಲ ಧರ್ಮರಾಜ ಬುದ್ಧಿ ದೇವರು ರಾಜ್ಯ ಕೊಟ್ಟಾಗ ಬೇಡ ಇದು ಮುಳ್ಳಿನ ಹಾಸಿಗೆ ರಕ್ತದ ಹಾಸಿಗೆ ಭೀಷ್ಮರ ರಕ್ತ ದ್ರೋಣರ ರಕ್ತ ಓಹ್ ಕೃಪಕರ್ಣರ ಶಲ್ಯರ ರಕ್ತ ಎಷ್ಟು ದುಃಖ ಪಡ್ತೀಯ ಇಚ್ಛೆ ಅವರು ಕೊಡಬೇಕು ಅಂತಿತ್ತು ಕೊಟ್ಟಾಗ ಹತ್ತಿ ಕೊಡಲಿಲ್ಲ ಅಂತ ಕೊಟ್ಟ ಮೇಲೆ ಅದು ಬೇಡ ಅಂತ ಹೇಳ್ತೀಯ ಬೇಡ ದಾಸರಂತಾರೆ ಅರಿಯದ ವೈರಾಗ್ಯ ಕೊಂಬುವುದಕ್ಕಿಂತ ಅರಿತು ಪರಮಾತ್ಮನನ್ನು ಮೊರೆ ಹೋಗಿರೋ ಗೋಪಾಲ ವಿಠ್ಠಲನ್ನು ದೇವರನ್ನು ಮೊರೆ ಹೋಗಿರಿ ಇಂತ ಹೀಗೆ ಗೋಪಾಲದಾಸರ ಸುಳಾದಿಯಲ್ಲಿ ಪರಮಾತ್ಭುತವಾದ ಈ ಒಂದು ವಿಚಾರದ ಮಂಡನೆಯನ್ನು ಗೋಪಾಲದಾಸರು ಮಂಡಿದ್ದಾರೆ ಇಂಥ ಒಂದು ದಾಸರ ಪದಗಳನ್ನು ನಾವೇ ಮನೆಯಲ್ಲಿ ಕೂತು ಪ್ರವಚನ ಮಾಡೋದಕ್ಕಿಂತ ಅನೇಕ ಹರಿಭಕ್ತರ ಮುಂದೆ ಜೀವಗಣ ಶ್ರೀಧನ ಪ್ರತಿಮೆಗಳು ನೀವೆಲ್ಲ ಪರಮಾತ್ಮನ ಪ್ರತಿಬಿಂಬರು ಸಾಲಿಗ್ರಾಮದ ಮುಂದೆ ನಿಂತು ಅಭಿಷೇಕ ಮಾಡಿದರೆ ದೇವರು ತುಪ್ಪ ಚೆನ್ನಾಗಿತ್ತು ಹಾಲು ಚೆನ್ನಾಗಿತ್ತು ಮೊಸರು ಚೆನ್ನಾಗಿತ್ತು ಅನ್ನಲ್ಲ ಹರಿಭಕ್ತರ ಮುಂದೆ ಒಂದು ತುತ್ತು ಅನ್ನ ಹಾಕಿದರೆ ಚೆನ್ನಾಗಿತ್ತು ಅಂತ ದೇವರು ಸಂತೋಷ ಪಡ್ತಾನೆ ಅದು ಉಂಡದ್ದು ದೇವರು ತಿಳಿದರೆ ಇನ್ನೂ ಸಂತೋಷ ಉಣಿಸಿದ್ದು ದೇವರು ತಿಳಿದರೆ ಇನ್ನೂ ಸಂತೋಷ ಹಾಗಾಗಿ ಅನೇಕ ಭಗವದ್ಭಕ್ತರ ಮುಂದೆ ಪ್ರವಚನ ಮಾಡುವ ಭಾಗ್ಯವನ್ನು ನನ್ನನ್ನು ಪ್ರವಚನದಲ್ಲಿ ಹೆದರಬೇಡ ಅಂತ ಹೇಳಿಕೊಟ್ಟದೇ ಪ್ರವ ನಮ್ಮ ಪ್ರಮಳಾಚಾರ್ಯರು ನನಗೆ ತುಂಬ ಹೆದರಿಕೆ ಮೊದಲು ಮೊದಲಿಗೆ ವೆಂಕಣ್ಣಾಚಾರ್ಯ ಹೋದಾಗ ನನ್ನನ್ನು ಕರೆಸಿ ನೀ ಹೇಳು ಭಾಗವತ ಅಂತ ನಮ್ಮ ನಮ್ಮ ಎದುರಿಗೆ ಹುಲಿ ಕೂತಿರ್ತಿತ್ತು ನಮ್ಮ ಪೂಜಾರ ಕೃಷ್ಣಾಚಾರ್ಯ ಹುಲಿ ಭಾರೀ ಹುಲಿ ಭಾಗವತ ಶ್ಲೋಕ ಎಲ್ಲ ಬಾಯಿಗೆ ನನಗೆ ಹೆದರಿಕೆ ನೀ ನೋಡಲೇ ನೋಡಲೇಬೇಡ ಅಪಮಾನ ನಮ್ಮ ಪ್ರಮಳಾಚಾರ್ಯ ನೀ ನೋಡಬೇಡ ಆತನ್ನು ನೀ ಪ್ರವಚನ ಮಾಡು ನಿನ್ಪಾಣಿ ಮಾಡಿ ಚಲೋ ಹೇಳ್ತಾ ಇದ್ದಿ ಆತ ಕಣ್ಣು ಮುಚ್ಚುತ್ತಾನೆ ಹಿಂಗೆ ಹಿಂಗೆ ಅಂತಾನೆ ಅದೆಲ್ಲ ಮಾಡಬೇಡ ನೋಡಬೇಡ ನಿನ್ಪಾಣಿ ಪ್ರವಚನ ಅಂತ ನಮ್ಮ ಪ್ರಮಳಾಚಾರ್ಯರು ವಾದೀಂದ್ರಾಚಾರ್ಯರು ಇಬ್ಬರು ನಾನು ನನ್ನ ಈ ಒಂದು ಮಾರ್ಗಕ್ಕೆ ತಂದು ವಿಷಯಗಳ ಮಂಡನೆ ಪೂರಕವಾದ ಪ್ರಮೇಯಗಳ ಸಂಗ್ರಹ ಇದನ್ನು ಮಾಡುವ ಪದ್ಧತಿಯನ್ನು ಹೇಳಿಕೊಟ್ಟಿದ್ದಾರೆ ಹೇಳಿಕೊಟ್ಟದ್ದಲ್ಲದೆ ಮೂವತ್ತು ವರ್ಷಗಳಿಂದ ಸತತ ಎಲ್ಲ ಆಚಾರ್ಯರು ಚೇಂಜ್ ಆಗಿದ್ದಾರೆ ಚೇಂಜ್ ಆಗದೆ ಇರೋದು ನಾನು ಪರಿಮಳ ನಮ್ಮ ಪರಿಮಳ ಪಲಿಮಾರ ಸ್ವಾಮಿಗಳಿಬ್ಬರೆ ನಮ್ಮನ್ನು ಹಾಗೇ ನಮ್ಮಲ್ಲಿ ಏನೇ ದೋಷ ಇದ್ದರೂ ನಮ್ಮ ಪರಿಮಳಾಚಾರ್ಯರುವರ ಕುಟುಂಬ ವರ್ಗದವರು ತುಂಬ ಆದರ ಪ್ರೀತಿ ವಿಶ್ವಾಸಗಳಿಂದ ರಾಯರ ಅರ್ಚಕರೊಬ್ಬರು ಈ ರೀತಿಯಾಗಿ ನಮ್ಮನ್ನು ಈ ಒಂದು ಸನ್ಮಾರ್ಗದಲ್ಲಿ ಇಡ್ತಾ ಇರೋದು ರಾಯರೇ ಇಡ್ತಾ ಇದ್ದಾರೆ ಅಂತ ನನ್ನ ಒಂದು ಅಭಿಮಾನ ಅನುಭವ ಇಂಥ ಒಂದು ದೊಡ್ಡ ಜಾಗದಲ್ಲಿ ಈ ಒಂದು ಸಪ್ತಾಹದಲ್ಲಿ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಅನಂತ ಕೃತಜ್ಞತೆಗಳನ್ನು ತಿಳಿಸ್ತಾ ಶ್ರೀಪಾದರಾಜರು ಇವತ್ತಿಲ್ಲಿಗೆ ಬಂದು ಕೂತಿದ್ದಾರೆ ಸಿಕ್ಕಿಲ್ಲ ನನಗೆ ಒಂದು ವರ್ಷದಲ್ಲೂ ಮೂವತ್ತು ವರ್ಷದಲ್ಲಿ ಶ್ರೀಪಾದರಾಜ ಮಠಾಧೀಶ್ವರು ಪಾಪಾರ ಪಟ್ಟಿಗೆ ಬಂದರೂ ನಾ ಹೊರಟೋಗಿದ್ದೆ ಪಾಪಾರಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಗುರುಗಳು ಸಿಗಲಿಲ್ಲ ನನಗೆ ಬರೋದು ಲೇಟ್ ಆಯಿತು ನಮ್ಮ ಉಪನ್ಯಾಸ ಮುಗೀತು ಪರಿಮಳಾಚಾರ ಅಂತ ಇದ್ದರು ಹಿಂಗೆ ಅಂತ ಇದ್ರು ಇನ್ನೂ ಹೇಳಿ ಇನ್ನೂ ಹೇಳಿ ಅಂತ ಹತ್ತಿ ಇದ್ದಿರಲ್ರಿ ಆಗೋದು ಕೈಯಲ್ಲಿ ಹತ್ತಿನೇ ಇಲ್ಲ ಏನು ಎಳೆಯೋದಲ್ಲಿ ದಾರ ಎಲ್ಲ ಮಾಡೈತೀನಿ ಅದನ್ನೆಷ್ಟು ಮತ್ತೆ ಕಿತ್ತು ಕೇಳಿಬೇಕು ಅಷ್ಟೊತ್ತು ಗುರುಗಳು ಬಂದರೂ ನಂದು ಉಪನ್ಯಾಸ ಆಗೋಗಿತ್ತು ಆದರೆ ಈ ಬಾರಿ ಶ್ರೀಪಾದರಾಜರ ಮಠಾಧೀಶ್ವರರು ಬಂದು ಕೂತು ಇದೊಂದು ಕಿರೀಟ ಇಟ್ಟಂತೆ ನಮ್ಮ ಸಪ್ತಾಹಕ್ಕೆ ಗುರುಗಳು ಕಿರೀಟವನ್ನಿಟ್ಟು ಈ ನೀವು ಮಾಡಿದ ಈ ಒಂದು ಸಪ್ತಾಹವನ್ನು ನಾವು ನಮ್ಮ ರಂಗವಿಠಲನಲ್ಲಿ ಅರ್ಪಣೆ ಮಾಡ್ತೀನಿ ಅಂತ ಗುರುಗಳ ಅಂತರ್ಯಾಮಿಯಾಗಿ ಶ್ರೀಪಾದರಾಜರು ಅವರ ಅಂತರ್ಯಾಮಿಯಾಗಿ ನಮ್ಮ ಶ್ರೇಷ್ಠ ಪರಮಾತ್ಮ ಆನಂದ ತೀರ್ಥರು ಅವರ ಅಂತರ್ಯಾಮಿಯಾಗಿ ರಂಗವಿಟ್ಟೆಲ್ಲ ಬಂದು ನಿಂತಿದ್ದಾನೆ ನೀವೆಲ್ಲ ಕೂತು ಪ್ರೀತಿಯಿಂದ ನಾವೆಲ್ಲ ಮೊದಲು ಉಪನ್ಯಾಸಕ್ಕೆ ಬರಬೇಕಾದ್ರೆ ಜನ ಬಂದ ಮೇಲೆ ಬರ್ತೀವಿ ಅಂತಿದ್ವಿ ಚೇಂಜ್ ಆಗೋಯ್ತು ರೀ ಟ್ರೆಂಡು ನೀವು ಬಂದ ಮೇಲೆ ನಾವು ಬರ್ತೀವಿ ಅಂತಾರೆ ಜನ ಉಪನ್ಯಾಸ ಪ್ರಾರಂಭ ಮಾಡುವಾಗ ಇಬ್ಬರಿದ್ದರು ಕ್ಯಾಮರಾಮನ್ ಹರ್ಷ ಬಗ್ಲಲ್ಲಿ ಇನ್ನೊಬ್ಬ ಹುಡುಗ ಅಷ್ಟೇ ಆಮೇಲೆ ಸ್ಟೇಜ್ ಫುಲ್ ಆಯಿತು ಬಹಳ ಸಂತೋಷ ಪರಿಮಳಾಚಾರ್ಯ ಆಮೇಲೆ ಬಂದರು ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಚಿತ್ರದುರ್ಗದವರು ಉಭಯ ಕಮಿಟಿಗಳವರು ನಡೆಸಿಕೊಟ್ಟಿದ್ದಾರೆ ಇದು ಹೀಗೆ ಮೂವತ್ತು ಮುನ್ನೂರಾಗಲಿ ಮುನ್ನೂರು ಮೂರು ಸಾವಿರ ಆಗಲಿ ಜನರಿಗೆ ಜ್ಞಾನಬೋಧನೆಯ ಮಾರ್ಗವನ್ನು ಹುಟ್ಟಿಸುವಂಥ ಇಂಥ ಕಾರ್ಯಕ್ರಮಗಳು ಅಜರಾಮರವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕೃಷ್ಣಾರ್ಪಣ ಮಸ್ತು ಹರೆಯ ಹರೇ ಶ್ರೀನಿವಾಸ ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ಅನಂತ ಅನಂತ ದೀರ್ಘ ದೀರ್ಘದಂಡ ನಮಸ್ಕಾರಗಳು ಪೋಮನಾಚಾರ ಒಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ಸಪ್ತಾಹ ಕಾರ್ಯಕ್ರಮಕ್ಕೆ ಶ್ರೀಪಾದರಾಜ ಸ್ವಾಮಿಗಳು ಬಂದಿರತಕ್ಕಂಥದ್ದು ಇನ್ನು ವಿಶೇಷ ಅಂಥೇಳಿ ನಿಜವಾಗಲೂ ಕೂಡ ವಿಶೇಷ ಯಾವಾಗಲೂ ಕೂಡ ಶ್ರೀಪಾದರಾಜರು ದಾಸರಾಜರಂಥ ನಮ್ಮ ಪರಂಪರೆಗೆ ಹಿರಿಯರಾಗಿರ್ತಕ್ಕಂಥವ್ರು ತತ್ರಾಪಿ ಹರಿದಾಸ ಸಾಹಿತ್ಯವಂತೂ ಶ್ರೀಪಾದರಾಜರನ್ನ ಸ್ಮರಣ ಮಾಡದೆ ಮುಂದೆ ಹೆಜ್ಜೆ ಇಡೋದೇ ಇಲ್ಲ ಹರಿದಾಸ ಪರಂಪರೆ ಅಂಥ ಹರಿದಾಸ ಹಬ್ಬ ಮತ್ತು ರಾಘವೇಂದ್ರ ಸಪ್ತಾಹ ಎರಡೂ ನಡೀತಕ್ಕಂಥ ಶ್ರೀಪಾದರಾಜ್ರಿ ಹಾಗಂದರೆ ಈ ಕಡೆ ಶಾಸ್ತ್ರದ ವ್ಯಾಸರಾಜರಂಥವ್ರಿಗೆ ಗುರುಗಳು ಶಾಸ್ತ್ರದಲ್ಲಿ ಇನ್ನು ಹರಿದಾ ಸಾಹಿತ್ಯವನ್ನು ಜನಸಾಮಾನ್ಯರ ದೃಷ್ಟಿಯಿಂದ ಉದ್ಧಾರ ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥ ಮಹಾಪ್ರಭುಗಳು ಆ ಈ ರೀತಿಯಾಗಿರೋ ಇಲ್ಲಿ ಇಲ್ಲಿ ಶಾಸ್ತ್ರವೂ ನಡೆದಿದೆ ಸಾಹಿ ಸಾಹಿತ್ಯನೂ ಹರಿದಿದೆ ಇಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕೊನೆಯ ಸಮಾರೋಪದ ಅಧ್ಯಕ್ಷತರಾಗಿ ಅಧ್ಯಕ್ಷರಾಗಿ ಅನುಗ್ರಹ ಮಾಡಲಿಕ್ಕೆ ಬಂದಿರತಕ್ಕಂಥ ಶ್ರೀಪಾದರಾಜರು ಬಂದಾರ ಅಂದರೆ ನಿಜವಾಗಲೂ ಕೂಡ ಈ ಕಾರ್ಯಕ್ರಮ ಹರಿವಾಯುಗುರುಗಳಿಗೆ ವಿಶೇಷವಾಗಿ ಪ್ರೀತಿ ಆಗಿದೆ ಎಂಬುದಕ್ಕೆ ದ್ಯೋತಕ ಅಂತ ಸಂತೋಷವಾಗಿ ಹೇಳಬೇಕಾಗಿರ್ತಕ್ಕಂಥ ಮಾತು ಬರೀ ವೈರಾಗ್ಯ ಅಂತ ಸಬ್ಜೆಕ್ಟ್ ಕೊಡ್ಬೋದಾಗಿತ್ತಲ್ಲ ಗೋಪಾಲದಾಸರ ದೃಷ್ಟಿಯಲ್ಲಿ ಗೋಪಾಲದಾಸರ ನುಡಿಯಲ್ಲಿ ವೈರಾಗ್ಯ ಏನು ಅಂತಂದರೆ ಯಾವುದೇ ಒಂದು ವ್ಯವ ಇದು ಮನುಷ್ಯ ಅನುಭವಿಸಿ ಯಾರು ಹೇಳ್ತಾರೋ ಆ ಮಾತಿಗೆ ಮಹತ್ವ ಇರ್ತದೆ ಕೇವಲ ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡು ಮಾತಾಡಿದ ಒಂದು ಮಾತುಗಳು ಯಾರ ಮನಸ್ಸಿಗೂ ಹೋಗೋದಿಲ್ಲ ಈ ಕಿವಿಂದ ಈ ಕಿವಿಗೆ ಹೋಗಿಬಿಡ್ತವೆ ಗೋಪಾಲದಾಸರು ಅಂಥವ್ರಲ್ಲ ತ್ಯಾಗ ಭೋಗ ಸಮಯುಕ್ತಮ್ ಅಂಥೇಳಿ ನಾವೆಲ್ಲ ಹೇಗಿರ್ತೀವಿ ಅಂದರೆ ಭೋಜನೆ ಶಿಷ್ಯ ಶತಕಂ ಪ್ರಯಾಣೆ ನಾಸ್ತಿ ಕಿಂಚನ ಅಂತ ಹಳೆಯ ಗುರುಕುಲದಲ್ಲಿ ಒಂದು ಇದು ಒಬ್ಬ ಗುರುಗಳಿದ್ರಂತೆ ಅವ್ರಿಗೆ ನೂರಾರು ಜನ ಶಿಷ್ಯರು ಪಾಪ ಅವಾಗೆಲ್ಲ ಒಂದೇ ಕಡೆ ನಿಂತ್ಕೊಂಡು ಜೀವನ ಮಾಡೋದು ಬ್ರಾಹ್ಮಣರು ಎಷ್ಟೊತ್ತಿದ್ರು ಕೂಡ ಇನ್ನೊಬ್ಬರ ಮೇಲೆ ಆಶ್ರಯ ಮಾಡಿಕೊಂಡೇ ಇದು ಮಾಡಿದ್ರು ಹಾಗಾಗಿ ಆ ಗುರುಗಳಲ್ಲಿ ಮಾಡ್ತಾಯಿದ್ರು ಊರಿಂದ ಊರಿಗೆ ಅಲ್ದು ಅಲ್ದು ಶಿಷ್ಯರನ್ನು ಕರ್ಕೊಂಡು ಹೋಗ್ತಾಯಿದ್ರು ಆದರೆ ಎಲ್ಲಿ ಬಾಬಾ ಯಾವುದೋ ಒಂದು ಊರ ಇಳ್ತಾರೆ ಅಂದ್ಕೊಳ್ರಿ ಅಲ್ಲಿ ಪೂಜೆ ಪುನಸ್ಕಾರ ಊಟ ಊಟದ ಹೊತ್ತಿಗೆ ಆ ನೂರು ಜನ ಶಿಷ್ಯರು ಕೂಡ ನಾನು ನಿನ್ನೆ ಲೈನ್ ಲೈನ್ಯಾಗೆ ಕೂತಿರೋರು ಊರಿಗೆ ಹೋಗಬೇಕು ಅಂದರೆ ಪ್ಯಾಕ್ ಮಾಡಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅದು ತಲೆ ಅವಾಗೇನು ಬಸ್ಸಿಲ್ಲ ಕಾರಿಲ್ಲ ಏನಿಲ್ಲ ತಲೆಮೇಲೆ ಇಟ್ಕೊಂಡು ಹೋಗಬೇಕು ಆವಾಗ ಒಬ್ಬ ನೂರು ಜನ ಊಟ ಮಾಡಿ ಶಿಷ್ಯರು ಒಬ್ಬರಲ್ಲಿ ಕಾಣಿಸ್ತಿದ್ದಿಲ್ಲ ಅಂತ ಬರ್ಯೋ ಸಾಮಾನು ಕಟ್ಟರು ಮೇಲೆ ಸಾಮಾನು ಒಯ್ಯಣ್ಣು ಬರ್ಯೋ ಇದು ಮಾಡ್ರೋ ಅಂದರೆ ಅಂದರೆ ನಾವೆಲ್ಲ ಅಂಥವ್ರು ಕೇವಲ ಭಗವಂತ ಭೋಗ ಕೊಟ್ಟರೆ ಸಿದ್ಧರಾಗಿರ್ತೀವಿ ಏನಾದರೂ ತ್ಯಾಗ ಮಾಡಿರಿ ಅಂತದಿನಾಗ ಇಲ್ಲ ಸ್ವಾಮಿ ಮತ್ತು ಅವ್ರ ಸ್ವಾಮಿ ನೀವು ಇನ್ನೂ ಅವ್ರಿಗೆ ಕೊಟ್ಟು ಅವ್ರಿಗೆ ಅವ್ರು ಕರಿ ತ್ಯಾಗ ಮಾಡ್ಲಿಕ್ಕೆ ಇನ್ನೊಬ್ರು ಮುಂದೆ ಮಾಡ್ತೀವಿ ಅಲ್ಲಿ ಭೋಗ ಮಾಡ್ಲಿಕ್ಕೆ ನಾವು ಮುಂದೆ ಬರ್ತೀವಿ ಆದರೆ ಗೋಪಾಲದಾಸರು ತದ್ ಭಿನ್ ಭಿನ್ನರಾಗಿರ್ತಕ್ಕಂಥವ್ರು ಬೆಳಕಿನ ಸುಪ್ರವಾರದಲ್ಲೂ ಕೂಡ ಅಣ್ಣವ್ರು ತ ಇವತ್ತು ಗೋಪಾಲದಾಸರ ಬಗ್ಗೆ ಹೇಳಿದರು ವಿಜಯದಾಸರ ಜೊತೆಗೆ ಹೋಗೋಕ್ಕಾಗ ವಿಜಯದಾಸರು ಒಬ್ಬ ಬಿಳಿಸಾಡಿ ಸನ್ಯಾಸಿಗಳಂತೆ ಅಷ್ಟು ಆ ರೀತಿಯಾಗಿ ಜನಪ್ರಿಯರಾಗಿರ್ತಕ್ಕಂಥವ್ರು ಅವರಿಗಾಗಿ ಮೇನೆ ಏನು ಅದೆಲ್ಲ ಬಂದರೆ ವಿಜಯದಾಸರು ಒಮ್ಮೊಮ್ಮೆ ತಾವು ಕೂಡ್ತಿದ್ರಂತೆ ಒಮ್ಮೊಮ್ಮೆ ಭಗಣ ಹೀಗಂತಿದ್ರಂತ ಆಯ್ತು ಗುರುಗಳೇ ಅಂತ ನಮಸ್ಕಾರ ಗುರುಗಳೇ ನಮಸ್ಕಾರ ಮಾಡಿ ಆ ಜನರು ತಂದಿರತಕ್ಕಂಥ ಆ ಮೇಲೆ ಕೂತ್ಕೊಂಡು ಶಾಲೆಗೆ ಶಕ್ ಸಕಲಾತಿಗಳನ್ನು ಹೊತ್ಕೊಂಡು ಅವ್ರು ಮುಂದೆ ಹೋಗ್ತಿದ್ರಂತೆ ವಿಜಯದಾಸರು ಹಿಂದೆ ಅದೇ ಆ ಪಲ್ಯಕ್ಕಿಂತ ಹಿಂದೆ ಹೋಗ್ತಾ ಹೋಗ್ತಾಯಿದ್ರಂತೆ ಇದೇನು ನಮ್ಮ ನನಗೆ ನಮಗೆ ಮಾಡೋದನ್ನು ನಾವು ಸರಡಿ ಪಲ್ಯಕ್ಕೆ ಕೂಡಿಸ್ಕೊಳ್ತೀವಿ ಶಾಲೆ ಹೊದಿಸ್ಕೊಳ್ತೀವಿ ಎಲ್ಲ ಮಾಡಿಸ್ಕೊತೀವಿ ಅ ವಿಜಯದಾಸರು ಗೋಪಾಲದಾಸರು ಏನು ಹೇಳಿದರು ಜಗನ್ನಾಥ್ ನಲ್ವತ್ತು ವರ್ಷ ಆಯುಷ್ಯ ದಾನ ಮಾಡು ಅಂದರು ಯಾರಾದರೂ ಇದಕ್ಕೆ ಒಪ್ಪೋದಕ್ಕೆ ಸಾಧ್ಯ ಏನು ರೀ ಏನು ಬಾ ನಮ್ಮ ಗುರುಗಳು ಇಷ್ಟು ಮೋಸ ಮಾಡ್ತಾರಂತ ನಾನು ಅನ್ಕೊಂಡಿದ್ದಿಲ್ಲಪ್ಪ ಇದಕ್ಕಿಂತ ನಲ್ವತ್ತು ವರ್ಷ ಆಯುಷ್ಯ ಕೊಡೋದು ಬಾ ಅಥವಾ ಒಂದು ಎರಡು ವರ್ಷ ನಾಲ್ಕು ವರ್ಷ ಕೊಡೋದು ಪರವಾಗಿಲ್ಲ ಇದ್ದಿಲ್ಲ ನಲ್ವತ್ತು ವರ್ಷ ಇನ್ನು ಹೆಚ್ಚು ಕಮ್ಮಿ ಮನುಷ್ಯನ ಅರ್ಧ ಆಯುಷ್ಯ ಅವ್ರು ಏನಾದರೂ ಆಲೋಚನೆ ಮಾಡಿದ್ರು ಅಂದ್ಕೊಂಡ್ರೆ ಗುರು ಆಜ್ಞಾ ಗುರುಗಳು ಹೇಳಿದ್ದಾರೆ ಆದ ಕಾರಣ ಕೊಟ್ಬಿಡ್ಬೇಕು ಅಂತೇಳಿ ಅದು ಒಂದಕ್ಕೆ ನಾನು ಪವನಾಚಾರ್ಯನಿಗೆ ನಲ್ವತ್ತು ವರ್ಷ ಆಯುಷ್ ಕೊಡ್ತೀನಿ ಅಂದರೆ ಕಾರ್ಯರೂಪಕ್ಕೆ ಬರಬೇಕಲ್ಲದು ಆದರೆ ಅಂಥ ಸಿದ್ಧಿ ಪುರುಷರಾಗಿದ್ದರು ಗೋಪಾಲದಾಸರು ಅದು ಗುರುಗಳ ಕೊಡ್ತಾ ಇದ್ದೇನೆ ಅಂದರೆ ಕೊಟ್ಟ ತಕ್ಷಣ ದಾಸರು ಇವತ್ತು ನಮಗೆ ಸಿಕ್ಕು ಹರಿಕತಾಮಕ್ಕು ಮಾಡ್ತಕ್ಕಂಥ ಭಾಗ್ಯ ನಮ್ಮದಾಯಿತು ಇದು ನಿಜವಾಗಿರ್ತಕ್ಕಂಥ ಗೋಪಾಲದಾಸರ ವೈರಾಗ್ಯ ಅದು ಕಾರಣದಿಂದ ಆ ರೀತಿಯಾಗಿ ಸ್ವತಃ ವೈರಾಗ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಆ ಗೋಪಾಲದಾಸರು ಹೇಳ್ತಕ್ಕಂಥ ವೈರಾಗ್ಯದ ಮಾತುಗಳು ಪರಿಣಾಮಕಾರಿ ನಮಗೆಲ್ಲರೂ ಕೂಡ ಆದರ್ಶ ಕಾರ್ಯವು ಅದು ಕಾಣಿಸಿದ ಗೋಪಾಲದಾಸರ ನುಡಿಯಲ್ಲಿ ವೈರಾಗ್ಯ ಅಂತಕ್ಕಂಥ ವಿಷಯವನ್ನು ಆಚಾರ್ಯರಿಗೆ ಕೊಡಲಾಗಿತ್ತು ಅವರು ಕೂಡ ಆ ವಿಷಯದಲ್ಲಿ ಕೊಟ್ಟ ವಿಷಯದಲ್ಲಿ ಏನು ಅವರು ಇದು ಮಾಡಿಲ್ಲ ಅಂತ ಹೇಳಿ ಸಂಪು ಸರಿಯಾಗಿ ನ್ಯಾಯ ಮಾಡತಕ್ಕಂಥವ್ರು ಆಗಿದ್ದಾರೆ ಅಂತ ಹೇಳ್ತಾ ಉಭಯ ಸಮಿತಿಗಳ ಪರವಾಗಿ ಆಚಾರ್ಯರಿಗೆ ಅನಂತ ಅನಂತ ಧನ್ಯವಾದಗಳು ಆದರೆ ಇಪ್ಪತ್ನಾಲ್ಕನೇ ತಾರೀಕು ಬರಬೇಕಾಗಿತ್ತು ಅವರು ಬಂಧುವರ್ಗದಲ್ಲಿ ಒಂದು ಏನು ಹರಿ ಹರಿವಂಶ ಹೇಳ್ತಾ ಇದ್ದೀವಿ ಹದಿನೈದು ದಿವಸ ಅವ್ರು ಪಾಪ ನಾನು ನಾನು ಪಾಪನ ಸಪ್ತಾಗಿ ಬರಬೇಕು ಅಂತ ಫೋನ್ ಮಾಡಿದಾಗ ನನಗೆ ಇಪ್ಪತ್ನಾಲ್ಕು ಇದದಪ್ಪ ಅಂದ ಹಾಗೆ ನೀವು ಆಲೋಚನೆ ಮಾಡಿ ಮೂರು ದಿವಸ ಟೈಮ್ ಕೊಡೋದು ಮೂರು ದಿವಸ ಟೈಮ್ ಕೊಡ್ರಿ ಅವ್ರು ಇಪ್ಪತ್ತೆರಡು ಮಂಗಳ ಅಂತ ಅನ್ಕೊಂಡ್ರು ಸ್ವಾಮಿ ಪೂರ್ತಿ ನಾವು ಅಮಾವಾಸ್ಯ ದಿವ್ಸ ಬರೋ ಕಾಲಕ್ಕೆ ಹೋಗಿ ಹೇಳಿದ್ರಿ ಇಲ್ಲ ನೀವು ಇಪ್ಪತ್ನಾಲ್ಕೇ ಬರಬೇಕು ನಮ್ಮ ಬೀಗರೆಲ್ಲ ಬರ್ತಾ ಇದ್ದಾರ ನಿನ್ನ ಹೋಗಬಾರ್ದಪ್ಪ ಅಂದರು ಅವು ಬಂಧುತ್ವದಲ್ಲಿ ಪೂರ್ತಿ ನಿಷ್ಠುರ ಆಲಕ್ಕೆ ಬರ್ದಿಲ್ಲ ಅವ್ರು ಹೇಳಿದರು ನಾನಂತೂ ಮಾತು ಕೊಟ್ಟಿನಮ್ಮ ನಿಮ್ಮೆಲ್ಲ ವಿಚಾರಿಸಿ ನಾನು ಕೊಟ್ಟಿನಿ ಇಪ್ಪತ್ತೆರಡು ನೀವು ಮಂಗಳ ಅಂದಕ್ಕೆ ಇಪ್ಪತ್ನಾಲ್ಕು ಪರಿಮಿಳಾಚಾರಿ ಹೇಳೀನಿ ನೀವು ಪರಿಮಿಳಾಚಾರ್ಯ ಕೇಳಕ್ಕೆ ಅವ್ರಿಷ್ಟ ನಿನ್ನ ಇಷ್ಟ ಅಂತ ಹೇಳಿಬಿಟ್ರು ಆ ಹುಡುಗಿ ನಮ್ಮ ನಮ್ಮ ಮುಂದೆ ಬೆಳೆದಿರ್ತಕ್ಕಂಥ ಹುಡುಗಿ ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಹುಡುಗಿ ಆ ಹುಡುಗಿ ನಾವು ಅಮಾವಾಸ್ಯ ದಿವಸ ನಾವು ಇಲ್ಲಿ ಪರ್ಯಾಣ ಸಿದ್ಧತೆ ಇದ್ದೇವೆ ಬಂದು ಅಣ್ಣ ಪೊಮ್ಮನಚಾರ ಇಪ್ಪತ್ನಾಲ್ಕನೇ ತಾರೀಕು ನಮಗೆ ಬೇಕಣ್ಣ ನಂಗೆ ಅದು ಯಾಕೆ ನಮ್ಮ ಬೀಗ್ರಲ್ಲಿ ಬರ್ತಾ ಇದ್ದಾರ ಅವ್ರೊಂದು ಹತ್ತು ಹದಿನೈದು ಜನ ಕರ್ಕೊಂಡ್ಬರ್ತಾರಣ್ಣ ಮರ್ಯಾದೆ ಹೋಗ್ತದಣ್ಣ ನೀವು ಹೇಗನ್ನ ಮಾಡೋಣ ಹಾಂ ಹೆಣ್ಣು ಹುಡುಗಿಗೆ ಬಂದು ಆ ರೀತಿ ಕೇಳೋ ಕಾಲಕ್ಕೆ ಏನು ಮಾಡ್ಲಕ್ಕಾಗ ಆಯ್ತಮ್ಮ ರಾಯರಿದ್ದಾರ ನಿನ್ನ ಕಲಸ ನೀವು ಮಾಡ್ಕೊ ನೀನು ಹೋಗು ಅಂತೇಳ್ದು ಇತ್ತೀ ನಾನು ನೆಕ್ಸ್ಟ್ ಇತ್ತಿನ ಫೋನ್ ಏನು ಚಿಟ್ಟಕ್ಕ ನಿಗೆ ಒಪ್ಕೊಂಡಿದ್ದೆ ಅಂತಲ್ಲ ಅಂದ ಏನು ಮಾಡಲಿಲ್ಲ ಹೆಣ್ಣು ಹುಡುಗಿಗೆ ಬಂದು ಕೇಳಿದ್ದು ಹೇಳಿದ್ ಆದರೆ ನನಗೆ ಸಪ್ತಾಹದಲ್ಲಿ ಮಾತ್ರ ನೀನು ಲೋಪ ಮಾಡಬಾರ್ದು ಸಪ್ತಾಹ ಸೇವೆ ನನಗೆ ಮತ್ತು ನಾನು ಬರ್ತೀನಿ ನಾನು ಬಂದರೂ ಕೂಡ ಐದು ನಿಮಿಷ ಹತ್ತು ನಿಮಿಷ ನೀವು ಕೊಟ್ಟರೆ ನಾನು ಒಪ್ಪೋದಿಲ್ಲ ನನ್ನ ಸಮಯ ನಲವತ್ತೈದು ನಿಮಿಷ ನೀ ನನಗೆ ಕೊಡಲೇಬೇಕು ಯಾಕಂದರೆ ಸಪ್ತಾಹದಲ್ಲಿ ನಲವತ್ತೈದು ನಿಮಿಷ ನಾನು ಮಾತಾಡಿದರೆ ಅದು ವರ್ಷ ಪೂರ್ತಿ ನನಗೆ ಚಾರ್ಜ್ ಮಾಡಿದೆ ಅಂದರೆ ರಾಯರ ಸಪ್ತಾಹದಲ್ಲಿ ಮಾಡ್ತಕ್ಕಂಥ ರಾಯರ ಸೇವೆ ಬಗ್ಗೆ ಅವ್ರಿಗಿರ್ತಕ್ಕಂಥ ನಿಷ್ಠೆ ಅದು ಆದ ಕಾರಣದಿಂದ ಅಪ್ಪ ಈ ಮಧ್ಯ ಮಚ್ ಶನಿವಾರ ಆಯ್ತವಾರು ಬರಬಾರ್ದು ಮಹಾರಾಜ ನೀನು ಕೊನೆಯ ದಿವ್ಸನೇ ಬರ್ತಕ್ಕಂಥವನು ಆಗು ಅಂತೇಳಿ ಯಾಕಂದರೆ ಕೊನೆಯ ದಿವಸ ಮುಖ್ಯ ಅತಿಥಿಗಳಾಗಿ ಭಾಷಣಕಾರರಾಗಿ ನಮ್ಮ ಅಳಿಯಂದ್ರಿಗೆ ನಾನು ಆಹ್ವಾನ ಕೊಟ್ಟಿದ್ದೆ ಇವ್ರ ಸಮಯ ತೆಗ್ ತೆಗೆದು ಇವ್ರಿಗೆ ಕೊಡ್ಲಿಕ್ಕೆ ನನಗೆ ಸ್ವಲ್ಪ ಸ್ವಲ್ಪ ಅಧಿಕಾರ ಅಂಬೋ ದೃಷ್ಟಿಯಿಂದ ಬೇರೆ ಪಂಡಿತನ ಕಲಿಸಿದನಾಗ ಅವ್ರ ಸಮಯ ಕಿತ್ತು ಇವ್ರಿಗೆ ಕೊಟ್ಟರೆ ತಪ್ಪಾಗ್ತದೆ ಆ ದೃಷ್ಟಿಯಿಂದಲೂ ಕೂಡ ಕೊನೆಯ ದಿವಸ ನೀವು ಬಾ ಅಂತ ಹೇಳಿದೆ ಇದರಲ್ಲಿ ಯಾಕೆ ಹೇಳಬೇಕು ಅಂದರೆ ಸಪ್ತಾಹದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಳಕಳಿ ಪಂಡಿತರೆಲ್ಲರೂ ಅಷ್ಟೇ ಯಾರೇ ಬಂದು ಬಂದರೂ ಕೂಡ ಸಪ್ತಾಹದಲ್ಲಿ ಮಾತಾಡ್ತಕ್ಕಂಥದ್ದು ಒಂದು ಗುರುರಾಜರ ಸೇವೆಗೆ ಒಂದು ಕೊ ಸಿಕ್ಕಿರ್ತಕ್ಕಂಥ ಭಾಗ್ಯ ಅಂತ ಅನ್ಕೋತಾರೆ ನಿಜವಾಗ್ಲೂ ಕೂಡ ಸ್ವಾಮಿ ಎರಡು ಮಾತು ಜಾಸ್ತಿ ಆಗ್ತದೇನೋ ಸಪ್ತಾಹ ವೇದಿಕೆಯಲ್ಲಿ ರಾಯರು ಸಂಪೂರ್ಣ ಸನ್ನಿಹಿತರಾಗಿರ್ತಾರೆ ಏಳು ದಿವಸದಲ್ಲಿಯೂ ಕೂಡ ಸನ್ನಿಹಿತರಾಗಿ ಎಷ್ಟೋ ನಿದರ್ಶನಗಳು ಇದರಿಂದ ಆಗ್ತಕ್ಕಂಥದ್ದು ನಾವು ಎರಡನೇ ಸಲ ಸಪ್ತಾಹ ಹದಿನಾಲ್ಕನೇ ಸಪ್ತಾಹ ರಾಯಚೂರಲ್ಲಿ ಮಾಡಿದ್ವಿ ರಾಯಚೂರು ರಾಯರ ಮಠದಲ್ಲಿ ಮಾಡಿದ್ವಿ ಮಾಡದ ಎದುರುಗಡೆ ಒಬ್ಬರ ಪಿ ಕೆ ಕುಲಕರ್ಣಿ ಅಂತ ಹೋಮಿಯೋ ಡಾಕ್ಟ್ರು ಅವ್ರ ಮನೆಯಲ್ಲಿ ಪಲಿಮಾರು ಸ್ವಾಮಿ ಇಳಿಸಿದ್ವಿ ನಾವು ಅಲ್ಲಿ ಎಲ್ಲ ಚೆನ್ನಾಗಾಯಿತು ಆಮೇಲೆ ಆಮೇಲೆ ಅಲ್ಲಿಗೆ ಅಲ್ಲಿಂದ ಎರಡನೇ ಎರಡು ವರ್ಷಕ್ಕೆ ಅವ್ರಿಗೆ ಇನ್ನೂ ಸಪ್ತಾಹ ಇನ್ನೊಂದು ವಾರ ಅದ ಅಂತ ಅಂಬೋದಕ್ಕೆ ಅವ್ರ ಕನಸಿನಲ್ಲಿ ಪಲಿಮಾರು ಸ್ವಾಮಿ ಅವ್ರ ಮನೆ ಎತ್ತರದ ಮೇಲೆ ಅದು ಪಾಟಿಗೆ ಏರು ಹೋಗಬೇಕು ಸ್ವಾಮಿ ಹಿಂಗ ಕೈ ಆ ಪಾಂಟಿಗೆ ಏರ್ಕೊಂಡು ಬಂದ್ರಂತೆ ಅವರು ಇವ್ರ್ಯಾಕ್ ಬಂದಿರಪ್ಪ ಇವರು ಅಂತ ಅವ್ರು ಅಂದ್ಕೊಂಡ್ರಂತೆ ಬಂದು ಸ್ವಾಮಿಗೆ ನಮಸ್ಕಾರ ಮಾಡಿ ಕೈ ಹಿಡ್ಕೊಂಡು ಅಂದ್ಕೊಂಡ್ರೆ ಏನು ಡಾಕ್ಟ್ರ್ ಏನು ಸಿದ್ಧಾಗಿಲ್ಲ ನೀವು ನಾನು ಸಪ್ತಾಹಕ್ಕೆ ಹೋಗ್ತಾ ಇದ್ದೀನಿ ನೀವು ಬರಬೇಕು ನೀವು ಬರ್ರಿ ನೀವು ಬರ್ರಿ ಅಂತ ಹೇಳಿದ್ರಂದು ಅವರು ಏನು ಕಾರ್ಯಕ್ರಮ ಇಟ್ಕೊಂಡು ಬರ್ಬೇಕಂತಿತ್ತೋ ಇಲ್ಲೋ ಎಲ್ಲ ಬಿಟ್ಕೊಂಡು ಸಪ್ತಾಹಕ್ಕೆ ಬಂದು ಭಾಗವಹಿಸಿದ್ರು ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಸಪ್ತಾಹ ಮಾಡಿದ ಮಾಡಿದ್ನಾಗ ಈ ಕಾರ್ಯಕರ್ತರು ಲೋಕಲ್ನವ್ರು ಎಲ್ಲರೂ ಭೇಟಿಯಾಗಿರ್ತಾರೆ ಅದರಂತೆ ಒಬ್ಬ ಯಾರು ಬ್ಯಾಂಕ್ ಎಂಪ್ಲಾಯಿ ಅಂತ ಅವ್ರ ಮನೆಗೂ ಪಾಂಪ್ಲೆಟ್ ಹೋಗಿದೆ ಆ ಕಾರ್ಯಕರ್ತರು ಹೋಗಿದ್ದಾರೆ ನೀವು ಬರಬೇಕು ನೀವು ಇದು ಮಾಡಬೇಕ್ರಿ ಅಂತ ಅಂದರೆ ಪಾಪ ಅವ್ರಿಗೆ ಒಬ್ಬೊಬ್ಬರಿಗೆ ಒಂದು ಸ ಇದು ಒಂಥರ ಉದಾಸೀನ ಏ ಇಂಥ ಒಂದು ನೂರ ಎಂಟು ಆಗ್ತಿರ್ತಾವ ಏನೋ ಚಂದ ಅಂತಾರೆ ಏನೋ ಹಬ್ಬ ಅಂತಾರೆ ಹೂ ಹುಣ್ಣಿಂಗ್ ಅಂತಾರೆ ಅಂತ ಅಷ್ಟು ಅವು ಅತ್ತ ಇದು ಮಾಡಿಲ್ಲ ಇವ್ರಿಗೆ ಇದೂ ಕೊಟ್ಟಿಲ್ಲ ತಾನೂ ಇದು ಮಾಡಿಲ್ಲ ಸಪ್ತಾಹ ನಾವು ಪ್ರಾರಂಭ ಮಾಡಿ ನಾಲ್ಕೈದು ದಿವಸಕ್ಕೆ ಅವ್ರು ಸಪ್ತಾಹದ ಬಗಲ ಆವರಣ ಅಪಾರ್ಟ್ಮೆಂಟ್ನಲ್ಲೇ ಇದ್ದಾರೆ ಅವರು ಆದರೂ ಮೂರು ನಾಲ್ಕು ದಿವಸ ಆದರೂ ಈ ಕಡೆ ಬಂದೇ ಇಲ್ಲ ಬ್ರಾಹ್ಮಣ ರಾಯರು ಅಂದಿಷ್ಟು ಸೊಪ್ಪಂದಾಗ ಏನಪ್ಪ ನಾ ಬಂದು ನಾಲ್ಕು ದಿವಸ ಆಯ್ತಲ್ಲ ನಾ ಬಂದು ಯಾಕೆ ನಾನು ದರ್ಶನ ಮಾಡ್ಕೋಬೇಕಂತ ಅನಿಸ್ತಾಯಿಲ್ಲ ನಿನಗೆ ಆ ಬ್ರಾಹ್ಮಣ ಆ ಎದ್ದುಗಳಿಗೆ ಐದು ಐದುವರೆ ಆರು ಗಂಟೆ ಸುಪ್ರಭಾತ ಹೊತ್ತಿಗೆ ತಮ್ಮ ಇತ್ತು ಅಥವಾ ಅಂಗಡಿಂದು ಆಗಿಂದ ತಂದೋ ಏನೋ ಅಂತೋ ಒಂದು ಐವತ್ತು ಕೆ ಜಿ ಸಕ್ಕರೆ ಚೀಲ ಹಾಕ್ಕೊಂಡು ಒಂದು ಆಟೋ ತೊಗೊಂಡು ಬಂದು ಸ್ವಾಮಿ ಇಲ್ಲಿ ಯಾರಿಗೆ ಯಾರಿಗೆ ಕೊಡ್ಬೇಕು ಸ್ವಾಮಿ ಯಾರಿಗೆ ಕೊಡ್ಬೇಕು ಸ್ವಾಮಿ ಅಂಥೇಳಿ ಅದು ಕೊಟ್ಟು ಆಮೇಲೆ ಮರೆದು ಸಾಯಂಕಾಲ ಒಂದು ನನಗೆ ಹೇಳಿದೆ ಸ್ವಾಮಿ ನನಗೆ ಹೀಗಾಯಿತು ನಾನು ಏನೋ ಉದಾ ಏನೋ ಕಾರ್ಯಕ್ರಮ ಏನೋ ಮಾಡ್ಕೋತಾರೋ ಉದಾಸೀನವಾಗಿದ್ದೆ ಗುರುಗಳು ನನಗೆ ಒಂದು ರೀತಿಯಿಂದ ಅನುಗ್ರಹ ಮಾಡಿದರು ಅಂತ ಇಂಥ ಒಂದಲ್ಲ ಸ್ವಾಮಿ ಅಂತ ನಾಲ್ಕಾ ಎಷ್ಟಾದರೂ ಉದಾಹರಣೆ ಹೇಳ್ಬೋದು ಆದ ಕಾರಣದಿಂದ ರಾಘವೇಂದ್ರ ಸಪ್ತಾಹ ವೇದಿಕೆ ಅಂದರೆ ಏನೋ ಬಂದು ಮಾಡಿ ಬರ್ತಾರ ಮಾಡ್ತಾರೋ ಹೋತಾರಲ್ಲ ರಾಯರು ಸಂಪೂರ್ಣ ಏಳು ದಿವಸದಲ್ಲೂ ಕೂಡ ಸನ್ನಿಹಿತರಾಗಿರ್ತಾರೆ ಎಂಬ ಭಾವನೆಯಿಂದ ಪರಮಪೂಜ ಪೀಠಾಧಿಪತಿಗಳು ಅದೇ ಭಾವನೆಯಿಂದ ವೇದಿಕೆ ಇಲ್ಲಿ ನಾವು ಯಾರೀ ಅಂಥವ್ರನ್ನ ಕರೆದು ನಾವು ಇದು ಮಾಡ್ಲಿಕ್ಕೆ ಪೀಠಾಧಿಪತಿಗಳನ್ನು ಏಳು ಏಳು ದಿವಸ ಸರ್ಕೆ ನಾವ್ಯಾರು ಅವರಿಗೆ ರಾಯರಲ್ಲಿ ಇರ್ತಕ್ಕಂಥ ಭಕ್ತಿ ಮತ್ತು ಸಪ್ತಾಹದಲ್ಲಿ ರಾಯರ ಸನ್ನಿಹಿತರಾಗಿರ್ತಾರೆ ಅಂತಕ್ಕಂಥ ಅವರ ಒಂದು ದೃಷ್ಟಿನೇ ಈ ಸಪ್ತಾಹ ಇಷ್ಟು ವೈಭವದಿಂದ ನಡೆಸ್ಕೊಳ್ಳಿಕ್ಕೆ ಅಂತ ಹೇಳ್ತಾ ಆ ದೃಷ್ಟಿಯಿಂದಲೇ ಬಂದಿರತಕ್ಕಂಥ ಹವಾಮಾನಾಚಾರಿಗೂ ಕೂಡ ಉಭಯ ಸಮಿತಿಗಳ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಹವಾಮಾನಾಚಾರ್ಯರು ಶ್ರೀಪಾದರ ಹಸ್ತದಿಂದ ಗುರುರಾಜರ ಮಂತ್ರಾಕ್ಷ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು